ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ಉಪದೇಶ ಮಾಡುತ್ತಾ ಉಪದೇಶದ ಉಪಸಂಹಾರದ ಭಾಗಕ್ಕೆ ಬಂದಿದ್ದಾರೆ. ಅತ್ಯಂತ ಪ್ರಮುಖವಾದ ಶ್ಲೋಕಗಳಲ್ಲಿ ಆ ಉಪಸಂಹಾರ ಅನ್ನತಕ್ಕಂಥದ್ದೇ ಒಂದು ಆಶೀರ್ವಾದ ರೂಪದಲ್ಲಿದೆ, ಅಥವಾ ಅವರ ಆಕಾಂಕ್ಷೆಯ ರೂಪದಲ್ಲಿದೆ, ನಿಜವಾಗಲೂ ಇರತಕ್ಕಂಥ ಉದ್ದೇಶದ ರೀತಿಯಲ್ಲದಿದೆ. ಅದರಿಂದ ಇವನು ದಿಗ್ಭ್ರಾಂತನಾಗಬೇಕಾಗಿಲ್ಲ ಅನ್ನೋದನ್ನ ಈಗ ಪ್ರಮಾಣ ಬೇಕಾಗಿರುತ್ತೆ. ಏನಂದ್ರೆ ನನಗೆ ಸಾಕ್ಷಾತ್ಕಾರ ಆಗೋಯ್ತು, ನಂಗೆ ಭಗವಂತ ಕಣ್ಣಿಗೆ ಬಿದ್ದುಬಿಟ್ಟ, ಇದೆಲ್ಲ ತುಂಬಾ ಜನ ನೀವು ಕೇಳಿದೀರಿ ನೋಡಿದ್ವಿ, ನಂಗೆ ಎಲ್ಲ ಕಣ್ಣಿಗೆ ಬಿದ್ದುಬಿಟ್ಟ, ನಂಗೆ ನಾರಾಯಣನ ರೂಪದಲ್ಲಿ, ಶಿವನ ರೂಪದಲ್ಲಿ ಬಂದ್ಬಿಟ್ಟಿದ್ದಾರೆ, ಆಂಜನೇಯ ರೂಪದಲ್ಲಿ ಬಂದ, ಗಣೇಶನ ರೂಪದಲ್ಲಿ ಬಂದ್ಬಿಟ್ಟಿದ್ದಾನೆ, ನಂಗೆ ಎಲ್ಲ ಆಗೋಗ್ಬಿಡ್ತು ಅಂತಿದ್ದಲ್ಲ, ಅದು ಭ್ರಾಂತಿ. ಆ ದಿಗ್ಭ್ರಾಂತತೆ ಹೋಗ್ಬೇಕು. ಯಾಕೆ ಅಂದ್ರೆ ಯಾಕೆ ಹೋಗ್ಬೇಕು ಅನ್ನೋದಕ್ಕೆ ನಿಮಗೆ ಒಂದು ಎರಡು ಸೆಕೆಂಡ್ ಹೇಳ್ತೀನಿ, ಕೇಳ್ತೀರಾ? ಏನೆಂದ್ರೆ ನಮಗೆ ಏನೇ ಇವಾಗ ಇದು ಗೊತ್ತಿದೆಯೋ ಇದು ಭ್ರಾಂತಿಯಿಂದಲೇ ಗೊತ್ತಾಗ್ತಿರೋದು. ಇದಕ್ಕೆ ಇನ್ನೊಂದು ಭ್ರಾಂತಿ ಆಡಬೇಕಾ, ಇರೋ ಭ್ರಾಂತಿ ಹೋಗ್ಬೇಕಾ? ಅದೇ ಅಲ್ವಾ. ಹಾಗಾದ್ರೆ ಭಗವಂತ, ಪರತತ್ವ, ಬ್ರಹ್ಮತತ್ವ ಅಂತಂದ್ರೆ ಅತಿ ಸಾಮಾನ್ಯವಾದದ್ದು, ಎಲ್ಲದಕ್ಕಿಂತಲೂ ಅತ್ಯಂತ ಸಾಮಾನ್ಯವಾದದ್ದು, ಸರಳವಾದದ್ದು, ವಿರಳವಾದದ್ದು, ಎಲ್ಲ ಕಡೆಯೂ ಏಕರೂಪವಾಗಿ ಇರುವಂತದ್ದು ಯಾವ ತತ್ವ ಇದೆಯೋ ಅದಕ್ಕೆ ಯಾವುದೇ ವಿಶೇಷಗಳನ್ನ ಸೇರಿಸಿ ಬಿಟ್ಟರೆ ಅದು ಭ್ರಮೆ ನೋಡಿ. ಅದು ಅದಕ್ಕೋಸ್ಕರ ಭ್ರಮೆ, ಭ್ರಮ ಮತ್ತು ಬ್ರಹ್ಮ ತಕ್ಷಣ ಕೇಳಿದಾಗ ಎರಡು ಒಂದೇ ತರ ಕಾಣಿಸ್ತೇವೆ. ಅದಲ್ವಾ, ಭ್ರಮ ಬ್ರಹ್ಮ. ಸೊ ಯಾವುದು ಅಧಿಷ್ಠಾನವೋ ಅದು ನಮಗೆ ಎಲ್ಲ ಕಡೆಯೂ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಇದೇ ಅದು ಅದೇ ಇದು ತನ್ನುವಾಗ ನಮ್ಗೆ ಆಗಬೇಕಾದದ್ದು ಯಾವುದೋ ವಿಶೇಷವಾದ ದರ್ಶನ ಅಲ್ಲ. ತಿಳ್ಕೊಳ್ಳಿ, ಅದೇ ಅಲ್ವಾ. ಯಾಕೆ ಹೇಗಿದ್ದೇನೆ ಹೇಳೋದು ಅಂತ ನೀವು ನೋಡ್ಕೊಳ್ಳಿ. ನಮಗೆ ಲೌಕಿಕವಾಗಿ, ಪ್ರಾಕೃತವಾಗಿ, ಪ್ರಕೃತಿಯಿಂದಲೇ ಏನೇನಿದೆಯೋ ಇದನ್ನ ನೀವು ಸಾರ್ವತ್ರಿಕವಾಗಿ, ಸಾರ್ವಕಾಲಿಕವಾಗಿ ನೋಡಿದ್ರೆ ನಿಮಗೆ ಒಂದು ಚೂರು ಅನುಭವ ಬರುತ್ತೆ, ಅಂದ್ರೆ ಐಡಿಯಾ ಬರುತ್ತೆ. ಸೂರ್ಯನು ಎಲ್ಲರಿಗೂ ಒಂದೇ, ಒಬ್ಬೊಬ್ರಿಗೆ ಶೆಕೆ ಆಗ್ಬೋದು, ಒಬ್ಬೊಬ್ರಿಗೆ ಅದರಿಂದ ಬಿಸಿಲು ಜಾಸ್ತಿ ಅಂತ ಅನ್ಸ್ಬೋದು, ಅಥವಾ ತುಂಬಾ ಬಿಸಿಲು ಇರುವಾಗಲೂ ಯಾವನೋ ಒಬ್ಬ ಶೆಕೆ ಇರ್ಬೋದು, ಅಥವಾ ಚಳಿ ಇರ್ಬೋದು, ತಿಳಿಯಿತು ಅನ್ಬೋದು. ಜ್ವರ ಇರೋಂಗೆ ಬಿಸಿಲಲ್ಲಿ ನಿಲ್ಸಿದ್ರು ಚಳಿ ಚಳಿ ಇರುತ್ತೆ, ರೆಗ್ಗೋದು ತಿಂತಾನೆ, ಏನೇ ಯಾವ ಉರಿ ಬಿಸಿಲು ಅಂತಂದ್ರೆ ಇಲ್ಲ, ಅವ್ನು ಸಿಂಪ್ಟಮ್ ಆಗಿ. ಅದ ಅರ್ಥ ಏನು ಅಂದ್ರೆ, ಜನರಲ್ ಇನ್ ಪರ್ಟಿಕ್ಯುಲರ್, ಪರ್ಟಿಕ್ಯುಲರ್ ಇನ್ ಜನರಲ್ ಅಂತ ಹೋಮಿಯೋಪತಿನಲ್ಲಿ ಮಯ ಸಂಸ್ಥೆ ಹೇಳುವಾಗ, ಅಂದ್ರೆ ಸಿಂಪ್ಟಮ್ ಹೇಳುವಾಗ ಹೇಳ್ತಾರೆ. ಅದು ಕೂಡ ಏನು ನನ್ನ ದೊಡ್ಡ ಪುಣ್ಯದ ತರ ಅದನ್ನ ಒಂದು ಅಧ್ಯಯನ ಮಾಡಿದ್ರೆ ಇದಕ್ಕೆ ತುಂಬಾ ಸುಲಭ, ಈಸಿ. ಅದಲ್ಲೂ ಜನರಲ್ ಇನ್ ಪರ್ಟಿಕ್ಯುಲರ್ ನೋಡಿ, ಪರ್ಟಿಕ್ಯುಲರ್ ಇನ್ ಜನರಲ್ ಹೇಗೆ, ಇವಾಗ ಚಳಿಗಾಲದಲ್ಲಿ ಎಲ್ಲರಿಗೂ ಚಳಿ ಆಗ್ಬೋದು ಜನರಲ್, ಹೌದಲ್ಲ. ಆಗ ಪೇಷಂಟ್ ಬಂದವನು ಚಳಿ ಚಳಿ ಆಗ್ತಾ ಇದೆ ಅಂತನ್ನಲ್ಲ, ಸರ್ ಸ್ವಲ್ಪ ಫ್ಯಾನ್ ಹಾಕಿ ಸರ್, ಎ ಸಿ ಇದೆ ನಿಮ್ಮಲ್ಲಿ, ಕಿಟಕಿ ಎಲ್ಲ ತೆಗೀರಿ ಸರ್ ಅಂತಾನೆ ಚಳಿಗಾಲದಲ್ಲಿ. ಅದೇನದು ಜನರಲ್ ಇನ್ ಪರ್ಟಿಕ್ಯುಲರ್, ಅವನಿಗೆ ಅದು ಕಾಯಿಲೆ ತರ್ತ. ಹಾಗೇನೆ ತುಂಬಾ ಬೇಸಿಗೆ ಕಾಲದಲ್ಲಿ ಬಂದವನು, ಸರ್ ನಂಗೆ ತುಂಬಾ ಇದಾಗ್ತಾ ಇದೆ, ಚಳಿ 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 ಅಂತ ಅನ್ನಿಸ್ತಾ ಇದೆ, ಒಂದು ಕಂಬಳಿ ಇದ್ರೆ ಕೊಡಿ, ಇಲ್ಲ ಇದ್ರೆ ಏನಾದ್ರೂ ಬಿಸಿ ಬಿಸಿಯಾಗಿ ಕಾಫಿ ಗಿಫಿ ಕೊಡಿ, ಇಲ್ಲ ನಾವು ಕುದ್ಕೋಬೇಕು ಫ್ಯಾಂಗಿನಲ್ಲಿ ಹಾಕ್ಸ್ಬಿ ಸರ್ ಅಂತಾನೆ. ಅದೇನದು ಪರ್ಟಿಕ್ಯುಲರ್ ಇನ್ ಜನರಲ್, ದಟ್ ಈಸ್ ಜನರಲ್ ಇನ್ ಪರ್ಟಿಕ್ಯುಲರ್, ಇದು ಸಿಂಪ್ಟಮ್. ಇದನ್ನ ನೇರವಾಗಿ ಅಧ್ಯಾತ್ಮಕವನಿಗೆ ತಳ್ಕೊತೋಗ್ಬೋದು. ಹಾಗೆಂದ್ರೆ ನಮ್ಗೆ ಲೌಕಿಕದ ಯಾವುದಾದ್ರೂ ಪದಾರ್ಥದ, ವ್ಯಕ್ತಿಯ, ವಸ್ತುವಿನ ಸಂಘದಿಂದ ಇದಕ್ಕಿದ್ದಾಗೆ ನಮಗೆ ಕೃತಕೃತಾರ್ಥ ಆದಿವೋ ಅಂತ ಅನ್ಸ್ಬಿಡುತ್ತೆ. ಹೌದಲ್ವಾ, ಆಹಾ ವಿವೇಕ ಚೂಡಾಮಣಿ ನಾವು ಒಂದು ಐದೈದು ದಿವಸ ಹೋಗಿದ್ದಪ್ಪ ಎಲ್ಲ ಗೊತ್ತಾಗ. ಹಾಗೆಲ್ಲ ಆಗ್ಬಿಟ್ಟಿದ್ರೆ ಶಂಕರಾಚಾರ್ಯರು ಇಷ್ಟೊಂದೆಲ್ಲ ಬರಿಬೇಕೆ, ಇಷ್ಟೊಂದೆಲ್ಲ ಹೇಳಬೇಕೆ, ಅಥವಾ ಅವರಿಗೆ ಗುರುವಾಗಿರೋ ಗೋಡಪಾದರು, ಗೋವಿಂದಾಚಾರ್ಯರು ಮೇಲಿದ್ದು ಹೋಗಿ 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 ವೇದವ್ಯಾಸರು, ವಸಿಷ್ಠರು, ಹೌದಲ್ವಾ, ಕೊನೆಗೆ ನಾರಾಯಣ, ಹೌದು, ಎಲ್ಲರೂ ಇಟ್ಕೊಂಡೆಲ್ಲ ಮಾಡಿದ್ಮೇಲೂ ಪ್ರತಿಯೊಂದರಲ್ಲೂ ಅಂಕಿತವಾಗಿರುವ ಶಿವನಾಮ ಏನಿದೆ, ಶಂಕರಾಚಾರ್ಯರು ಲಿಂಗವನ್ನ, ಶಿವನನ್ನ ಯಾತಕ್ಕಾಗಿ ಹಾಗೆ ಮಾಡ್ತಾ ಇದ್ರು ಅಂದ್ರೆ ಶಿವನ ಆರಾಧಕರಾಗಿದ್ರು. ಅದ್ರ ಅರ್ಥ ಏನು, ಶಿವನ ಆರಾಧಕರು ಅಂದ್ರೆ ಅರ್ಥ ಏನು ತಿಳ್ಕೊಳ್ಳಿ. ಯಾವ್ದೋ ಲಿಂಗ ಪೂಜೆ ಮಾಡ್ತಾ ಇದ್ರು ಅದೆಲ್ಲ ಅಲ್ಲ, ಲಿಂಗ ಅಷ್ಟಕ್ಕೆ ಅದೆಲ್ಲ ಅವರೇ ಬರೆದಿರೋದು, ಅದೆಲ್ವ ಏನದ ಅರ್ಥ ಅಂತಂದ್ರೆ
ಪ್ರತಿಯೊಂದು ಹೆಜ್ಜೆಯಲ್ಲಿಯೋ ಪ್ರತಿಯೊಂದು ಕೂಡ ಯಾವ ತತ್ವದಲ್ಲಿ ಲಯವಾಗಿ ಬಿಡುತ್ತದೋ ವಿಲಯವಾಗಿ ಬಿಡುತ್ತದೋ ಯಾವುದು ಯಾವುದರಿಂದಲೇ ಉದ್ಭವ ಆಗುವುದಕ್ಕೆ ಮೊದಲು ಅಲ್ಲಿ ಲಯವಾಗುವುದು ಸಾಮಾನ್ಯವಾಗಿರುವ ವಿಚಾರವಾಗಿರುತ್ತದೋ ಅದನ್ನ ಲಿಂಗ ಅಂತ ಕರೀತಾರೆ, ಅದನ್ನ ಈಶ್ವರ ತತ್ವ ಅಂತ ಕರೀತಾರೆ, ಪರಮೇಶ್ವರ ತತ್ವ ಅಂತ ಕರೀತಾರೆ. ಆದರೆ ಅದನ್ನ ವೇದಾಂತಿಗಳಿಗೆ ಅರ್ಥ ಆಗುತ್ತೆ, ಹೌದಲ್ವೋ? ವೇದಾಂತಿಗೆ ಅಲ್ಲದ ಯಾರೋ ಒಬ್ರಿಗೆ ಅವರು ಇವರು ಶೈವರಂತೆ, ಅವ್ರು ವಿಷ್ಣುದೆಲ್ಲ ಬರ್ತಾರೆ, ಅವ್ರು ಸರಿ ಇಲ್ಲ ಅಂತ, ಶಂಕರಾಚಾರ್ಯ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ, ಹೌದಲ್ವ? ಅದರಿಂದ ಶಿವನ ಆರಾಧಕರು ಅಂತನ್ನುವಾಗ ಅವರು ಶಿವನ ಆರಾಧಕರು ಅಂದೇನರ್ಥ? ಎಲ್ಲವೂ ಕೂಡ ಒಂದರಲ್ಲೇ ಇರುವುದು, ಸೃಷ್ಟಿ ಅದರಿಂದಲೇ, ಸ್ಥಿತಿ ಅದರಿಂದಲೇ, ಲಯವಾಗುವುದು ಅದರಿಂದಲೇ, ವಿಲೀನವಾಗುವುದು ಅನ್ನೋದು ಪರಮೇಶ್ವರ ತತ್ವ. ಆ ಈಶ್ವರ ತತ್ವವನ್ನು ಪ್ರಾಕೃತವಾಗಿ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅವರು ಲಿಂಗಾಷ್ಟಕವನ್ನು ಬರೆದಿದ್ದಾರೆ, ಅದಲ್ವಾ? ಹಾಗೆ ವಿಷ್ಣುವಿನ ಮೇಲೆ ಬೇಕಾದಷ್ಟು ಬರೆದಿದ್ದಾರೆ, ಬರೆದಿದ್ದಾರೆ. ಅದು ಅವರಲ್ಲಿ ಏನ್ ತೋರಿಸುತ್ತೆ? ಅದು ದೈವವನ್ನ ಸಮಾನವಾಗಿ ನೋಡತಕ್ಕಂತ ಬಹುದೊಡ್ಡ ಮಹಾಜೀವ ಅನ್ನೋದು ತೋರಿಸುತ್ತೆ, ಅದಲ್ವಾ? ಆ ಭಗವಂತ ತತ್ವದಲ್ಲಿ ಯಾವುದೇ ರೀತಿಯಾದಂತ ಬೇರೆ ಬೇರೆ ಇರೋದಿಲ್ಲ. ಅದನ್ನ ಪ್ರಮಾಣವಾಗಿಟ್ಕೊಂಡು ಇವತ್ತಿನ ಶ್ಲೋಕಗಳಲ್ಲಿ ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ, ನಿರಪೇಕ್ಷವಾದದ್ದನ್ನ ನಿರಪೇಕ್ಷ ಅಂದ್ರೆ ಏನನ್ನೂ ಅಪೇಕ್ಷಿಸುವುದಿಲ್ಲ ಅದು, ಅದಲ್ವಾ? ಹಾಗಾದ್ರೆ ಏನನ್ನಾದ್ರೂ ಅಪೇಕ್ಷಿಸಿ ಬಿಟ್ಟರೆ ಅದು ಸಾಪೇಕ್ಷವಾಗಿ ಬಿಡುತ್ತದೆ, ರಿಲೇಟೆಡ್ ಆಗ್ಬಿಡುತ್ತೆ ಅಂತನ್ನುವಾಗ ಆತ್ಮ ಸಾಕ್ಷಾತ್ಕಾರ ಅನ್ನೋದು, ಬ್ರಹ್ಮ ಸಾಕ್ಷಾತ್ಕಾರ ಅನ್ನೋದು ಏನನ್ನಾದರೂ ಪ್ರಮಾಣವಾಗಿ ಸ್ವೀಕರಿಸಿ ಬಿಟ್ಟರೆ ಅದೇನಾಗುತ್ತೆ? ಸಾಪೇಕ್ಷ ಆಗುತ್ತೆ. ಸಾಪೇಕ್ಷವಾದದ್ದು ನಿಮಗೆ ತತ್ವದ ಪರಿಚಯ ಮಾಡಿಸೋದಕ್ಕೆ ಆಗದೇ ಇಲ್ಲ. ಯಾವುದು ಸ್ವಯಂ ಪ್ರಕಾಶಿತವೋ ಅದು ನಾನೇ ಅಂತ ನನಗೆ ಗೊತ್ತಾಗಬೇಕಾದ್ರೆ ಅದಕ್ಕೆ ಪ್ರಮಾಣ ನಾನಲ್ಲದೆ ಬೇರೆ ಯಾವುದೂ ಆಗಿರಲು ಸಾಧ್ಯವೇ ಇಲ್ಲ ಅನ್ನೋದು ಪರಮೇಶ್ವರ ತತ್ವ. ಅದು ಪರಮಾರ್ಥ ತತ್ವ, ಅದೇ ಬ್ರಹ್ಮ ತತ್ವ ಅಂದ್ರೆ, ಅದಲ್ವಾ? ಅರ್ಥ ಆಯ್ತಾ ನಿಮಗೆ? ಅದನ್ನ ಇಟ್ಕೋಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಪ್ರಮಾಣವನ್ನು ಸೇರಿಸಿ ನಿರ್ದಿಷ್ಟವಾದ ನಿರ್ದಿಷ್ಟವಾಗಿ ಇದು ಇಂಥದಕ್ಕೆ ನಿರ್ದಿಷ್ಟ ಅನ್ನುವುದಕ್ಕೆ ಪ್ರಮಾಣ ಬೇಕಾದದ್ದು ನಮ್ಗೆ ಆಯಾ ಉಂಟಾಗತಕ್ಕಂಥ ಜ್ಞಾನದಿಂದ ಮಾತ್ರ, ಅದಲ್ವಾ? ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಅದರಿಂದ ನಾವು ಇಲ್ಲಿ ಏನನ್ನು ಏನು ಆಗ್ಬಿಡ್ತು ನಮ್ಗೆ ಅಂತ ಅನ್ನತಕ್ಕಂಥ ಯಾವುದೇ ಭ್ರಮಾತ್ಮಕವಾದದ್ದನ್ನ ತಲೆ ಮೇಲೆ ಹಾಕಬೇಕಾದಿಲ್ಲ. ಅಧಿಷ್ಠಾನವನ್ನ ಗೊತ್ತಾಗುವುದಕ್ಕೆ ಅಧಿಷ್ಠಾನವೊಂದೇ ಸಾಕು, ಅದಲ್ವಾ? ಯಾವುದಾದ್ರೂ ಅದಕ್ಕೆ ಪ್ರಮಾಣಗಳೇನು ಅನ್ನೋದನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಅದಕ್ಕೆ ನಮ್ಮದೇ ಅಭಿಪ್ರಾಯವನ್ನ ಸೇರಿಸದೆ ತತ್ವವನ್ನ ತತ್ವವಾಗಿ, ವೇದಾಂತವನ್ನ ಕೇವಲ ತಿಳಿವಿನ ಅರಿವಿನ ಆ ಕಣ್ಣಿನಲ್ಲೇ ಅಂದ್ರೆ ಸ್ಪಷ್ಟವಾಗಿರತಕ್ಕಂತ ದೃಷ್ಟಿಯಿಂದಲೇ ನೋಡತಕ್ಕದ್ದು ಅದೇಪ್ಪ ನಿನಗಾಗಿರೋದು ಮಗು ಅಂತ ಅವನಿಗಾಗಲೋ ನಿಜವಾಗ್ಲೂ ಸಾಕ್ಷಾತ್ಕಾರ ಅವನಿಗಾಗ್ಬಿಟ್ಟಿದೆ. ಯಾರಿಗೆ? ಶಿಷ್ಯನಿಗೆ. ಅವನು ಬ್ರಹ್ಮ ಸಾಕ್ಷಾತ್ ಬ್ರಹ್ಮಾನಂದದಲ್ಲಿದ್ದಾನೆ, ಮೌನದಲ್ಲಿದ್ದಾನೆ, ಮೌನವೇ ಮುಕುಂದಾಂತಿಯಾನೆ, ಹೌದಲ್ವಾ? ಅದೇ ಪರಮವಾಗಿರತಕ್ಕಂತ ತುಂಬವಾಗಿರತಕ್ಕಂತ ಶುಭವಾಗಿರೋದು ಅಂತ ಶಿವತತ್ವದಲ್ಲಿ ನಿಂತಿದ್ದಾನೆ. ಅದು ಶಿವತತ್ವವದು. ಶಿವತತ್ವವು ಎಲ್ಲ ಕಡೆಯೂ ವ್ಯಾಪಕವಾಗಿರುವುದರಿಂದ, ವ್ಯಾಪಕತ್ವ ಇರುವುದರಿಂದ ವಿಷ್ಣು ತತ್ವವು ಅದೇ ಅದೇ ದೇನಿರ್ತ ಎರಡು ಬೇರೆ ಅಲ್ಲ. ಶಿವತತ್ವ ಅಂದ್ರೆ ಶುಭ ಮಂಗಳ ಅಂತ, ವಿಷ್ಣು ತತ್ವ ಅಂದ್ರೆ ಆ ಮಂಗಳವು ಎಲ್ಲ ಕಡೆಯೂ ವ್ಯಾಪಕವಾಗಿರುವುದು ಏಕತ್ವ, ಹೌದಲ್ವಾ? ಅದನ್ನೇ ವ್ಯಾಸ ಅಂತ ಕರೆಯೋದು. ಸೊ ಆ ವ್ಯಾಸಭಾವವನ್ನ, ಆ ಸಮಾನ ತತ್ವವನ್ನ ನನ್ನನ್ನು ನಾನು ತಿಳಿದುಕೊಳ್ಳುವುದಕ್ಕೆ ಏನು ಪ್ರಮಾಣ ಗೊತ್ತಾ ಮಗು? ಅದಿರೋದ್ರಲ್ಲೇ ನೀ ಇದಾಗ್ತಾ ಇರೋದು. ಅದರಿಂದ ಅದು ಆಚೆಗೆ ಇನ್ನೇನೋ ಇದೆ ಅಂತ ಅನ್ಕೋಬೇಡ. ಅದಕ್ಕೆ ಮುಂಚೆ ನಿಂಗೆ ಏನೇನಾಗಿತ್ತೋ ಅದಕ್ಕೂ ಇದು ಸಂಬಂಧ ಇದೆ ಅಂತ ಅನ್ಕೋಬೇಡ ಅಂತ ಅವನಿಗೆ ಹೇಳಬೇಕಾಗಿದೆ. ಆ ಶಿಷ್ಯ ಅತ್ಯಂತ ವಿವೇಕದಿಂದ ಕೂಡಿದ್ದ, ಬುದ್ಧಿವಂತನಾಗಿದ್ದ, ಜಾಣನಾಗಿದ್ದ, ಜ್ಞಾನಿಯಾಗಿದ್ದ. ಈಗ ಅವನು ತತ್ವದರ್ಶಿನಿ ಆಗಿದ್ದಾನೆ, ಬ್ರಹ್ಮದರ್ಶಿನಿ ಆಗಿದ್ದಾನೆ, ಅದಲ್ವ? ಅವನಿಗೆ ಇರತಕ್ಕಂತಹದ್ದು ಇನ್ನೇನಾದ್ರು ಭ್ರಮೆ ಇದ್ರೆ ಹೊರಟೋಗ್ಲಿ ಅಂತ ಹೇಳಿ ಇದನ್ನ ಹೇಳ್ತಾ ಇದ್ದಾರೆ, ಅದಲ್ವ? ಮನೆಯೆಲ್ಲ ಕಸ ಗುಡಿಸಿದಾದ ಮೇಲೂ ಅತ್ತೆ ಒಬ್ಳಿದ್ರೆ ಏನ್ ಮಾಡ್ತಾರೆ? ಮಗು ನೋಡಿ ಇಲ್ಲಿ ಪರಕೆ ಹಾಕಿಲ್ಲ ಅಂತ ಏನ್ ಮಾಡೋದು? ಗುಡ್ಸಾಯ್ತು, ಸಾಕಾಯ್ತು. ಆದ್ರೂ ಅದು ಇದೆ ಅಂದ್ರೆ ಆದರೂ ಇರುತ್ತದೆ ಅನ್ನೋದೇ ಪ್ರಾರಬ್ಧ. ಅದ ಅದಕ್ಕೋಸ್ಕರ ಇವರು ಅತ್ತೆಯಂತೆ ಅಲ್ಲ ತಾಯಿಯಂತೆ ಅಲ್ಲಿರಬಹುದಾದ ಸ್ವಲ್ಪ ಯಾವುದೋ ಕಸದ ಒಂದು ಕಣ ಕೂಡ ಅವನಲ್ಲಿ ಇರಬಾರದು ಅನ್ನುವ ಪರಮ ಕರುಣಾ ದೃಷ್ಟಿಯಿಂದ, ಗುರುಕೃಪಾ ದೃಷ್ಟಿಯಿಂದ ಅವರು ಇದನ್ನ ಈ ಮಾತುಗಳನ್ನು ಹೇಳ್ತಾರೆ. ಅದರಿಂದ ಇಲ್ಲಿ ಉಪಸಂಹಾರದ ಏನಿದೆ, ಉಪದೇಶದ ಉಪಸಂಹಾರ ಏನಿದೆ ಅಲ್ಲಿ ಮತ್ತೆ ಮತ್ತೆ ಹತ್ತಿರಕ್ಕೆ ತಾನು ತನ್ನೊಳಗೆ ತಾನೇ ಇರುವಂತಹ ಸಮಯದಲ್ಲಿ ಇನ್ನೂ ಅಂಟಿಕೊಂಡಿರಬಹುದಾದ ಪ್ರಾರಬ್ಧ ಕರ್ಮದ ಫಲದ ಶೇಷವಾಗಿರುವಾಗ ಅದು ದುಃಖದ ಹನಿಯೋ ಅಥವಾ ನಗೆಯೋ ಬುಗ್ಗೆಯೋ ಇದೆರಡೂ ಇರಬೇಕಾದಿಲ್ಲ ಅನ್ನೋದೇ. ಅಂದ್ರೆ ಮಂಕ ಹೋಗ್ತೀವಿ ತಂದ್ಕೋಬಾರ್ದು, ಇದು ಬಹಳ ಕಷ್ಟ ಇದು.
ಪರಮಾನಂದ ಅಂತ ನಾವು ಅನ್ನುವಾಗ ಪರಮಾನಂದದಲ್ಲಿ ಏನಿರುತ್ತೆ? ಈಗ ಆನಂದ, ಮಹಾನಂದ, ನಿತ್ಯಾನಂದ, ಸದಾನಂದ ಎಲ್ಲ ಇದೆಯಲ್ಲ, ಇದು ಪರಮಾನಂದ. ಇನ್ನು ಮೇಲೆ ಕೊಟ್ಟೋಗಿ ಬ್ರಹ್ಮಾನಂದ ಪದಲ್ಲೋ, ಬ್ರಹ್ಮ ಅಂದ್ರೆ ದೊಡ್ಡದು, ಆನಂದ ದೊಡ್ಡದು ಅಂದ್ರೆ ಏನರ್ಥ? ಆನಂದ ದೊಡ್ಡದು ಅರ್ಥ ಏನು ಅಂದ್ರೆ ತಾನು ಸದಾ ಸರ್ವದಾ ಯಾವಾಗಲೂ ಆನಂದವಾಗಿಯೇ ಇರುವುದು ಸ್ವಭಾವವಾಗಿರುವಂತದ್ದು, ಮತ್ತು ಯಾರಾದರೂ ತನ್ನ ಸೆಳೆತಕ್ಕೆ ಬಂದವರನ್ನು ದೊಡ್ಡದನ್ನಾಗಿ ಮಾಡತಕ್ಕಂಥ ಗುಣವುಳ್ಳದ್ದು ಅದು ಬ್ರಹ್ಮಾನಂದ ಅಂದ್ರೆ. ತಾನು ಮಾತ್ರ ಬ್ರಹ್ಮ ಅಲ್ಲ, ಬ್ರಹ್ಮವಿತ್ ಬ್ರಹ್ಮ ಇವಭವತಿ. ಏನಾಗುತ್ತ ಆನಂದವನ್ನು ಸರಿಯಾಗಿ ಅರಿತವನು ಆನಂದಿಯೇ ಆಗಿಬಿಟ್ಟಿರುತ್ತಾನೆ. ಹೌದಲ್ವ? ಆ ಗುಣ ಇದ್ರೆ ಅದು ಪರಮಾತ್ಮ ತತ್ವ, ಇಲ್ಲದೆ ಸುಮ್ಮನೆ ಹೌದಲ್ಲ. ಅದರಿಂದ ಬ್ರಹ್ಮಾನ ಯಾವಾಗಲೂ ಬ್ರಹ್ಮತತ್ವ ಅಂದ್ರೆ ಅರ್ಥ ಅದೇನೆ, ಅದು ತಾನು ಬ್ರಹ್ಮವಾಗಿದ್ದುಕೊಂಡು ತಾನು ಇನ್ನವರನ್ನೂ ಎಲ್ಲರನ್ನೂ ದೊಡ್ಡವನಾಗಿ ಮಾಡಿಕೊಳ್ಳುವ ಸಂಭವ ಇರುವಂತಹ ಯಾವುದಿದೆಯೋ ಅದನ್ನ ದೊಡ್ಡದು ಬ್ರಹ್ಮ ಅಂತ ಕರೀತಾರೆ. ಕೇವಲ ಬ್ರಹ್ಮ ಅಂದ್ರೆ ಒಂದಕ್ಕೊಂದು ಹೋಲಿಕೆಯಿಂದ ಉಂಟಾಗಿರುವ ದೊಡ್ಡತನ ಅಲ್ಲ ಇದು, ಸ್ವಾಭಾವಿಕವಾಗಿ ಇದ್ದುಕೊಂಡಿರತಕ್ಕಂಥ ದೊಡ್ಡದು, ದೊಡ್ಡತನ ಅಲ್ಲ. ತುಂಬಾ ತುಂಬಾ ಕಷ್ಟ ಅನ್ಸುತ್ತೆ ಅದಲ್ವಾ? ಏನು ಕಷ್ಟ ಇಲ್ಲ, ಒಂದ್ಸತಿ ಗೊತ್ತಾಗ್ಬಿಟ್ರೆ ಮಿಕ್ಕಿದೇನು ತನ ಸೇರತಕ್ಕ ನಗು ಬರುತ್ತೆ ಅಷ್ಟೇ ನಿಮ್ಗೆ, ಅದಲ್ವಾ? ಆ ತರ ಇರುವಾಗ ಇವತ್ತಿನ ಈ ಶ್ಲೋಕವನ್ನ ಹೇಗೆ ಹೇಳ್ತಾರೆ ಬಹಳ ಗಮನ ಇಟ್ಟು ಕೇಳಿ. 529 ಘಟೋಯಮಿತಿ ವಿಜ್ಞಾತುಂ ನಿಯಮ ಕೋನ್ವಪೇಕ್ಷ್ಯತೆ ವಿನಾ ಪ್ರಮಾಣ ಸುಷ್ಟುತ್ವಂ ಯಸ್ಮಿನ್ ಸತಿ ಪದಾರ್ಥದಿ ಘಟೋಯಮಿತಿ ವಿಜ್ಞಾತುಂ ನಿಯಮ ಕೋನ್ವಪೇಕ್ಷ್ಯತೆ ವಿನಾ ಪ್ರಮಾಣ ಸುಷ್ಟುತ್ವಂ ಯಸ್ಮಿನ್ ಸತಿ ಪದಾರ್ಥದಿ. ನೋಡಿ, ವಸ್ತು ಯಾವುದಾದರೂ ಒಂದು ವಸ್ತುವನ್ನು ನಾವು ಆ ವಸ್ತುವೆಂದು ತಿಳಿದುಕೊಳ್ಳಬೇಕಾದರೆ ಅದರ ತತ್ವವಾಗಿರುವ ಜ್ಞಾನದಿಂದಲೇ ಅಂತ ಇದನ್ನ ನಾವು ಚಿಕ್ಕದ್ ಮಾಡ್ಕೋಬೇಕು. ಅದಲ್ವ? ಯಾವ್ದಾದ್ರೂ ಒಂದು ವಸ್ತು ನಮ್ಗೆ ಗೊತ್ತಾಗಬೇಕಾದ್ರೆ ಜ್ಞಾನದಿಂದಲೇ ಅಂದ್ರೆ ಜ್ಞಾನದಿಂದಲೇ ಏನು? ಈಗ ಉದಾಹರಣೆಗೆ ಜ್ಞಾನೇಂದ್ರಿಯಗಳು ಅಂತ ನಾವು ಕರಿತೀವಿ. ನಮಗೆ 5 ಜ್ಞಾನೇಂದ್ರಿಯಗಳಿರೋದು ನಿಮ್ಗೆಲ್ಲರಿಗೂ ಚೆನ್ನಾಗಿ ಪರಿಚಯ ಇದೆ, ಬಳಸಿದೀರ. ಅದಲ್ವಾ? ಬಳಸಿರುವಾಗ ಏನು, ಯಾವುದನ್ನಾದರೂ ನೋಡುವ ವಸ್ತುವಿದ್ದರೆ ಆ ನೋಡುವ ವಸ್ತು ಅನ್ನುವ ಜ್ಞಾನ ನಮ್ಮ ಕಣ್ಣಿನ ಮೂಲಕ ಅದರ ಮೇಲೆ ಬೀಳುತ್ತೆ. ಅದಲ್ವಾ? ಕಿವಿಯ ಮೂಲಕ ಅಲ್ಲ. ಸಿ, ಈ ಜಗತ್ತಲ್ಲಿರತಕ್ಕಂಥ ಪ್ರಾಕೃತವಾದದ್ದು ಉದಾಹರಣೆ ಕೊಡ್ತಾ ಇದ್ದಾರೆ ಅವರು, ಬೇಕಾದ ಪ್ರವಚನಕಾರರು ಹೇಳ್ತಾರೆ, ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಅಷ್ಟೆ. ಕಣ್ಣು ಏನನ್ನಾದರೂ ನೋಡಿ ಅದು ಇದೆಂದು ಗುರುತಿಸಬೇಕಾದರೆ ಕಣ್ಣಿನಲ್ಲಿ ಏನಿರ್ಬೇಕು? ಸ್ಫುಟತ್ವ ಇರಬೇಕು, ಪಟುತ್ವ ಇರಬೇಕು. ಆದ್ರೆ ಆ ನೋಟ ಅನ್ನುವುದು ಸ್ಫುಟವಾಗಿರಬೇಕು. ನೋಟದಲ್ಲೇ ಸ್ಫುಟವಾಗಿರುವುದೇ ಆ ನೋಟದ ಜ್ಞಾನ ಅನ್ನುವುದು ಕಣ್ಣಿಗೆ ಇರತಕ್ಕಂತ ಒಂದು ಸೌಲಭ್ಯ. ಹೌದಲ್ಲ? ಕೇವಲ ಅದರಿಂದ ನೋಡಿದ ತಕ್ಷಣ ಓ ಇದ ಗೊತ್ತಾಗ್ಬೇಕು, ಜ್ಞಾನದಿಂದ. ಹೌದಲ್ವ? ಸೊ ಅದು ಅದೇ ತರನೇ ನಮ್ಮ ಜ್ಞಾನೇಂದ್ರಿಯಗಳೆಲ್ಲವೂ ಕೂಡ ಆಯಾ ಕೆಲಸ ಯಾವುದೋ ಶಬ್ದ ಬಿತ್ತು, ಓಹೋ ಇದಿರ್ಬೋದು, ಅದರ ಜ್ಞಾನದಿಂದ ಇದು ಶಬ್ದ ಅಂತ ಗೊತ್ತಾಗತ್ತೆ ಕಿವಿಯ ಮೂಲಕ ಮಾತ್ರ. ಹೌದಲ್ವ? ಹಾಗೆ ಏಕವಾಗಿರುವ ಯಾವುದಾದ್ರೂ ಒಂದು ವಸ್ತುವನ್ನು ಗುರುತಿಸಲು ಅದಕ್ಕೆ ನೇರವಾಗಿ ಸಂಪರ್ಕವಿರುವ ಯಾವುದಾದರೂ ಜ್ಞಾನೇಂದ್ರಿಯದಿಂದಲೇ ಅದು ಸ್ಫುಟವಾಗುತ್ತದೆ. ಹಾಗೆ ಸ್ಫುಟವಾಗಿರ್ಬೇಕಾದ್ರೆ ಆಯಾ ಇಂದ್ರಿಯಗಳೆಲ್ಲವೂ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಸಂಬಂಧಪಟ್ಟಂತ ಜ್ಞಾನವೇ ಆಗಿರುತ್ತದೆ. ಇಂದ್ರಿಯಗಳು ನಿಜವಾಗಲೂ ಜಡ, ಅದೇನು ಮಾಡೋಕ್ಕಾಗಲ್ಲ. ಹೌದಲ್ವ? ಕಣ್ಣಿಗೆ ನಿಜವಾಗಿರತಕ್ಕಂತ ಸತ್ವ ಏನು? ನೋಟ. ಹೌದಲ್ವ? ರೂಪ, ರೂಪ ಅಂದ್ರೆ ನೋಟ ಅಂತಲೇ. ಅದೇ ಬೇರೆ ತರ ಇಂದ್ರಿಯಗಳಿಗೂ ಹಾಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಒಂದೊಂದು ನಾವೇನ್ ಹೇಳ್ತೀವಿ ಅದೆಲ್ಲವೂ ಜ್ಞಾನ ಸ್ವರೂಪ ಆಗಿರುತ್ತೆ. ಅದೆಲ್ವೋ ಶಬ್ದ ಸ್ಪರ್ಶ ರೂಪ ವಿಷಯಗಳಲ್ಲಿರ್ತಕ್ಕಂತಹ ತನ್ಮಾತ್ರೆಗಳು ಇದೆಲ್ಲ ಪ್ರವಚನದಲ್ಲಿದೆ. ಅದೆಲ್ಲವೂ ಈ ಮನುಷ್ಯನ ಶರೀರದಲ್ಲಿ ಯಾವ ರೂಪದಲ್ಲಿದೆ? ಜ್ಞಾನ ರೂಪದಲ್ಲಿದೆ. ಆ ಜ್ಞಾನ ಅನ್ನುವುದು ಅಲ್ಲಿಂದ ಪ್ರಕಟವಾಗಿ ಅದನ್ನು ಮಾಡುತ್ತೆ. ಅದರಿಂದ ಅದು ಏಕವಾಗಿದೆ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾ ಅರ್ಥ ಕಿಂಚನ. ಅಲ್ಲಿಂದ ಅಪ್ಲೈ ಮಾಡ್ಬೇಕಿದ್ದ.
ಈ ಶ್ಲೋಕಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸರಿಯಾಗಿ ನೋಡ್ಬೇಕು. ಅವಾಗ ನಮಗೆ ಅದಕ್ಕೆ ಬೇರೆ ಯಾವುದರ ಇನ್ನೊಂದರ ಅವಶ್ಯಕತೆ ಇರುವುದಿಲ್ಲ. ಹಾಗೆಯೇ ವಸ್ತು ಅನ್ನುವಾಗ ನಾವು ಮೊದಲಿಂದ ವಿವೇಕ ಚೂಡಾವಣೆ ನೋಡ್ಕೊಂಡ್ಬಂದಿರೋ ದೊಡ್ಡದಾದ ಗಾಢವಾಗಿರತಕ್ಕಂಥ ಉಪದೇಶ ಯಾವುದದು? ಸದ್ವಸ್ತು ಅಸದ್ವಸ್ತು, ಹೌದಲ್ವಾ? ಅಸದ್ವಸ್ತುವಿನ ಅಧಿಷ್ಠಾನವಾಗಿದೆ. ಅದರಿಂದ ಅಸದ್ವಸ್ತುವನ್ನೆಲ್ಲ ಇಂದ್ರಿಯಗಳ ಮೂಲಕ ನೋಡ್ತೇವೆ, ತೆಗರಟ್ಟ ಅಲ್ಲೆಲ್ಲ ಜ್ಞಾನೇಂದ್ರಿಯಗಳಿದೆ. ಈ ಜ್ಞಾನವನ್ನು, ಈ ಜ್ಞಾನದಿಂದ ಇದೆಲ್ಲವನ್ನು ನೋಡ್ತಾ ಇದ್ದೀವಿ. ಆದರೆ ಜ್ಞಾನವನ್ನೇ ನಾವು ನೋಡಬೇಕಾದ್ರೆ ನೋಡಿ, ಆದರೆ ತಮಾಷೆ ಏನು ಅಂದ್ರೆ ಆ ಜ್ಞಾನ ನಮ್ಮ ಒಳಗಡೆ ಇರೋದು ಒಂದೇ, 28 ಬೇರೆ ಬೇರೆ ಇರಲ್ಲ. ಇರುವ ಒಂದೇ ಜ್ಞಾನದಿಂದ, ಒಂದೇ ಅರಿವು ಅಂದ್ರೆ ಇರತಕ್ಕಂತ ಒಳಗಡೆ ಜ್ಞಾನ ಚಕ್ಷುವಿನಿಂದ ಕಣ್ಣಿನ ಮೂಲಕ ಹೋದಾಗ ಅದನ್ನ ನೋಡದೆ ಅಂತ ಅನ್ಕೋತೀವಿ, ಕಿವಿಯ ಮೂಲಕ ಹೋದಾಗ ಕೇಳದ್ವಿ ಅಂತ ಅನ್ಕೋತೀವಿ. ಹಾಗೆ ನಮ್ಗಿರತಕ್ಕಂಥ ಚರ್ಮಗಳಿಂದಲೂ ಒಂದು ಜ್ಞಾನಗಳಿಂದಲೂ ಆಗತಕ್ಕಂಥದ್ದು ಹಾಗೆ ಅದಲ್ವಾ? ವಾಸನೆ ಬಂದಾಗ ಅದೇ ಬೇರೆ ಬೇರೆ ಇದೆಯೇ ಜ್ಞಾನ ಒಳಗಡೆ, ಜ್ಞಾನ ಒಂದೇ ಆದ್ರೆ ಚಾನಲೈಸ್ ಹಾಗೆ, ಅದೇ ಅಲ್ವಾ? ಯೋಚನೆ ಮಾಡಿ, ಹೆತ್ತರೆ ತಾಯಿ ತಾಳಿ ಕಟ್ಟಿದರೆ ಹೆಂಡತಿ, ಅದಲ್ವಾ? ನಾನು ಹೆತ್ತರೆ ಮಗು, ಇನ್ನೊಬ್ಬರು ಹೆತ್ತರೆ ನಾನು ಚಿಕ್ಕಮ್ಮನ ದೊಡ್ಡಮ್ಮನ, ಇದೆಲ್ಲನೂ ಕೂಡ ಅಲ್ಲಲ್ಲಿಗೆ ಇರತಕ್ಕಂಥ ಪ್ರಾಕೃತವಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ಇರತಕ್ಕಂಥ ಇಲ್ಲಿರುವತಕ್ಕಂಥ ಮಿಥ್ಯಾ ಆಗಿರತಕ್ಕಂಥ ಜ್ಞಾನವಾಗಿರುತ್ತದೆ. ಇದನ್ನು ಹೇಳ್ತಾ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಇಲ್ಲಿ ಸದ್ವಸ್ತುವನ್ನ ಸದ್ವಸ್ತುವಿನಿಂದ, ಆ ಸದ್ವಸ್ತು ಅನ್ನೋದೇನು ಯಾವ ತರ ಇದೆ, ಅದು ಜ್ಞಾನ ಸ್ವರೂಪವಾಗಿದೆ. ಸೊ ಜ್ಞಾನ ಸ್ವರೂಪವಾಗಿರುವ ಅದನ್ನ ಬೇರೆ ಯಾವುದರಿಂದಲಾದರೂ ಅದನ್ನ ತಿಳಿಯುವಂತಹ ಪ್ರಮಾಣದ ಅವಶ್ಯಕತೆ ಇರುವುದಿಲ್ಲ. ಅದಲ್ವ? ಇದು ಅರಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ, ಆದ್ರೆ ನಿಧಾನಕ್ಕೆ ಅರಗಿಸ್ಕೋಬೇಕು. ಒಂದಿಷ್ಟಿಷ್ಟೇ ಗೊತ್ತಾದ್ರೆ ಗೊತ್ತಾಗುತ್ತೆ, ಕಷ್ಟ ಏನಿಲ್ಲ. ಅದಕ್ಕೋಸ್ಕರ ಅಲ್ಲಿ ನಾವು ಯಾವ್ದಾದ್ರು ನೋಡುವಾಗ, ಉದಾಹರಣೆಗೆ ಲಲಿತಾ ರಮೇಶ್ ಅನ್ನೋ ದಂಪತಿಗಳು, ಒಂದ್ 2000 ಜನ ದಂಪತಿಗಳು ಕೂತಿರ್ತಾರೆ ಒಂದ್ ಕಡೆ, ಅದ್ರಲ್ಲಿ ಎಲ್ಲರೂ ಆತರದೇ ಇರೋನ್ ಸೇರ್ಸೋದ್ ಕಷ್ಟ, ಸೇರಿದ್ದಾರೆ ಅಂತ ಇಟ್ಕೊಂಡು ಒಳಗಡೆ ಬಂದವರು ಲಲಿತಾ ರಮೇಶ್ ಅಂದ್ರು ತಿಳ್ಕೊಳ್ಳಿ, ಯಾರಿಗೆ ನಿಂತ್ಕೋತಾರೆ? ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತಾರೆ, ಅದಲ್ವಾ? ಅಥವಾ ಒಬ್ರಿಗೊಬ್ರು ಪರಸ್ಪರ ಮುಖ ನೋಡ್ಕೋತಾರೆ, ಈ ದಂಪತಿಗಳ, ಆ ದಂಪತಿಗಳ, ಈ ದಂಪತಿಗಳ ಅಂತ, ಹೌದಲ್ಲ? ನೋಡ್ಕೋತಾರೆ ಅಲ್ವಾ? ನಾನಿರ್ಬೋದ, ನೀನಿರ್ಬೋದ, ವೇದಾಂತದಲ್ಲಿ ನೀನಿರ್ಬೋದ, ನಾನಿರ್ಬೋದ ಅಲ್ಲ, ಎಲ್ಲವೋ ಅದೇ. ಹೀಗೆ ಪ್ರಾಕೃತವಾಗಿರುವ ಉದಾಹರಣೆ ಮಾತ್ರ. ಅದರಿಂದ ಈ ವಸ್ತು ಯಾವುದಿದೆ ಅದು ಜ್ಞಾನಪೂರ್ಣವಾಗಿರುವುದರಿಂದ ಅದನ್ನ ಅರಿಯುವುದಕ್ಕೆ ಅದೇ ಸ್ವಯಂ ರವಿಯ, ಅದೇ ಸ್ವಯಂ ಪ್ರಮಾಣವಾಗಿರುತ್ತದೆ. ಅದಲ್ವೋ? ಎಲ್ಲವನ್ನ ಬೆಳಗುವ ಸೂರ್ಯ, ಸೂರ್ಯನೇ ನಮಗೆ ಪ್ರಾಕೃತವಾಗಿರುವುದನ್ನ ತೋರಿಸಿಕೊಡತಕ್ಕಂತ ಜ್ಞಾನ ಚಕ್ಷು. ಅದಲ್ವೋ? ಈ ಬ್ರಹ್ಮಾಂಡಕ್ಕೆ ಬೆಳಕು ನೀಡತಕ್ಕಂತ ಸೂರ್ಯ ಏನಿದ್ದಾನೆ, ಅವನು ಕಣ್ಣು. ಈ ಭೂಲೋಕದ, ಈ ಪ್ರಪಂಚದ ಕಣ್ಣು ಯಾರು? ಸೂರ್ಯ. ಸೂರ್ಯಚಂದ್ರರೇ ಕಣ್ಣು. ಸೊ ಆ ಸೂರ್ಯ ಅನ್ನತಕ್ಕಂಥದ್ದಿಗೆ ಅವನು ಬೆಳಕಾಗನು ಇದನಲ್ಲೋ ಅಂತ ನೀವು ಟೆಸ್ಟ್ ಮಾಡ್ಬೇಕಾದ್ರೆ ಬೇರೆ ಇನ್ನೊಂದು ಯಾವ್ದಾದ್ರು ಟಾರ್ಚ್ ಹಾಕ್ಬೇಕನ? ಅವನು ಸ್ವಯಂ ಪ್ರಮಾಣಿತ. ಅದಲ್ವಾ? ಅದೇ ರೀತಿಯಾಗಿ ಈ ಶ್ಲೋಕದಲ್ಲಿ ಒಂದು ದೃಷ್ಟಾಂತವನ್ನು ತಗೊಂಡು, ಒಂದು ಪ್ರಮಾಣವನ್ನು ತಗೊಂಡು, ಒಂದು ಪ್ರಮೇಯವನ್ನು ಹೇಳ್ತಾ ಅವರು ಇದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ, ನಾವು ಇವತ್ತೆಲ್ಲ ಏನೇನು ಮಾತು ಹಾಕೋತೀವೋ ಇದೆಲ್ಲವೂ ನಿರಪೇಕ್ಷ ಸಾಪೇಕ್ಷ ಇವೆರಡುಗಳ ನಡುವೆ ಇರತಕ್ಕಂಥ ಅಂತರವನ್ನು ನೋಡಬೇಕು. ಆಮೇಲೆ ಇದು ನಿರಪೇಕ್ಷವೂ ಅಲ್ಲ ಸಾಪೇಕ್ಷವೂ ಅಲ್ಲ, ಎರಡಕ್ಕೂ ಸಾಕ್ಷಿಯಾಗಬಲ್ಲಂಥದ್ದು ಯಾವ್ದಿದು? ಸದಸದ್ ವಿಲಕ್ಷಣ ಅನ್ನೋದಕ್ಕೆ ನೀವು ಎಲ್ಲೋ ಇದ್ದದ್ದನ್ನ ಜೋಡಿ ಹಾಕೋಬೇಕು, ಹೊಂಡಿ ಮಾಡ್ಕೋಬೇಕು, ಅದೇ ಯೋಗ. ಅದಲ್ವಾ? ಈಗ ನಮಗೆ ಬೇಕಾಗಿರೋದು ಯೋಗ ದೃಷ್ಟಿ. ಏನ್ ಹೇಳ್ತಾರೆ ನೋಡಿ, ಪದಗಳ ಅರ್ಥ ನೋಡೋಣ, ನಂತರ ಭಾವ, ನಂತರ ಭಾವ ನೋಡೋಣ. ಯಸ್ಮಿನ್ ಸತಿ, ಯಾವುದಿದ್ದರೆ ಪದಾರ್ಥ ದೇಹಿ, ಪದಾರ್ಥ ಜ್ಞಾನವು ಉಂಟಾಗುವುದು, ಅಂತಹ ಪ್ರಮಾಣ ಸುಷ್ಟುತ್ವಂ ವಿನ, ಪ್ರಮಾಣ ಸೌಷ್ಟವವನ್ನು ಬಿಟ್ಟು ಅಯಂ ಇದು ಘಟ ಗಡಿಗೆ ಇತಿ ಎಂದು ವಿಜ್ಞಾತು ತಿಳಿದುಕೊಳ್ಳುವುದಕ್ಕೆ ಕಹ ನಿಯಮ, ಯಾವ ನಿಯಮವು ಅಪೇಕ್ಷತೆಯನ್ನು ಅಪೇಕ್ಷಿಸಲ್ಪಡುತ್ತದೆ? ಇದು ಗಡಿಗೆ ಅಂತ ನಾವೇನಾದ್ರು ನೋಡ್ಬೇಕಾದ್ರೆ ಉದಾಹರಣೆ ಕೊಡ್ತಾ ಇದ್ದಾರೆ. ಅದಲ್ವಾ? ಅದನ್ನ ಇದು ಗಡಿಗೆ ಎಂದು ತಿಳಿಯಬೇಕಾದ್ರೆ ಜ್ಞಾನಕ್ಕಿಂತ, ಅಂದ್ರೆ ಸ್ವಯಂ ಇದು ಗಡಿಗೆ ಎನ್ನುವ ಜ್ಞಾನಕ್ಕಿಂತ ಬೇರೆಯಾದ ಇನ್ಯಾವುದೇ ಪ್ರಮಾಣದ ಅವಶ್ಯಕತೆ ನಿಯಮವು ಇರುವುದಿಲ್ಲ. ಗಡಿಗೆ ಅಂತ ಹೇಳ್ತೀವಿ ಅಲ್ಲ. ಈಗ ನೋಡಿ, ಉದಾಹರಣೆಗೆ ಈ ಗಡಿಗೆನೆ ಯಾಕೆ ಕೊಟ್ಟಿದ್ದಾರೆ, ಬೇರೆ ಯಾವ್ದಾದ್ರು ಉದಾಹರಣೆ ಕೊಡ್ಲಿಲ್ಲ ಅಂತಾನೆ ಕೇಳ್ಬೋದು. ಗಡಿಗೆನೆ ಯಾಕೆ ಅಂದ್ರೆ, ಸಾಮಾನ್ಯವಾಗಿ ಪ್ರಾಕೃತ ಅಥವಾ ಅಪ್ರಾಕೃತದಲ್ಲೂ ಕೂಡ ಈ ಸಾಧಕನಾದವನು, ಯೋಗಿಯಾದವನು, ಭಕ್ತನಾದವನು,
ಅಥವಾ ಯಾವ್ದಾದ್ರು ವೇದಾಂತದಲ್ಲಿ ಆಸಕ್ತಿ ಉಳ್ಳತಕ್ಕಂಥವರು ಈ ದೇಹವೇ ನಾನೆಂದುಕೊಂಡಿರುವುದರಿಂದ ಅಲ್ಲಿಂದ ಶುರುವಾಗುವುದರಿಂದ ಘಟ ಅಂದ್ರೆ ದೇಹ ಅಂತ ಕೂಡ ಇದೆ. ನಮ್ಮ ವೇದಾಂತದಲ್ಲಿ ಘಟ ಘಟ ಘಟನ ಜಾಸ್ತಿ ಹೇಳ್ತಾ ಇದಾರಲ್ಲ, ಈ ಘಟ ಒಗೆಯುವವರೆಗೂ ಘಟದ ವಿಚಾರ ಹೋಗಲ್ಲ. ಅದಕ್ಕೋಸ್ಕರ ಉದಾಹರಣೆ ಏನ್ ಹೇಳ್ಬೇಕು, ಘಟನೆ ಹೇಳ್ಬೇಕು ಅದಲ್ವಾ. ಅದಕ್ಕೋಸ್ಕರನೇ ಘಟ ಅದರಲ್ಲಿ ಇರತಕ್ಕಂತ ಯಾವುದಾದ್ರೂ ಅಲ್ಲಿ ತುಂಬಿಕೊಳ್ಳುವಂತಹ ವಸ್ತುವಿನಿಂದ ಅದನ್ನ ಕರಿತೇವೆ ಹೊರತು ವಾಸ್ತವದಲ್ಲಿ ಆ ಗಡಿಗೆ ಅದಕ್ಕೂ ಸೇರಿದ್ದೋ ಆಗಿರೋದಿಲ್ಲ ನೋಡಿ. ತುಪ್ಪದ ಕೊಡ, ಹಾಲಿನ ಕೊಡ, ನೀರಿನ ಕೊಡ ಅಂತ ಕರಿತೀರ ಮೊಳಕೆ ಅಲ್ವಾ. ನೀರು ತುಂಬಿಟ್ಟಿದೀವಿ ಅದು ಮೊಳಕೆ, ಸಾರಿನ ಮೊಳಕೆ ಎಷ್ಟಾದ್ರು ಕರೀರಿ. ಆದ್ರೆ ಅದು ಅದೆಲ್ಲವೂ ಕೂಡ ಹೇಳುವಾಗ ನಾವು ಈ ಮಡಕೆಯನ್ನ ಬಳಸ್ತಾ ಇದೀವಿ ಅದಕ್ಕೋಸ್ಕರ ಅಂತಾನೆ ಹೊರತು, ಆದ್ರೆ ಹಾಲಿನಿಂದ ಕೊಡವನ್ನ ಗುರುತಿಟ್ಕೋಬೇಕು ಅಂತಲ್ಲ ಹೌದಲ್ಲ. ಹಾಗೆ ಈ ಘಟ ಕೂಡ ನಮ್ಗೇನು ಅಂದ್ರೆ ಜ್ಞಾನೇಂದ್ರಿಯಗಳಿದೆ, ಕರ್ಮೇಂದ್ರಿಯಗಳಿದೆ, ಎಲ್ಲವನ್ನು ಮಾಡ್ತಾ ಇದೀವಿ, ಅಂತಃಕರಣಗಳಿದೆ, ಅದಾವುದನ್ನೂ ನೀವು ಗುರುತಿಸ್ತಾ ಇಲ್ಲ. ಇದೊಂದು ಇಂದ್ರಿಯ ಗ್ರಾಮ ಹೌದಲ್ವಾ. ಸೊ ಇದೆಲ್ಲವನ್ನ ನಾವು ಗುರುತಿಸ್ತಾ ಇರೋದು ಯಾವ್ದ್ರಿಂದ, ಜ್ಞಾನದಿಂದ ಹೌದಲ್ವಾ. ಸೊ ಅದಕ್ಕೆ ನೋಡಿ, ಇವಾಗ ಗಡಿಗೆ ಅಂತ ನಾವು ಅಂದಾಗ ವಾಸ್ತವದಲ್ಲಿ ಮೊದಲು ಗಡಿಗೆ ಎಲ್ಲಿತ್ತು, ಮಣ್ಣಿನಲ್ಲಿ ಏನಾಗಿತ್ತು, ಏ ಮಣ್ಣಿನಲ್ಲಿ ಮಣ್ಣಾಗಿತ್ತು ಅನ್ನೋದು ಕರೆಕ್ಟ್, ಅದು ಪ್ರಾಕೃತ. ಅದು ಮಣ್ಣಿನಲ್ಲಿ ಮಡಕೆ ಜ್ಞಾನವಾಗಿತ್ತು ಹೌದಲ್ಲ. ಈಗ ಮಣ್ಣಿದೆ ಮುಂದೆ ನಮಗೆ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅದು ಮಣ್ಣಾಗೇ ಇರುತ್ತೆ. ಮಣ್ಣು ಮಡಕೆಯಾಗಬೇಕಾದರೆ ಮಣ್ಣಿನ ಜ್ಞಾನ ಇರಬೇಕು. ಮಣ್ಣಿನ ಯಾವ ಜ್ಞಾನ ಇರಬೇಕು ನಮ್ಗೆ, ಮಡಕೆ ಎಂಬ ನೋಡಿ, ಮಡಕೆ ಎನ್ನುವುದು ಕಲ್ಪನೆ. ನಿಧಾನ ಕೇಳಿಸ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಂಡೆ ನೀವು ಮೊದಲೇ ಮಾತಾಡ್ಕೋಬಹುದು. ಈ ಮಡಕೆ ಅನ್ನೋದಿದೆಯಲ್ಲ, ಮಡಕೆ ಅನ್ನೋದು ನನ್ನ ಕಲ್ಪನೆಯಲ್ಲಿದೆ ಹೌದಲ್ವಾ. ಕಲ್ಪನೆಯಲ್ಲಿದೆ ಅಂದ್ರೆ ಏನರ್ಥ, ಈಗ ನಿಮ್ಮನ್ನೆಲ್ಲ ಕೇಳಿದ್ರೆ ನೀವು ಮಡಕೆ ನೋಡಿದೀವಿ ಹೌದಲ್ವಾ. ಅದರಿಂದ ಮಡಕೆ ಅಂತ ಹೇಳಿ ನಿಮಗೆ ಟಕ್ ಅಂತ ಒಂದು ಮಡಕೆ ತಲೆಯಲ್ಲಿ ಜ್ಞಾಪಕ ಹೌದಲ್ವಾ. ಮಡಕೆಯನ್ನೇ ನೋಡದೇ ಇರುವ ಒಬ್ಬನಿಗೆ ಮಡಕೆ ಕಲ್ಪನೆ ಹೇಗೆ ಬರುತ್ತೆ, ಬರ್ತಾ ಬರದೇ ಇಲ್ಲ. ಯಾವ್ದೋ ಫಾರಿನ್ ಯಾವ್ದೋ ಹೋಗಿ ನಿಮ್ ಭಾಷೆನೇ ಗೊತ್ತಿರೋ ಮಡಕೆ ಮಡಕೆ ಏನ್ ನಮ್ಗೆ ಬರುತ್ತೆ ಅವನಿಗೆ. ಬಟ್ ಮಣ್ಣು ಅನ್ನೋದನ್ನ ಬೇರೆ ಬೇರೆ ಭಾಷೆಯಲ್ಲಿ ಗೊತ್ತಾಗ್ಬಿಡುತ್ತೆ ಅವನಿಗೆ ಹೌದಾ. ಸೊ ಮಡಕೆ ಅನ್ನೋದು ಕಲ್ಪನೆ, ಭ್ರಾಂತಿ. ಆ ಕಲ್ಪನೆ ಅನ್ನತಕ್ಕಂಥದ್ದು ನಮ್ಗೆ ಆ ಮಣ್ಣಿನ ಮೇಲೆ ಆರೋಪ ಮಾಡಿದೀವಿ. ಆ ಮಣ್ಣನ್ನ ತಗೊಂಡು ನೀರ್ ಹಾಕಿ ಕಲಸಿ ಅದನ್ನ ಮಾಡುವಂತ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ವಿಜ್ಞಾನ. ಅದನ್ನೇ ವಿಜ್ಞಾನ ಅನ್ನೋದು. ಯಾವತ್ತಾರು ಒಂದು ದಿವಸ ಯಾವ್ದಾರು ಒಬ್ಬನಿಗೆ ಈ ಮಡಕೆಯ ಕಲ್ಪನೆ ಬಂದಿರ್ಬೇಕಲ್ಲ ಹೌದಲ್ವ. ಮೊದಲು ಮಡಕೆ ಮಾಡುವಾನೆ ಅದು ನಮಗೆ ಗೊತ್ತಿಲ್ಲ, ಆದ್ರೂ ಮಡಕೆ ಅಂದ್ರೆ ಗೊತ್ತು ನೋಡಿ ಹೌದಲ್ವಾ. ಈ ಮಡಕೆಯನ್ನು ಮಣ್ಣಿನಿಂದ ಮಾಡಬಹುದು ಮೊದಲು ಯಾವನಿಗೆ ಗೊತ್ತಾಯ್ತು ಅವನ್ ನಮಗೆ ಗೊತ್ತಿಲ್ಲ. ಅದನ್ನು ಮಾಡಿದ ಮಡಕೆ ಮಾತ್ರ ಕ್ರಮೇಣ ಪ್ರಪಂಚದಲ್ಲಿ ಇದೆ ಹೌದಲ್ವಾ. ಆ ಮಡಕೆಯಲ್ಲಿ ಏನಿದೆ ನಿಮ್ ವಿಜ್ಞಾನ ಇದೆ, ಅದೇ ನಂತರ ನಿಮಗೆ ಸ್ಟೀಲು ತಾಮ್ರ ಅದು ಇದು ಎಲ್ಲ ಆಗಿ ಅದೇ ಶೇಪು ಅದೇ ಬೇರೆ ಬೇರೆ ಶೇಪು ಎಲ್ಲ ನಾವು ಮಾಡ್ಕೊಂಡ್ ಬಂದಿರೋದು ಹೌದಲ್ವಾ. ಅದರಿಂದ ಪ್ರಾಕೃತವಾಗಿರುವುದೆಲ್ಲವೂ ಅಪ್ರಾಕೃತವಾಗಿರತಕ್ಕಂಥ ಮೂಲದಿಂದಲೇ ಬಂದಿರೋದು. ಅದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಏನ್ ಮಾಡಿದ್ರು, ಮಣ್ಣಿನಿಂದ ಆದ ಮಡಕೆ ಹೌದಾ. ಮಡಕೆ ತನ್ನಷ್ಟಿಟ್ಟಾನೋ ಉದ್ಭವ ಆಗಿಲ್ಲ ಹೌದಲ್ವಾ. ಹಾಗಾದ್ರೆ ಉದ್ಭವ ಆಗ್ಬೇಕಾದ್ರೆ ಮಣ್ಣು ಮತ್ತು ಮಡಕೆಯ ನಡುವೆ ಇರೋದು ವಿಜ್ಞಾನ ಹೌದಾ, ವಿಶೇಷ ಜ್ಞಾನ. ಇದೆಲ್ಲಿತ್ತು, ಯಾರು ಹೇಳಿದ್ರು, ಯಾರೊಬ್ಬ ಮಾಡಿರ್ಬೇಕಲ್ಲ, ಯಾರದು ಏನ್ ಮಾಡಿದ್ರು ಅನ್ಬೇಕಾರೆ, ಮನುಷ್ಯನಾಗಿರೋನ್ಗೆ ಒಳಗಡೆ ಆ ಜ್ಞಾನ ಇತ್ತಲ್ಲ ಅನ್ನೋದು. ಆ ಜ್ಞಾನ ಕೂಡ ಎಲ್ಲಿಂದ ಬಂದಿರೋದು, ಅದೇ ಪರಬ್ರಹ್ಮ ವಸ್ತು ಹೌದಲ್ವಾ. ಅದಕ್ಕೋಸ್ಕರನೇ ಯಾವಾಗಲೂ ಅಭಿನ್ನ ನಿಮಿತ್ತ ಉಪಾಧಿ ಕಾರಣಂ. ಇದಕ್ಕೆ ಈ ಮಡಕೆ ಆಗಿದೆಯಲ್ಲ, ಇದಕ್ಕೆ ಕಾರಣ ಅಂತಂದ್ರೆ ಯಾವುದು, ಮಣ್ಣು ಹೌದಲ್ವಾ. ಉದ್ದೇಶ ಏನು, ಉದ್ದೇಶ ಏನಿಲ್ಲ, ಮಡಕೆ ಆಯ್ತಷ್ಟೇ, ಅದು ಕಲ್ಪನೆ ಆಯ್ತು ಮಡಕೆ ಆಯ್ತು. ಅದಕ್ಕೆ ಹೇಗೆ ಅಂದ್ರೆ, ಇಡೀ ಈ ಪಿಂಡಾಂಡ ಬ್ರಹ್ಮಾಂಡವನ್ನ ಒಂದು ಮಡಕೆ ತರ ತಲೆಯಲ್ಲಿ ಇಟ್ಕೊಳ್ಳಿ ನೀವು ಹೌದಲ್ವಾ. ಮನುಷ್ಯ ಮಾಡೋ ಪುಟ್ ಪುಟ್ ಮಡಕೆ ಕುಡಿಕೆ ಅಲ್ಲ, ನಾವು ಕಟ್ಕೋಬೇಕಾದ ನೀವು. ಪಿಂಡಾಂಡ ಬ್ರಹ್ಮಾಂಡ ಎರಡು ಕೂಡ ಮಡಕೆನೆ. ಯಾಕೆ ಮಡಕೆ, ಒಂದಲ್ಲ ಒಂದ್ ದಿವಸ ಒಡೆದೋಗುತ್ತೆ. ಇದು ಎಲ್ಲಿಂದ ಬಂತು, ಉದಾಹರಣೆಗೆ ಹೇಳ್ತಾ ಇರೋದು ಮಣ್ಣಿನಿಂದ ಬಂತು. ಮಣ್ಣೆ ಇತ್ತು ಮೊದಲು, ಮಣ್ಣೆ ಮಡಕೆಯಾದಾಗಲೂ ಅದು ಮಣ್ಣೆ. ಅದ್ರಲ್ಲಿ ಏನಾರು ಹಾಕಿ ಏನಾರು ಇಡೀ ಎಟ್ಟಾರು ಉಪಯೋಗಿಸಿ ಅದು ತನ್ನ ತನ ಯಾವ್ದಿದೆ ಮೂಲ ಮಣ್ಣೆ. ಈ ಮಡಕೆ ಒಡೆದೋದ ಮೇಲೂ ಅದು ಮಣ್ಣೆ. ಹಾಗಾದ್ರೆ ಮಡಕೆ ಯಾವುದು, ಇಲ್ಲದೆ ಇರುವುದು ಮಡಕೆ ಅನ್ನೋದು. ವಾಸ್ತವವಾಗಿ ಸ್ವತಂತ್ರವಾಗಿ ಇಲ್ಲದೆ ಇರುವುದು, ಆದರೆ ಇದ್ದಂತೆ ಭಾಸವಾಗುವುದು
ಈ ಶರೀರ ಇದೆಯಲ್ಲ, ಈ ಘಟ ಇದೆಯಲ್ಲ, ಇದು ಮೊದಲು ಇರಲಿಲ್ಲ, ಆಮೇಲೂ ಇರಲ್ಲ. ಮೊದಲಿದ್ದದ್ದು ಚೈತನ್ಯವೇ, ಆತ್ಮವೇ, ಆಮೇಲಿರೋದು ಆತ್ಮವೇ. ಈಗಲೂ ಆತ್ಮದ ಮೇಲೆ ಇರತಕ್ಕಂಥ ಆರೋಪಗಳಿಂದ ಇದೇನಾಗಿದೆ? ಭಾಸವಾಗಿದೆ. ಯಾಕೆ ಭಾಸವಾಗಿದೆ? ಭ್ರಾಂತಿಯಾಗಿದೆ, ಕಲ್ಪನೆಯಾಗಿದೆ. ಇದನ್ನು ಮಾಡಿದವರು ಕುಂಬಾರ ಯಾರು? ಅವನೇ ಸ್ವಾಮಿ. ಕುಂಬಾರ ಯಾರು? ಅವನೇ. ಅವನಿಗೆ ಮಣ್ಣೆಲ್ಲಿಂದ ಸಿಕ್ತು ಸ್ವಾಮಿ? ಅದಲ್ವ, ಮಣ್ಣು ಅವನೇ, ಮಡಕೇನು ಅವನೇ, ಮಾಡಿದವನು ಅವನೇ, ಜ್ಞಾನವೂ ಅವನೇ. ನೋಡಿ, ಅವನು ಅವನು ಅಂತಿಲ್ಲ, ಅದಾದದು ಅವನು ಅನ್ನೋದು ಪ್ರತ್ಯೇಕವಾಗಿರೋದಿಲ್ಲ ಸ್ವಾಮಿ, ಅದು ಒಂದು ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್. ಸೊ ತಾನೇ ಪ್ರಿನ್ಸಿಪಲ್ ಆಗಿದ್ದಾನೆ, ತಾನೇ ತನ್ನನ್ನು ವಿಸ್ತಾರ ಮಾಡ್ಕೋತಾನೆ, ಮಣ್ಣಾಗಿ ಮಡಕೆಯಾಗಿ ಮಾಡುವವನಾಗಿ. ನೋಡಿ, ಅಭಿನ್ನ ನಿಮಿತ್ತ ಉಪಾಧಿ ಕಾರಣ, ಅಭಿನ್ನ ನಿಮಿತ್ತ, ಅಭಿನ್ನ ಉಪಾಧಿ, ಅಬಾಧಿ ಕಾರಣ. ಆಧಾರಗಳು ಅನಾದಿ ಆಗಿದ್ದು ಮೊದಲಿಂದಲೂ ಇರ್ತಕ್ಕಂಥದ್ದು ಅಂತ ಕೂಡ ಜೊತೆಗರ್ತ. ಆಮೇಲೆ ಅಭಿನ್ನವಾಗಿದೆ, ಎಂದಿಗೂ ಭಿನ್ನವಾಗೋದಿಲ್ಲ, ಅಂದ್ರೆ ಬೇರೆ ಆಗೋದಿಲ್ಲ. ಯಾಕೆ? ಅದು ಅಖಂಡವಾಗಿದೆ, ಖಂಡವಾಗಿರೋದಿಲ್ಲ, ಅದಲ್ವ. ಸೊ ಆ ಪರತತ್ವವೇ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಆ ಪರತತ್ವವೇ ತಾನೇ ಪಿಂಡವಾಗಿ, ಬ್ರಹ್ಮಾಂಡವಾಗಿ, ವಿಷಯಗಳಾಗಿ, ಪ್ರಪಂಚವಾಗಿ, ತನ್ನ ಶಕ್ತಿಯಿಂದಲೇ, ಮಾಯಾಶಕ್ತಿಯಿಂದಲೇ ವಿಧ ವಿಧವಾದಂತಹ ನಾಮರೂಪಗಳಾಗಿ ಎಲ್ಲರೊಡೆ ತುಂಬಿಕೊಂಡಿರುವುದು. ಇವಾಗ ಏನಾಯ್ತದೋ, ಅಭಿನ್ನ ತಾನೆ, ಭಿನ್ನ ಇಲ್ವಲ್ಲ. ಹಾಗಾದ್ರೆ ಭಿನ್ನ ಇದ್ದದ್ದಲ್ಲಿ ಈ ಶಿಷ್ಯ ವೃತ್ತಿ ಮಾಡತಕ್ಕಂಥ ಇವನಿಗೆ ಭಿನ್ನತೆ ಇದ್ದದ್ದು ಜ್ಞಾನ ಭೇದ ಮಾತ್ರ. ಜ್ಞಾನ ಭೇದವೇ ಅಜ್ಞಾನ. ನೋಡಿ, ಜ್ಞಾನ ಭೇದವೇ ಮೋಹ, ಜ್ಞಾನ ಭೇದವೇ ಬಂಧನ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಈ ಜ್ಞಾನ ಇದೆಯಲ್ಲ, ಇಲ್ಲಿ ಏನೇನು ಜ್ಞಾನ ಚೇಂಜ್ ಆಗಬೇಕಾಗಿಲ್ಲ. ಜ್ಞಾನದಲ್ಲಿರತಕ್ಕಂಥ ಅಭೇದತನ ಏನಿದೆ, ಆ ಅಭೇದತೆ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಭೇದ ಇರೋದು ಹೊಟ್ಟಬೇಕು. ಭೇದ ಅಂದ್ರೆ ಯಾವಾಗಲೂ ಈಗಂದ್ರೆ ಭೇದ, ಈಗಂದ್ರೆ ಅದಲ್ಲ ಜ್ಞಾನದಲ್ಲ ಆಗ. ಅದನ್ನ ಏನಂದ್ರೆ ದ್ವಂದ್ವದಲ್ಲಿ ಇರ್ತಕ್ಕಂಥ ದ್ವಂದ್ವ ಮೋಹ ಉಂಟಾಗೋದನ್ನ ನಾವು ದ್ವೈತ ದ್ವೈತ ಅಂತ ಹೇಳ್ತೀವಿ. ಯಾರು ಸಿದ್ಧಾಂತಗಳನ್ನು ಬಯೋದಕ್ಕೆ ಹೇಳೋದಲ್ಲ, ಯಾವುದು ಜಗತ್ತಲ್ಲಿ ಇರೋದು ಹಾಗೆ, ಅದಲ್ವ. ಸೊ ಅದಕ್ಕೆ ವೇದಾಂತದ ಸಿರಿ ಇರೋದಲ್ಲಿ ಅಂದ್ರೆ ಏಕತ್ವದಲ್ಲಿ, ಏಕತ್ವದಲ್ಲಿ ಏನರ್ಥ, ಏಕವಾಗಿರುವ ತತ್ವದಲ್ಲಿ ಅಂತ ಅರ್ಥ. ಅದ ಏಕತ್ವ ಅಂದ್ರೆ ಎಲ್ಲವೂ ಒಂದೇ ಅಂತ ಕಲ್ಸ್ಬಿಡ್ತೀನಿ, ಆತರ ಅಲ್ಲ. ಪ್ರಾಕೃತ ಅಲ್ಲ ಅದು, ಅಪ್ರಾಕೃತವಾಗಿರುವುದರಿಂದ ಈಗ ಮೂಲದಲ್ಲಿರತಕ್ಕಂಥ ನಾನು ನಾನು ಅದನ್ನ ತಗೊಂಡೋಗ್ತಾ ಇರುವಾಗ ಅಭಿನ್ನ ನಿಮಿತ್ತ ಅದೇ, ಅಭಿನ್ನ ಉಪಾಧಿ ಅದೇ, ಅಭಿನ್ನ ಕಾರಣ ಅದೇ. ತನ್ನಷ್ಟಕ್ಕೆ ತಾನು ತನಗಾಗೆ ಮಾಡಿಕೊಂಡ್ರೆ ನೋಡು, ಉದಾಹರಣೆಗೆ ಭಗವಂತನ ಆಮೇಲೆ ಯೋಚನೆ ಮಾಡ, ಅದು ತತ್ವ ಹೌದಲ್ಲ ಅಂತ. ಮನುಷ್ಯನನ್ನೇ ನೋಡಿ, ನಿಮಗೆ ಎಲ್ಲದಕ್ಕಿಂತ ಪರಿಚಯ ಇರೋದು ಮನುಷ್ಯ, ಹೌದಲ್ವ. ಮನುಷ್ಯರಲ್ಲಿ ಎಲ್ಲರಿಗಿಂತ ಹೆಚ್ಚು ಪರಿಚಯ ಇರೋದು ನಮಗೆ ನಾವೇ ತಾನೆ. ಮೇಲೆ ನೋಡ್ಕೊಳ್ಳಿ, ನೀವೇನೇನ್ ಮಾಡ್ಕೊಂಡಿದ್ದೀರಾ ಅಂತ. ನಾವೇನೇನ್ ಮಾಡ್ಕೊಂಡಿದೀವಿ? ನಮಗಾಗಿ, ನಮ್ಮಿಂದ, ನಾವೇ, ಹೌದಲ್ವಾ. ಅಭಿನ್ನ ನಿಮಿತ್ತ ಉಪಾಧಿ ಕಾರಣಂ, ಇದಕ್ಕೆ ಉಪಾಧಿ ನಾನೇ. ನನ್ನ ಕಾರಣದಿಂದ ನಾನು ನನ್ನಿಂದಲೇ ಸಂಸಾರವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀನಿ, ಹೌದಲ್ವಾ. ಹೀಗನ್ನುವಾಗ ನಮಗೆ ಈ ಜೀವವು ಯಾವ ರೂಪದಲ್ಲಿ ಕಾಣಬೇಕು? ಜ್ಞಾನ ರೂಪದಲ್ಲಿ ಮಾತ್ರ. ಸುಮ್ಮನಿರ್ಲಾರ್ದೆ ಮಾಡ್ಕೊಂಡ್ಬಿಟ್ಟೆ ಸರ್, ಸುಮ್ಮನಿರ್ಲಾರ್ದ ಏನೋ, ಅದು ಹುಟ್ಟೋದಿಕ್ಕೆ ಮಾತ್ರ ಕಾರಣ ನಾನೇ. ಇವಾಗ ನೀವು ಇಷ್ಟು ಚಂದದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಬೇರೆ ಯಾವುದನ್ನು ಯಾರನ್ನು ಎಂದಿಗೂ ಏನೂ ದೂಷಣೆ ಮಾಡಬೇಕಾದ್ದೇ ಇಲ್ಲ. ಯಾಕೆ ದೂಷಣೆ ಮಾಡಬೇಕಾಗಿಲ್ಲ ಅಂತಂದ್ರೆ, ಇದೆಷ್ಟೆಲ್ಲ ನಾನು ನನ್ನಿಂದಲೇ ನಾನೇ ಮಾಡಿಕೊಂಡೆ ಅಂತ ಹೇಳ್ತಾ ಇರೋದೆಲ್ಲವೂ ಕೂಡ ಭ್ರಾಂತಿ. ಯಾಕೆ ಭ್ರಾಂತಿ? ಈ ನಾನು ಅನ್ಕೋತಾ ಇದ್ದಿಲ್ಲ, ನಾನೇ ಮಾಡ್ಕೊಂಡೆ, ನಾನೇ ಮಾಡ್ಕೊಂಡೆ ಅಂತ. ಹೀಗೆ ನಾನೇ ಮಾಡಿಕೊಂಡು ಅಂದಂತೆ ಅಂದತಕ್ಕಂಥ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಕರ್ಮ, ಅದರ ಫಲವಾಗಿರುವ ಸುಖ ದುಃಖಗಳು, ಹುಟ್ಟು ಸಾವುಗಳು, ಸ್ವರ್ಗದ ಕಲ್ಪನೆ, ನರಕದ ಕಲ್ಪನೆ, ಇದೆಲ್ಲವೂ ಕೂಡ ಒಂದು ದಿವಸ ಭ್ರಾಂತಿ ಮೇಲೆ ಇರ್ತದೆ, ಹೊಟ್ಟೋಗುತ್ತಾನೆ. ಹೊಟ್ಟೋಗುತ್ತೆ ಅನ್ನುವುದು ನಿಮ್ಗೆ ಎಷ್ಟು ಬೇಗ ಮೊದಲೇ ಅರ್ಥ ಆಗುತ್ತೋ ಅವಾಗ ನಿಮಗೆ ಮೊದಲಿಂದಲೂ ಇದು ಇದ್ದಿದ್ದಲ್ಲ ಅನ್ನೋದು ಅರ್ಥ ಆಗುತ್ತೆ. ತನ್ನಷ್ಟಿಗೆ ತಾನೆ, ಅದಲ್ವ. ಇದೆ ಅನ್ಕೊಂಡಿದ್ದಾರು ನಾನು, ನಮಗೆ ವಿವೇಕ ಚುಡಾವಣೆ ಗೊತ್ತಾಗಿದ್ದೇನು, ಇದು ಇಲ್ಲ, ಇರುವಂತೆ ಕಾಣುತ್ತದೆ. ಆದ್ರೆ ಇರುವಂತೆ ಕಾಣುತ್ತದೆ ಅನ್ನುವುದು ನನಗೆ ಈಗಲೇ ಗೊತ್ತಾಗಬೇಕು. ಮತ್ತೆ ಇನ್ನೂ ಏನೇನೋ ಇದೆ ಅಂತ ಅನ್ಕೋತಾನೆ ಇದೀನಲ್ಲ, ಅದು ಕೂಡ ನನಗೆ ಇವಾಗಲೇ ಇಲ್ಲ ಅಂತ ಗೊತ್ತಾಗಬೇಕು. ಬಹಳ ಕಷ್ಟದ ಕೆಲಸ. ಅದನ್ನು ಶಂಕರ ಭಗವತ್ಪಾದರು ಹೇಳಿದ್ರು, ಪ್ರಾರಬ್ಧವಶ
ಇನ್ನು ಕರ್ಮ ಇದೆ, ಇನ್ನೂ ಮಾಡಬೇಕಾಗಿದೆ, ಇನ್ನು ಶರೀರ ಇದೆ, ಅದಲ್ವಾ? ಈಗಲೇ ನಿನಗೆ ಗೊತ್ತಾಗ್ತಾ ಇದೆ ಇದೆಲ್ಲ ನಾನು ಮಾಡಿಕೊಂಡಿದ್ದು ಅಂತ ಏನಲ್ಲ, ಇದು ಇದು ಆಗಿದ್ದು, ಅದಲ್ವಾ? ಕನಸು ಬೀಳತ್ತೆ ಅಂತ ಯಾರು ಅನ್ಕೊಂಡು ಇನ್ನು ತಿಂತದೆ ಕನಸು ಬೀಳ್ಬೇಕು, ಕಲರ್ ಕಲರ್ಫುಲ್ ಆಗಿರ್ಬೇಕು ಅನ್ಕೊಂಡು ಲೆಕ್ಕಾಚಾರ ಹಾಕೊಂಡು ಮಲ್ಕೋತೀರಾ? ಇಲ್ಲ ತಾನೆ, ಮಲ್ಕೊಂಡ ಮೇಲೆ ಬೀಳತ್ತೆ, ಅದ್ರಲ್ಲಿ ಪಿಶಾಚಿ ಬೀಳುತ್ತೋ, ಅತ್ತೆ ಬೀಳುತ್ತೋ, ಮಾವ ಬೀಳ್ತಾರೋ, ದುಡ್ಡು ಬೀಳುತ್ತೋ, ಏನ್ ಬೀಳುತ್ತೋ ಗೊತ್ತಿಲ್ಲ, ಗಂಡ ಬೀಳ್ತಾನೋ, ನಾವೇ ಎಡು ಬಿದ್ದ್ಬಿಡ್ತಿರೋ ನಮ್ಮ ಕನಸಲ್ಲಿ, ಆ ವರ್ಷಾನ್ಗಟ್ಲೆ ಮಲ್ಕೊಂಡಿರೋ ತರ ಬೀಳ್ಬೋದು ಕನಸು, ಅದೇ ಇಲ್ವ? ಆದ್ರೆ ನಮ್ಗೆ ಎದ್ದ ಮೇಲೆ ಓ ಇದೆಲ್ಲೋ ಕನಸು ಗೊತ್ತಾದ ಮೇಲೆ ಏನಾಯ್ತು ನಿಮ್ಗೆ, ಹಾ ಎನ್ನಿಸ್ತು, ಅಬ್ಬಾ ಏನಿದು ಅಬ್ಬಾ ಇದು ಕನಸು ಅಂತ ಗೊತ್ತಾದಷ್ಟು ಸ್ಪಷ್ಟವಾಗಿ. ಅದಕ್ಕೋಸ್ಕರ ಅಲ್ಲಿ ಸ್ವನಿರ್ದಿಷ್ಟತೆ ಅಂತ ಬರೆದಿದ್ದಾರೆ, ಸೌಷ್ಠವ ಅಂತ ಪದವನ್ನು ಬಳಸಿದ್ದಾರೆ. ಸೌಷ್ಠವ ಅಂದ್ರೆ ಅಂಗ ಸೌಷ್ಠವ ಅಂತ ಯಾರು ನೋಡಿ ಹೇಳ್ತೀವಲ್ಲ, ಅಂಗ ಸೌಷ್ಠವ ಅಂದ್ರೆ ಏನು, ನಿರ್ದಿಷ್ಟವಾಗಿ ಯಾವ್ಯಾವ ಅಂಗ ಎಲ್ಲೆಲ್ಲೋ ಇರಬೇಕೋ ಅಲ್ಲೇ ಇದೆ ಅಂತ ಗುರುತಿಸುವಿಕೆ ನಿರ್ದಿಷ್ಟತೆ, ಅದೇ ಅಲ್ವಾ? ನಿರ್ದಿಷ್ಟವಾಗಿ ಅದಿರತಕ್ಕಂಥದ್ದು ಯಾವ ಗುರುತು, ಕಣ್ಣು, ಕಣ್ಣು ಎಲ್ಲಿದ್ರೆ ಅಂತ ಕಣ್ಣು ಅಂತ ಕರೀತಾರೋ ಅದು ಕಣ್ಣು, ಅದಲ್ವಾ? ಈ ಹಿಂದ್ಗಡೆ ಕುತ್ತಿಯ ಮೇಲೆ ಇದ್ರೆ ಕಣ್ಣು ಇದೇನಪ್ಪ ಈ ತರ ಇದೆ ವಿಚಿತ್ರ ಹತ್ತಿರ ಇಲ್ವಾ? ಸೊ ಅದು ನಿರ್ದಿಷ್ಟ ಅಲ್ಲ. ಸೊ ಅದಕ್ಕೆ ಗುರುತಿಟ್ಟುಕೊಳ್ಳುವಂತಹ ನಿರ್ದಿಷ್ಟತೆ ಏನಿದೆ ಅದೆಲ್ಲವನ್ನು ಜ್ಞಾನದಿಂದಲೇ ಗುರುತಿಸಬಹುದು, ಗೊತ್ತಾನೆ? ಅದಕ್ಕೋಸ್ಕರ ಇಲ್ಲಿ ಘಟವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಇರತಕ್ಕಂತ ನಾವು ಪ್ರಾಕೃತದಲ್ಲಿ ಮಾಡ್ಕೊಳ್ಳೋದನ್ನೇ ನಾವು ಉದಾಹರಣೆ ತಗೊಳ್ತಾ ಇರೋದ್ರಿಂದಲೇ ಇದಕ್ಕೆ ಘಟ ಅನ್ನೋದನ್ನ ಉದಾಹರಣೆ ಕೊಡ್ತಾ ಇದ್ದಾರೆ. ಇದು ಕ್ಲಿಷ್ಟವಾಗಿ ಕಾಣೋದೇನು ನಿಮ್ಗೆ ಅಂತ ನಾನು ಸ್ವಲ್ಪ ವಿಸ್ತಾರ ಮಾಡಕ್ ಹೋಗ್ತಾ ಇದ್ದೀನಿ, ಆದ್ರೆ ವಿಸ್ತಾರ ಮಾಡ್ತಾ ಮಾಡ್ತಾ ನಿಮ್ಗೆ ಹೆಚ್ಚಿನ ಕನ್ಫ್ಯೂಷನ್ ಆಗೋ ಸಂಭವ ಇದೆ, ಅದನ್ನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಎಚ್ಚರದಿಂದ ಯೋಚನೆ ಮಾಡಿ ನಾನೇನೇನ್ ಮಾಡ್ತೀನಿ, ಯಾಕೆಂದ್ರೆ ಅದಕ್ಕೆ ನಮ್ಗೆ ಪ್ರಮಾಣಗಳು ನಮ್ಮಲ್ಲೇ ಇದೆ. ನಮ್ಮ ಅಪ್ಪ ಅಮ್ಮ ಮಾಡಿದ್ದು, ನಮ್ಮ ಅತ್ತೆ ಮಾವ ಮಾಡಿದ್ದು, ನಮ್ಮ ಪಕ್ಕದ ಮನೆಯವರು ಇದು ಹಿಂದೆ ಎಲ್ಲ ಯಾರ್ಯಾರು ಮಾಡಿರೋ ಏನೇನ್ ಮಾಡಿರೋ ನೋಡಿ, ಬೇಕಾದ್ರೆ ಅದನ್ನೊಂಚೂರು ಕಣ್ಮುಚ್ಕೊಂಡು ನೋಡಿ, ಅದನ್ನೇ ನಾವು ಮಾಡ್ತಾ ಇರೋದು. ಆದ್ರೆ ಅವ್ರು ಯಾರು ಇಲ್ಲ ಇವಾಗ, ಅವ್ರು ಯಾರು ಇಲ್ಲ, ಮತ್ತೆ ಅವ್ರ ಇದ್ದಾಗ ಅವ್ರು ಏನೇನ್ ಮಾಡಿದ್ರು ಅದಕ್ಕೂ ಅವ್ರಿಗೆ ಯಾವ ಸಂಬಂಧವೋ ಯಾವಾಗಿಲ್ಲ, ನಮ್ದು ಅದೇ ತರ ತಾನೆ. ಏನ್ ಸ್ಪೆಷಲ್, ಏನಿಲ್ಲ ಅಂತ ನಮ್ಗೆ ಯಾಕೆ ಮೊದಲೇ ಗೊತ್ತಾಗಲ್ಲ? ಯಾಕೆ ಗೊತ್ತಾಗಲ್ಲ ಅಂದ್ರೆ ಇಲ್ಲ ನಾವು ಸ್ಪೆಷಲ್, ಇದೆಲ್ಲ ತಲೆಯಲ್ಲಿ ಇರ್ತಲ್ಲ, ನಂಗೆ ಬಹಳ ಚೆನ್ನಾಗಿದೆ ಆಗಿದೆ, ನಾನು ವಿವೇಕ್ ಚುಡಾಮಟಿ ಮಾಡ್ತೇನೆ, ನನ್ನ ಬಿಟ್ರೆ ಇನ್ಯಾರಿದ್ದಾರೆ, ನಾನು ಬಿಟ್ರೆ ನೆಕ್ಸ್ಟ್ ಶಂಕರಾಚಾರ್ಯ ಅಂತ ನನ್ನ ಸ್ಮೃತಿ ಅಂತ ಇಟ್ಕೊಳ್ಳಿ. ಏನಂತೀರ ನೀವು ಅನ್ನದೇನು ನೀವು ಅನ್ಕೊಂಡಿರ್ತೀರಿ, ಇವರು ನಾವಾದ್ಮೇಲೆ ಇವರಾದ್ಮೇಲೆ ಶಂಕರಾಚಾರ್ಯ ಅಂದ್ರೆ ನಾವು ಮೊದಲು ಅಂತ, ಹೌದಲ್ವಾ? ಇಲ್ಲಿ ಮೊದಲು ಮತ್ತು ಕೊನೆ ಅನ್ನೋದು ಇರುವುದೇ ಇಲ್ಲ, ಏಕಂ ಏವಂ ಅಲ್ವಾ? ಸೊ ನೀವು ಸಾಪೇಕ್ಷವಾಗಿರುವುದನ್ನ ಎಲ್ಲ ಕಳಚಿಕೊಂಡು ಬಿಡತಕ್ಕಂತ ಆ ನಿಲ್ದಾಣ ಏನಿದೆ ಅದು ನಿರಪೇಕ್ಷವಾಗಿರತಕ್ಕಂಥ ನಾನು, ಅಹಂತ ಮಮತೆಗಳನ್ನ ಕಳೆದುಕೊಂಡದ್ದು. ಸೊ ಮೊಡಕೆ ಎಂಬುದಕ್ಕೆ ಇರತಕ್ಕಂಥದ್ದೇನು, ನಾಮ ಮತ್ತು ರೂಪ. ನಾಮ ರೂಪಗಳು ಇಲ್ಲದಿದ್ದರೆ ಅದು ಕೇವಲ ಮಣ್ಣೆ ಅಂತಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಘಟ ಇದು ಅಂತ ಅನ್ನೋದಕ್ಕೆ ಕೇವಲ ಜ್ಞಾನದಿಂದ ಗುರುತಿಸ್ತಾ ಇದ್ದೀವಿ. ಅದೇ ರೀತಿ ಇದು ಗಡಿಗೆ ಎಂದು ತಿಳಿದುಕೊಳ್ಳುವುದಕ್ಕೆ ಪ್ರಮಾಣ ಸೌಷ್ಠವನ್ನು ಬಿಟ್ಟು ಬೇರೆ ಯಾವ ನಿಯಮವೂ ಬೇಕಾಗಿರುತ್ತದೆ? ಪ್ರಮಾಣ ಸೌಷ್ಠವ ಇದು ಗಡಿಗೆ ಅಂತ ತಿಳ್ಕೊಳ್ಳೋದಕ್ಕೆ ಏನ್ ಬೇಕೋ, ನಾಮ ರೂಪಗಳು ಅಷ್ಟೇ ಸಾಕು, ಅದ್ರ ಜ್ಞಾನ ಸಾಕು ಅಷ್ಟೇ ಅಲ್ವಾ? ಇನ್ನೇನು ಬೇಕಾಗಿರೋದಿಲ್ಲ, ಬೇಕಾಗಬೇಕೆಂಬ ನಿಯಮವೇ ಇಲ್ಲ. ಆಮೇಲೆ ಅದಿದ್ದರೆ ಮಾತ್ರ ಪದಾರ್ಥ ಜ್ಞಾನವು ಉಂಟಾಗುತ್ತದೆ ಅಲ್ವೇ? ಅದಿದ್ದರೆ ಮಾತ್ರ, ನಿರ್ದಿಷ್ಟವಾದದಿದ್ದರೆ ಮಾತ್ರ ಪ್ರಮಾಣವು ಉಂಟಾಗುತ್ತದೆ, ಪದಾರ್ಥದ ಪ್ರಮಾಣವು ಉಂಟಾಗುತ್ತದೆ, ಪದಾರ್ಥ ಅಂತ ಗೊತ್ತಾಗುತ್ತೆ, ಅದಲ್ವಾ? ಅಂತದ್ರೊಳಗಡೆ ಸದ್ವಸ್ತುವನ್ನು ಗುರುತಿಟ್ಟುಕೊಳ್ಳಬೇಕಾದ್ರೆ, ಗಮನಿಸಬೇಕಾದರೆ ಕೇವಲ ಜ್ಞಾನಂ ಅಂತ ಅದಕ್ಕೆ ಬರ್ದಿರೋದು. ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ, ಹಿಂದಿನ ಶ್ಲೋಕಗಳಲ್ಲಿ ಕಾಲ ದೇಶ ನಿಯಮ ಎಲ್ಲ ಹೋದ್ವಾರ ನೋಡಿದ್ವಲ್ಲ, ಅದೆಲ್ಲ ಇದಕ್ಕೆ ಅವಶ್ಯಕತೆ ಇಲ್ಲ. ಅಂದ್ರೆ ಯಜ್ಞ ಯಾಗಾದಿಗಳು, ಕರ್ಮಗಳು, ಪೂಜೆಗಳು, ಆಹುತಿಗಳು, ದೇವತೆಗಳು ಇದೆಲ್ಲ ಇದೆಯಲ್ಲ, ಅದೆಲ್ಲವೂ ಕರ್ಮದಲ್ಲಿ ಇರತಕ್ಕಂತ ಭಾಗಗಳೆಲ್ಲವೂ ಕೂಡ ಕ್ರಿಯಾತ್ಮಕವಾಗಿರುತ್ತದೆ. ಅಂತಹ ಯಾವುದೇ ಕ್ರಿಯೆಯ ಅವಶ್ಯಕತೆ ತನ್ನನ್ನ ತಾನು ತಿಳಿದುಕೊಳ್ಳುವುದಕ್ಕೆ ಇರುವುದಿಲ್ಲ. ಇದು ಸುಲಭನೋ ಕಷ್ಟನ ಈ ಪ್ರಪಂಚದಲ್ಲಿ, ನನಗನ್ಸಿರೋದು, ನನ್ನ ಅನುಭವದಲ್ಲಿ ನಾನು ಕೇಳಿರೋದು ನೋಡಿರೋದು ಜೊತೆ ನನ್ನ ಅನುಭವಕ್ಕೆ ಬಂದಿರೋದು, ನೀವು 100,00,000 ಸಂಪಾದನೆ ಮಾಡ್ಬೇಕಾದ್ರೆ ಬೇಕಾದ ಕ್ರಿಯೆ ಕರ್ಮ ಅದೆಲ್ಲ ಮಾಡ್ಬೇಕು. ಮಾಡುವ ಒಂದು ಏನಾದ್ರೂ ಒಂದು ಸಂತಾನ ಬೇಕು, ಏನು ಪೂಜೆಗಳು, ಹರಕೆಗಳು, ಮರಳಿನ ಮೇಲೆ ಊರುಗಳು, ತಲೆ ಬಳಸ್ಕೋ, ಏನೇನೋ ಮಾಡ್ಬೇಕು. ಆದರೆ ನಾನು ಯಾರೆಂದು ತಿಳಿದು ಇದೆಲ್ಲದರಿಂದಲೂ ಮುಕ್ತನಾಗುವುದಕ್ಕೆ ಯಾವುದೇ ನಿಯಮ ನೇಮ ಯಾವುದು ಇಲ್ಲ. ಇದು ಸುಲಭ ಹೌದಲ್ಲ, ಅದಲ್ವಾ ಪುಣ್ಯ?
ಆದ್ರೆ ನಮ್ಗೆ ಯಾಕದ್ ಬೇಡ ಅನ್ಸುತ್ತೆ? ಯಾಕೆ ಅಂದ್ರೆ ನಮ್ಗೆ ಈ ಪ್ರಾರಬ್ಧ ಈ ಕಡೆ ಎಳೆಯುತ್ತೆ. ಹೌದು ಅಲ್ವಾ? ನಾವೇನ್ ಮಾಡ್ತೀವಿ ಅಂದ್ರೆ, ನಮಗೆ ನಮ್ಮ ಮಗು ಇಲ್ಲ ಅಂತ ಅಂದ ತಕ್ಷಣನೆ, ಈಗ ನಮ್ಗೆ ತಕ್ಷಣನೇ ತಲೆ ಬಂದ್ಬಿಡ್ತು ಏನಂತ, ನಮ್ಮ ಮಗು ಹೋಗಿದ್ದು ಒಳ್ಳೇದಾಯ್ತು. ಯಾಕೆ? ಇವಾಗ ಪ್ರಪಂಚದಲ್ಲಿರೋ ಎಲ್ಲ ಮಕ್ಕಳನ್ನು ನಮ್ಮ ಮಕ್ಕಳೆಂದು ನಾವು ತಿಳಿಯುತ್ತೇನೆ ಅಂತ ಅನ್ಕೊಂಡೇ ತಿಕ್ಕೊಳ್ಳಿ, ದೊಡ್ಡ ರೋಗ ಆಗುತ್ತೆ. ಹೌದಲ್ವಾ? ನನ್ನ ಮಗು ಇಲ್ಲದೇ ಇರುವುದು ನನಗೆ ಸಂದೇಶ ಏನು ಅಂದ್ರೆ, ಯಾವುದು ಯಾರಿಗೂ ಎಂದಿಗೂ ಏನು ಮಗುವ ಅಪ್ಪನೋ ಆಗುವುದು ಅನ್ನೋದು ಇರುವುದಿಲ್ಲ ಅನ್ನೋದು ವೇದಾಂತದಲ್ಲಿ. ಅದಕ್ಕೆ ಮುಂಚೆ ನಾವೇನೇನೋ ಮಾಡ್ತೀವಿ ಅನ್ನೋದು ಯಾತಕ್ಕೋಸ್ಕರ ನಮ್ಗೆ ಅದರಿಂದ ಸಮಾಧಾನ ಸಿಗುತ್ತೆ ಅಂತಲೋ, ಅಥವಾ ನಾವು ಇನ್ನಾದ್ರೂ ಲೋಕೋಪಕಾರ ಮಾಡ್ತಿದ್ದೀವಿ ಅಂತಲೋ ಯಾವ್ದಾದ್ರು ಒಂದು ತಲೆಯಲ್ಲಿದೆಯಲ್ಲ, ಅದು ಇರುವವರೆಗೂ ಆತ್ಮ ಸಾಕ್ಷಾತ್ಕಾರದ ಅಂದ್ರೆ ಆ ಪರಮಾತ್ಮ ತತ್ವದ ಅನುಭವ ಇರಲಿ, ಪರಿಚಯನೇ ಆಗಲ್ಲ ಅನ್ನತ್ತೆ ವಿವೇಕ ಚುಡಾವಣೆ. ನಾನು ನಿರ್ದಿಷ್ಟವಾಗಿ ಇದನ್ನು ಹೇಳಲೇಬೇಕು. ಯಾಕೆ ಹೇಳಬೇಕು ಅಂದ್ರೆ, ಇದು ಇರತಕ್ಕಂಥದ್ದು ಪರಾಕಾಷ್ಠದಲ್ಲಿ ಹೇಳುವುದರಲ್ಲಿ ಚ್ಯುತಿ ಇರಬಾರ್ದು. ಹೌದಲ್ವಾ? ಅನುಸಂಧಾನದಲ್ಲಿ ಚ್ಯುತಿ ಇರಬಾರ್ದು. ಯಾವ್ದಾದ್ರು ಒಂದು ಸ್ವಲ್ಪ ಇದ್ರು ಕೂಡ ಏನ್ ಸರ್, ಮೈಸೂರು ಪಾಕಿಗೆ ಎಲ್ಲ ಐಟಮ್ ಎಲ್ಲ ಕೊಟ್ಟಿದ್ರೆ ತೊಳಸ್ತಾ ತೊಳಸ್ತಾ ಎಷ್ಟೊತ್ತು ಅಂತ ನಾನು ಹೇಳಲಿಲ್ಲ, ಜಾಸ್ತಿ ತೊಳಸ್ಬಿಟ್ಟು ಕರ್ಗಾಗೋದು, ಮುಂಚೆನೆ ತೆಗೆದುಬಿಟ್ಟು ಅದೇನು ಹಸರಿಸ್ಕೋ. ಹೌದಲ್ವಾ? ಅದಕ್ಕೆ ಏನ್ ಮಾಡಬೇಕು, ಬರೀ ಮೆನು ಹೇಳೋದಲ್ಲ ಮಾಡೋದಲ್ಲ, ಇಟ್ ಈಸ್ ವಿವೇಕ ಚುಡಾಮಣಿ ಈಸ್ ಡೆಮಾನ್ಸ್ಟ್ರೇಷನ್. ವಿವೇಕ ಚುಡಾಮಣಿ ಇಸ್ ನಾಟ್ ಜಸ್ಟ್ ಟೆಲಿಂಗ್, ಇಟ್ ಈಸ್ ನಾಟ್ ಜಸ್ಟ್ ಹಿಯರಿಂಗ್, ಐ ಎಮ್ ಸಾರಿ ಟು ಸೇ ದಿಸ್, ಇಟ್ ಈಸ್ ಫುಲ್ಲಿ ಡೆಮಾನ್ಸ್ಟ್ರೇಷನ್. ಇಟ್ ವಿಲ್ ಡೆಮಾನ್ಸ್ಟ್ರೇಷನ್ ಡೆಮಾನ್ಸ್ಟ್ರೇಟ್ ಆನ್ ದಿ ಡಯಾಸ್. ಆ ಡಯಾಸ್ ಯಾವುದು? ಅಂತಃಕರಣ. ನಮ್ಮ ನಮ್ಮ ಅಂತಃಕರಣದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ಬಿಡುತ್ತೆ ವಿವೇಕ ಚುಡಾಮಣಿ. ಯಾವುದರ ಯಾವುದೇ ನಿಯಮ ಇಲ್ಲದೆ, ಧರ್ಮ ಇಲ್ಲದೆ, ಯಾವುದು ಇಲ್ಲದೆ ನಿಮ್ಮೊಳಗೆ ನೀವೇ ಆಗಿರುವ ಪ್ರಯೋಗವು ನೀವೇ, ಪ್ರಯಾಸವು ನೀವೇ, ಪ್ರಯೋಜನವು ನೀವೇ ಅಂತನ್ನುವಾಗ ಅಲ್ಲಿ ಯಾವುದೇ ಬೇರೆಯಾದಂತಹ ನಿಯಮಗಳು ಅದಕ್ಕೆ ಇರುವುದಿಲ್ಲ. ಹೌದಲ್ವಾ? ರೆಡಿಮೇಡ್. ಹೌದಲ್ವಾ? ವಾಸವಿ ಇದು ಎಂತದ್ದು ಸ್ಟೋರ್ ಕಾಂಡಿಮೆಂಟ್ ನೋಡುವ ಹೋಗಿದಾರೋ ಅಲ್ಲ, ಕಾಂಡಿಮೆಂಟ್ ಸ್ಟೋರ್ ಇದೆ, ಸರಿಗೆ ಕೊಟ್ಟರು ಒಂದು ಪ್ಯಾಕೆಟು, ಕೊಟ್ಟರು ತಂದ್ರು. ಅದಲ್ವಾ? ಅದಕ್ಕೆ ನೀವು ಆಯಾಸ ಏನ್ ಮಾಡಿದ್ರಿ, ಹೋದ್ರಿ ತಂದ್ರು, ಇಲ್ಲ ಇದಷ್ಟು ಇಲ್ಲ, ಆಯಾಸ ಇಲ್ಲ, ನಿಮ್ಮಿಂದ ಹೊರಗಡೆಯೇ ಹೋಗಬೇಕಾದದ್ದಿಲ್ಲ. ಯಾಕೆ? ನೀವಿರುವುದು ನಿಮ್ಮಲ್ಲೇ, ನೀವೇ ಅದೇ ಅಲ್ಲವೇ. ಅದರಿಂದ ಇದು ಆಮೇಲೆ ಕೊನೆಯಲ್ಲಿ ಈಗ ಮಾಡೋದ್ರಿಂದ ಪ್ರಯೋಜನ ಏನು ಅನ್ನೋದು ಕೊನೆ ದಿವಸ ಮಾತಾಡ. ಅದಲ್ವಾ? ಈಗ ಇದನ್ನ ಮಾಡೋದ್ರಿಂದ ನಮ್ಗೆ ಏನಾಗತ್ತೆ, ಏನು ಮಾಡದೇ ಇದ್ರೆ ಏನಾಗತ್ತೆ, ಏನು ಏನು ಆಗಲ್ಲ ಅಂತ ಗೊತ್ತಿಲ್ಲದೆ ಇರುವುದರಿಂದ, ತಳದಲ್ಲಿ ಇನ್ನೂ ಮಳ ಇರುವುದರಿಂದ, ಅದಲ್ವಾ ಅದಲ್ವಾ ತಾರಾಮೇಳ. ಯಾಕೆ? ತಳಮಳ ಇದ್ರೆ ತಾರಾಮೇಳ. ತಳಮಳ ಇದೆ ಒಳಗಡೆ, ಏನೋ ಗಲಿಬಿಲಿ ಇದೆ, ಏನೋ ಗಸಿಬಿಸಿ ಇದೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದ್ರೆ, ಯಾವುದೋ ಬೋರು, ಯಾವುದೋ ಬೇಜಾರು, ಯಾವುದೋ ವಿಷಾದ, ಬೆಳಗ್ಗೆ ಮಾತಾಡ್ತಾ ಯಾವುದೋ ಒಂದು ಎಲೆ ಅಪ್ಪು ಗ್ರಂಥಲ್ಲಿ ಓದ್ತಾ ಓದ್ತಾ ಒಂದು ನಿಜವಾದ ವಿಚಾರ ನನ್ನ ತಲೆಗೆ ಬಂತು. ಏನು ವಿಚಾರ ಅಂದ್ರೆ, ವಿಷಾದಕ್ಕೂ ದುಃಖಕ್ಕೂ ಇರೋ ವ್ಯತ್ಯಾಸ ಏನು ಅಂತ. ಇದು ನಿಮ್ಗೆ ಹೇಳಿರ್ತೀನಿ, ತಿಳ್ಕೊಂಡು ಅನುಕೂಲ ಆಗ್ಬೋದು ನಿಮ್ಗೆ. ಅದಲ್ವ? ಸತ್ಯದ ಅನ್ವೇಷಣೆಯಲ್ಲಿ ಇರುವ ತುಡಿತವೇ ವಿಷಾದ. ಒಂದೇ ಸೆಂಟೆನ್ಸ್. ಸತ್ಯಾನ್ವೇಷಣೆಯಲ್ಲಿ ನಮಗಿರುವ ತುಂಬ ತುಡಿತ, ಏಕವಾಗಿರ್ಬೇಕದು, ಸತ್ಯ ಅಂದ್ರೆ ಏಕತಾನೆ, ಸದೇಕಂ ತಾನೆ, ವಿಪ್ರಂ ಬಹುದಾ ವದಂತಿ, ಅದರ ತುಡಿತ ನಮಗೆ ಬಂದ್ರೆ ಅದು ವಿಷಾದ. ಆದ್ರೆ ಅದಕ್ಕಾಗಿ ಯಾವ ಯಾವುದರಲ್ಲೂ ಲೌಕಿಕದಲ್ಲಿ ಹುಡುಕಾಡಿದರೆ ಅದು ದುಃಖ. ಎರಡಕ್ಕೂ ವ್ಯತ್ಯಾಸ ಅದೇ, ಹುಡುಕಾಟವೇ ದುಃಖ, ಸತ್ಯದ ತೀವ್ರ ಇಚ್ಛೆಯೇ ವಿಷಾದ. ಅದಕ್ಕೋಸ್ಕರನೇ ಯಾವುದು ಸತ್ಯದ ಅನ್ವೇಷಣೆಯಲ್ಲಿ ಇರತಕ್ಕಂಥ ವಿಷಾದವನ್ನ ಭಗವದ್ಗೀತೆಯಲ್ಲಿ ಯೋಗ ಅಂತ ಕರೆದಿದ್ದಾರೆ. ಹೌದಲ್ವಾ? ದುಃಖ ಯೋಗ ಅಂತ ಕರೆದಿಲ್ಲ, ಅದನ್ನ ಏನಂತ ಕರೆದಿರೋದು, ವಿಷಾದ ಯೋಗ. ಪ್ಲೀಸ್ ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಡೈಜೆಸ್ಟ್. ವಿಷಾದ ಬೇರೆ, ದುಃಖ ಬೇರೆ. ನಮ್ಗೆ ಯಾವುದೋ ಒಂದರಿಂದ ಏನೋ ಆಗತ್ತೆ ಅಂತ ನಿರೀಕ್ಷೆ ಇದೆ, ಅದಕ್ಕಾಗಿ ಮಾಡ್ತೀವಿ ಪ್ರಯತ್ನ, ಹಲವು ಸಲ ಮಾಡ್ತೀವಿ. ನಾವು ಅನ್ಕೊಂಡ ಹಾಗೆ ಅದು ದುಃಖ ನಿವೃತ್ತಿ ಆಗೋದಿಲ್ಲ. ಹಾಗಾಗದೆ ಇರೋದಕ್ಕೆ ಕಾರಣ ಏನು ಅಂದ್ರೆ, ಅದರಲ್ಲಿ ದುಃಖ ಬಿಟ್ಟು ಬೇರೆ ಏನು ಇಲ್ಲ. ವಿಚಾರದಿಂದ ಬರತಕ್ಕಂಥದ್ದು ಯಾವುದು ಸತ್ಯಾನ್ವೇಷಣೆಯಿದೆ ಅದು ವಿಷಾದ. ವಿಷಾದ ಅನ್ನೋದು ವಿಚಾರದಿಂದ ತುಂಬಿರುತ್ತದೆ, ದುಃಖ ಅನ್ನುವುದು ವಿಕಾರದಿಂದ ತುಂಬಿರುತ್ತದೆ. ಹೌದಲ್ವಾ? ಆ ವಿಕಾರ ಇರುವುದು, ವಿಕಾರ ಅಂದ್ರೆ ಕೆಟ್ಟದಲ್ಲ, ಮತ್ತೆ ವಿಕಾರ ಅಂದ್ರೆ ಬದಲಾವಣೆ, ಒಂದೊಂದು ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ದೇವ್ರನ್ನ ಬದಲಾಯ್ತೀವಿ, ದಿನಗಳನ್ನ ಬದಲಾಯ್ತೀವಿ, ಗುರುನ್ ಬದಲಾಯ್ತೀವಿ, ಗ್ರಂಥ ಬದಲಾಯ್ತೀವಿ, ಜವಾಬ್ದಾರಿನ ಬದಲಾಯ್ತೀವಿ, ಪದಾರ್ಥನ ಬದಲಾಯ್ತೀವಿ, ಆದರೂ ಕೂಡ ನಮ್ಗೆ ದುಃಖ ನಿವೃತ್ತಿ. ಯಾವುದೋ ಒಂದಷ್ಟು ಜವಾಬ್ದಾರಿ ಹೋದಾಗ ಅಪ್ಪ ದುಃಖ ನಿವೃತ್ತಿ ಆಯ್ತೋ ಅನ್ಕೋತೀವಿ. ದುಃಖ ನಿವೃತ್ತಿಯಲ್ಲಿ ಒಂದು ಸಮಸ್ಯೆ ಏನು ಅಂದ್ರೆ,
ಯಾವುದಾದ್ರೂ ಒಂದರ ದುಃಖ ನಿವೃತ್ತಿ ಆದ್ರೆ ಇನ್ನೊಂದು ರಡಿಯೋವಾಗಿರುತ್ತೆ. ಅದಲ್ವಾ, ಕಾಣದೇ ಇರತಕ್ಕಂಥದ್ದು ನಮ್ಗೆ ಯಾವಾಗಲೂ ನಿಜವಾಗ್ಲೂ ದುಃಖ ಅನ್ನೋದು ಇರೋದಿಲ್ಲ, ಜ್ಞಾನ ಇಲ್ವಲ್ಲ, ಅದಕ್ಕೋಸ್ಕರ ನಮ್ಗೆ ಯಾವಾಗಲೂ ದುಃಖನೇ ಇರುತ್ತೆ. ಕಾಯಕ್ಲೇಶ ದುಃಖ, ಮನೋಕ್ಲೇಶ ದುಃಖ, ಜವಾಬ್ದಾರಿ ದುಃಖ, ಅಭಾವ ದುಃಖ, ದುಡ್ಡು ಜಾಸ್ತಿ ಇದೆ ಭಯದ ದುಃಖ. ನೋಡಿ ದುಃಖ ಎಷ್ಟೊಂದಿದೆ, ಹೌದ, ಏನು ಇಲ್ಲ ಸುಖ, ಏನು ಇಲ್ಲ ಅಂದ್ರೆ ಏನು ಅರ್ಥ, ಎಲ್ಲ ಇದ್ದರೂ ಅದರ ಬಗ್ಗೆ ನನಗೆ ಜ್ಞಾನ ಇದೆ ಅಲ್ಲಿ, ನನ್ನ ಕಣ್ಗಾವಲಾಗಿ ಜೀವನಕ್ಕೆ ಕಾವಲಾಗಿರ್ತಕ್ಕಂಥ ಪರಿಪೂರ್ಣವಾಗಿ ತತ್ವಜ್ಞಾನ ಯಾವುದಿದೆಯೋ ಅದರ ಮುಂದೆ ಯಾವುದೇ ದುಃಖಗಳು ತಮ್ಮ ಬಾಲವನ್ನು ಬಿಚ್ಚಲಾರದು. ಸಾಂಸಾರಿಕವಾಗಿ ನಿಮ್ಗೆ ಇದನ್ನ ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಇಲ್ಲದಿದ್ರೆ ಬಿಟ್ಟೊಟ್ಟು ಬಿಡಕ್ಕಾಗಲ್ಲ ನೀವು, ಯಾಕೆ ಅಂದ್ರೆ ಹಬ್ಬ ಕೊನೆಗೂ ನಮ್ಗೆ ದುಃಖ ಅನ್ನೋದು ಇಷ್ಟ ಆಯ್ತು ಅಲ್ವಾ. ಯು ಸ್ಟಾರ್ಟ್ ಲೈಕಿಂಗ್ ದಟ್ ಯು ವಿಲ್ ನೋ ವಾಟ್ ದುಃಖ ಇಸ್. ಇಲ್ಲದೆ ನಮ್ಗೆ ಗೊತ್ತಿಲ್ಲದೆ ದುಃಖ ಪಡ್ತಾ ಇರ್ತೀವಿ ಅದಲ್ವಾ. ಅಜ್ಞಾನ ಹೇತು ಅದಿಲ್ವ, ಅಜ್ಞಾನ ಹೇತು, ಆ ಅಜ್ಞಾನದ ಕಾರಣದಿಂದ ದುಃಖ, ದುಃಖದ ಕಾರಣದಿಂದ ಅಜ್ಞಾನ. ಪದೇ ಪದೇ ಅದನ್ನೇ ಟ್ರೈ ಮಾಡ್ತಾ ಇರೋದು ಏನರ್ಥ ಅದಲ್ವ. ಯಾರೋ ಒಬ್ಬಂಗೆ ಒಂದು ಮದುವೆ ಮಾಡ್ಕೊಂಡ, ಮೊದಲನೇ ಹೆಂಡತಿಗೆ ಫಸ್ಟ್ ಡೆಲಿವರಿ ಮಗು ಆಯ್ತು, ಹೆಣ್ಮಗು ಸತ್ತದು. ಇದು ಹೇಳಿದೀನಿ ಹಿಂದೆ ಒಂದ್ಸತಿ. ಅವನೇನ್ ಮಾಡ್ದ, ಅವ್ರ ಅಮ್ಮ ಹೇಳೋದು ನೋಡೋ ಇನ್ನು ಹೆಂಡತಿ ಸತ್ತೋದ್ಲು ಮಗು ಇದೆ. ಈಗ ಅವ್ರ ಅಮ್ಮ ಹೇಳೋದು ನೋಡೋ ಪುಟ್ ಮಗು ಇನ್ನು ಮಾಡಂತ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ನೀನೇನ್ ಮಾಡು ಇನ್ನೊಂದು ಮದುವೆ ಮಾಡ್ಕೋ, ಆ ಮಗುಗೊಂದು ಆಧಾರ ನಿಂಗೂ ಅಂತ ಸಿಗ್ತ ಹೆಂಡತಿ. ಮದುವೆ ಮಾಡ್ಕೊಂಡ ಎರಡನೇ ಹೆಂಡತಿ ಮಾಮೂಲು, ಎರಡನೇ ಅವಳಿಗೆ ಅವಳಿಗೆ ಟ್ವಿನ್ ಆಯ್ತು, ಟ್ವಿನ್ಸ್ ಆಯ್ತು, ಅವಳು ಸತ್ತದ್ಲು. ತಿರ್ಗಾ ಅಮ್ಮ ಹೇಳೋದು, ಅಮ್ಮಂಗ್ ನೋಡೋಯ್ತಾರ ನನ್ ಕೈಲ ಆಗಲ್ಲ, ವಯಸ್ಸಾಗಿದೆ ನಾ ಹನ್ನೆಂಡು ಮುದ್ಕಿ, ಮಕ್ಳಿಗೂ ನಿಮ್ಗೆಲ್ಲ ಬೇಸ್ಕೊಂಡು ಹಾಕೋಕ್ಕಾಗಲ್ಲ, ನೀನೇನ್ ಮಾಡು ಬಡವ್ ಹುಡುಗಿ ಆದ್ರೂ ಪುರ ಆಗಿತ್ತು, ಮನೇಲಿ ದುಡಿದ್ರೆ ಸರಿ, ಒಂದ್ ಮದುವೆ ಆಗು. ಮದುವೆ ಆದ, ಅವಳು ಟ್ವಿನ್ಸ್ ಅಲ್ಲ, ತ್ರೀ ಒಟ್ಟಿಗೆ ತ್ರಿವಳಿ, ಮೂರು ಎರಡು ಐದು, ಐದು ಆರು ಆಯ್ತಾ ನೋಡಿ, ನಿಮ್ ಕ್ಯಾಲ್ಕುಲೇಷನ್ ಚೆನ್ನಾಗಿದೆ, ಆರು ಎಂಟದು ಹೆಣ್ಣೆ ಹೌದೇ ಇಲ್ವಾ. ಆಗ ಅವನಿಗೊಂಥರ ಆಯ್ತು, ನನ್ ಗತಿ ಏನು ಅಂತ, ಅಲ್ಲಿವರೆಗೂ ಒಂದು ಯೋಚನೆ ಮಾಡಿರ್ಲಿಲ್ಲ ಅದೇ ಇಲ್ವಾ. ಒಂದ್ ಮಗು ಅಮ್ಮ ತಾನೇ ನೋಡ್ಕೊಳಕಲ್ಲ ಅಂತ ಹೇಳಿದ್ದು, ತಾನೇ ನೋಡ್ಕೋಬೇಕಾಗಿತ್ತಲ್ಲ, ಅದಿಲ್ಲ ಅಮ್ಮ ಹೇಳೋದು ಕೇಳ್ದ. ಈಗ ಅವನ್ಗೆ ಗುರುಗಳು ನಾಕೋಂತ, ಗುರುಗಳೇ ಆ ಗುರುಗಳು ಮೊದಲು ಆಗಿಲ್ಲ ಅಂತಂದ್ರೆ ಸುಮ್ಮನೆ ಕೂತಿ ಹೇಳಿ, ಗುರುಗಳೇ ನನ್ಗೆ ಈ ತರ ಅಮ್ಮ ಹೇಳಿದ್ರೆ ಏನ್ ಮಾಡ್ಲಿ ಮಂತಿ ಅನ್ನೋದ್ರು. ಈಗಲೂ ನೀನು ಅಮ್ಮನ್ನ ಕೇಳು ಏನ್ ಮಾಡೋದು ಅಂತ. ಇಷ್ಟ ಜೊತೆಗೆ ಆ ಮೂರು ಆರು ಹೆಣ್ಮಕ್ಳು ಅಮ್ಮ ಇನ್ನೂ ಹೋಗಿಲ್ಲ, ತಿರ್ಗಾ ಪಿಡಿಸ್ತಾ ಇದ್ದಾಳೆ ಏನಂತ, ಈ ಆರು ಯಾರು ನೋಡ್ಕೊಳ್ಳೋರು, ನಿಮ್ಗೆ ಯಾರೋ ಮಾಡಾಕೋರು, ಈ ವಯಸ್ಸಲ್ಲಿ ನನ್ನ ಯಾರೋ ನೋಡ್ಕೊಳ್ಳೋರು, ಇದಕ್ಕೆ ನೋಡ್ಕೊಳ್ಳೋಕೆ ಒಂದ್ಬೇಕು ದಯವಿಟ್ಟು ಇನ್ನೊಂದು ಮದುವೆ ಆಗೋ ಅಂದ. ಕೊನೆಗೆ ಅವನಿಗೆ ಯೋಚನೆ ಮಾಡ್ದ, ಎತ್ಲಾಗಾರು ಸಾಯ್ದಿಟ್ಟು ದುಡ್ಡು ಗಿಡ್ಡು ಇರೋದೆಲ್ಲ ಬಿಟ್ಬಿಟ್ಟು ಒಂದು ಟೌಲ್ ಹೆಗಲ ಮೇಲೆ ಹಾಕೊಂಡು ದೇಶಾಂತರ ಹೊರೋದ. ಹಾಗೆ ಹೋಗ್ಬೇಕೇನೋ ಹೋಗಕ್ಕೆ ಆಗ್ತೇನೋ ಇಲ್ಲ. ಅದರಿಂದ ಇದು ಈ ಪ್ರಾರಬ್ಧ ಕರ್ಮ ಅನ್ನೋದು ಈ ದೇಹ ಇರುವವರೆಗೆ, ದೇಹದಲ್ಲಿ ಚೈತನ್ಯವಾಗಿರುವ ಪ್ರಾಣ ಶಕ್ತಿ ಇರುವವರೆಗೆ ಅದು ನಮ್ಗೆ ಇದ್ದೇ ಇರುತ್ತದೆ ಅದೆಲ್ವೋ. ಇದೆಲ್ಲೂ ಬೀಳುತ್ತಿರುವ ಕನಸು, ಕನಸು ಬಿದ್ದಾಗಿದ್ದು ಬೇರೆ, ಕನಸುಗಳು ಬಿದ್ದಿವೆ ಆಗಿದೆ ನಡೆದಿದೆ, ಇನ್ನು ಎಲ್ಲಿಯವರೆಗೂ ಅದು ಕನಸು ಬೀಳುತ್ತದೆ. ಪ್ರತಿನಿತ್ಯವೂ ನಾವು ಬೆಳಗಾಗುವ ಕಣ್ಣು ಬಿಟ್ಟು ನಾವು ನೋಡ್ತಾ ಇರುವುದೆಲ್ಲವೋ ಕನಸಿನ ಪ್ರಪಂಚವೇ, ಕನಸು ಕಾಣ್ತಾನೆ ಇದೀವಿ ಬೆಳಗಾಗಿದ್ದು ಅದೆಲ್ವೋ. ಹೊಸ ಹೊಸ ತಿಂಡಿಗಳು, ಹೊಸ ಹೊಸ ಟಿವಿಗಳ ಪ್ರೋಗ್ರಾಮ್ಗಳು ಅದೆಲ್ವೋ, ಹೊಸ ಬಯಕೆಗಳು, ಹೊಸ ದುಃಖಗಳು ಅಂಟ್ಕೊಂಡು ಅಂಟ್ಕೊಂಡು ಬರ್ತಾನೆ ಇದೆ. ನಮಗೆ ಇದು ಸಾಕು ಅಂತ ಅನ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು, ಅದು ಏನೇ ಆದ್ರೂ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರೋದೇ ಹೊರತು ಇನ್ನು ಕೋಟಿ ಜನ್ಮ ಆದ್ರೂ ಇದೇ ಇದು ಇಂತಹುದೇ ಹೀಗೆ ಹೀಗೆ ಇರೋದು ಯಾಕೆ ಗೊತ್ತಾಗ್ತಾ ಇಲ್ಲ ನಮ್ಗೆ, ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವರು ಇವತ್ತಲ್ಲ ನಾಳೆ ಸರಿ ಸರಿ ಹೋಗಬಹುದು ಹೇಳ್ಬೇಕಲ್ಲ ಯಾರು, ಸರಿಯಪ್ಪ ನೀನು ಹೊರಡು ಅನ್ಬೇಕಲ್ಲ, ಯಾರು ಹೇಳೋದು ನಮ್ಗೆ ಯಾವ ಹೇಳ್ಕೋಬೇಕು, ಇಲ್ಲಿ ಹೋಗೋದು ಸರಿ ಅಂತ ಇರೋದು ಅಜ್ಞಾನಕ್ಕೆ ಮಾತ್ರ, ನಾವು ಹೋಗ್ಬೇಕು ಅಂತೇನಿಲ್ಲ ಹೌದಲ್ವಾ. ಅದರಲ್ಲೂ ಸಾಕ್ಷಾತ್ಕಾರದ ನಂತರ ಬದುಕಿರುವಷ್ಟು ದಿನವೂ ಕೂಡ ಇದೆಲ್ಲವೂ ಅತ್ಯಂತ ದೊಡ್ಡದಾಗಿರುವ ಪರಮಾನಂದದಲ್ಲೇ ನಿಂತು ನೋಡುವ ಜಗತ್ತಿನ ಈ ನಾಟಕ ಇದೆಯಲ್ಲ, ಇದು ಅದಕ್ಕಿಂತ ದೊಡ್ಡದಾದ ದೃಶ್ಯ, ನಗೆಯ ದೃಶ್ಯ ಇನ್ನೊಂದಿರೋದಿಲ್ಲ. ಹಾಗಾಗ್ಬೇಕಾದ್ರೆ ನಮ್ಗೆ ಜ್ಞಾನ ಬರಬೇಕು, ದುಃಖದಿಂದ ನೋಡೋದಲ್ಲ, ಅಯ್ಯೋ ಅವ್ರು ಹಾಗಾಯ್ತು, ನೀವ್ ಯಾರ್ರಿ ಮೈಂಡ್ ಯುವರ್ ಓನ್ ಬಿಸಿನೆಸ್, ಹಾಗೆ ಹೇಳ್ಬಾರ್ದು ಯಾರು, ಅಯ್ಯೋ ಪಾಪ ಅದು ಹೇಳ್ತಾನೆ ಇರ್ಬೇಕು ಅದೇ ಅಲ್ವಾ. ಹೇಗೆ ಅಂದ್ರೆ ನಾಟಕದಲ್ಲಿ ನಿಮ್ಮ ಪಾತ್ರ ಅದು, ನಿಮ್ಗೆ ನಿಜವಾಗ್ಲೂ ದುಃಖ ಆಗ್ಬೇಕಾದ್ರೆ ನಟನೆ ಮಾಡ್ಬೇಕಾದ್ರೆ ಇಲ್ಲ,
ದುಃಖದಂತೆ ನಟಿಸಬೇಕು. ನಟಿಸಬೇಕು ಅಂತ ಏನಿರ್ತಾವ, ಒಳಗಡೆ ನಿಮಗೆ ಜ್ಞಾನ ಇರಬೇಕು, ಅಯ್ಯೋ ಇದೆಲ್ಲ ಆಗತ್ತೆ ಬಿಡಿ ಎಲ್ಲ ಇದೆ ಮಾಡಕ್ಕಂತೆ ಇವನ್ ಇದು ಹೇಳಬೇಕು. ಹೌದಲ್ವ? ಅಯ್ಯೋ ಇದಕ್ಕೆಲ್ಲ ಯಾಕಡೆ ತಲೆ ಕೆಡಿಸ್ಕೊತೀರಾ, ಯಾವತ್ತಿದ್ರು ಸಾಯದೆ ಅವ್ನು ಹೋದ್ರು ನಿಪ್ಪಾಡಿನ ಹೇಳ್ಬೇಕು, ಅದೆಲ್ಲ ಹೇಳ್ಬಾರ್ದು. ಅಳೋರ್ ಗಳಕ್ ಬಿಡ್ಬೇಕು, ನಗೋರು ನೋಡಿ ನಕ್ಕ ಸುಮ್ಮನಾಗಬೇಕು. ಅದ್ ಬರ್ಬೇಕಾದ್ರೆ ಕೇವಲ ತತ್ವಜ್ಞಾನದಿಂದ ಮಾತ್ರ. ಹೌದಲ್ವ? ಆ ಜ್ಞಾನ ಬರೋದು ಯಾವ್ದ್ರಿಂದ? ಬ್ರಹ್ಮಾತ್ಮೈಕ್ಯ ಭಾವದಿಂದ. ಹೌದಲ್ಲ? ಅದೆಲ್ಲ ಬರ್ಸ್ಬಿಟ್ಟಿದ್ದೀರೇನ ಮೂಲ. ಅದರಿಂದ ಶಂಕರ ಭಗವತ್ಪಾದ ಹೇಳ್ತಾ ಇದ್ದಾರೆ ಇಲ್ಲಿ, ಇದರಿಂದ ಏನಾಯ್ತು? ಅದಿದ್ದರೆ ಮಾತ್ರ ಪದಾರ್ಥ ಜ್ಞಾನ ಉಂಟಾಗುತ್ತದೆ. ಅದಿದ್ದರೆ ಮಾತ್ರ ಪದಾರ್ಥ ಜ್ಞಾನ ಉಂಟಾಗುತ್ತದೆ. ಜ್ಞಾನವಿದ್ದರೆ ಪದಾರ್ಥ ಜ್ಞಾನ ಉಂಟಾಗುತ್ತದೆ. ಅದೇ ಇಲ್ಲೇ ಇಲ್ಲ, ಏನಿಲ್ಲಲ್ವಾ, ಪ್ರಾಕೃತವಾದದ್ದು ಹಾಗೆ ಅಂತದ್ರೊಳಗಡೆ. ನೆಕ್ಸ್ಟ್ ಶ್ಲೋಕ, ಮುಂದಿನ ಶ್ಲೋಕದಲ್ಲಿ ನೋಡಿ ನಿಮ್ಗೆ ಅದನ್ನ ಕ್ಲಿಯರ್ ಮಾಡ್ತಾರೆ. ಅಯಮಾತ್ಮ ನಿತ್ಯ ಸಿದ್ಧ ಪ್ರಮಾಣೇ ಸತಿ ಭಾಸತೆ ನ ದೇಶಂ ನಾಪಿ ವಾ ಕಾಲಂ ನ ಶುದ್ಧಿಂ ವಾಪ್ಯಪೇಕ್ಷತೆ. ಅಯಮಾತ್ಮ ನಿತ್ಯ ಸಿದ್ಧ ಪ್ರಮಾಣೇ ಸತಿ ಭಾಸತೆ ನ ದೇಶಂ ನಾಪಿ ವಾ ಕಾಲಂ ನ ಶುದ್ಧಿಂ ವಾಪ್ಯಪೇಕ್ಷತೆ. ಅಯಮಾತ್ಮನ್ ಬ್ರಹ್ಮ, ಅದಲ್ಲ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ. ಅಯಮಾತ್ಮ ಅಂತನ್ನುವಾಗ ಅದು ಈ ಆತ್ಮವೇ ಆಗಿದೆ. ಅದೇನು, ಎಲ್ಲ ಕಡೆಯೂ ಇದೆ, ಎಲ್ಲವೂ ಆಗಿದೆ ಅಂತ ವಿಚಾರ ಬಂದಾಗ ನಮ್ಗೆ ಏನಂತ ಅರ್ಥ ಆಯ್ತು ಇವಾಗ ನೋಡಿ. ಇದರೊಳಗಡೆ ಒಂದು ಚೂರು ವೇದಾಂತದ ತಿಳಿಬಾರದ ಒಂದನ್ನ ಹಾಕ್ತೀವಿ. ಈಗೆಲ್ಲ ಅಡಿಗೆ ಆದ್ಮೇಲೆ ಒಂದು ಒಗ್ಗರಣೆ ಹಾಕ್ತಾರೆ, ಅದಲ್ವಾ? ತಿಳಿಸ ತುಂಬಾ ಚೆನ್ನಾಗಿದೆ ಅನ್ನೋದಕ್ಕೂ ಒಗ್ಗರಣೆ ಕಾಂಪ್ಲಿಮೆಂಟ್ರಿನೂ ಇದೆ. ಒಗ್ಗರಣೆ ಹಾಕ್ತಾ ಇದ್ರೆ ತಿಳಿಸಾರೇನು ತರ ಇರ್ತದಿಲ್ವಾ? ಹಾಗೇನೆ ಎಲ್ಲನೂ ಅಷ್ಟೇ. ಈಗ ಅದು ಸ್ವೀಟ್ಗೆ ಇಟ್ಕೊಂಡು ಒಂಚೂರು ಕೇಸರಿ ಹಾಕ್ತಾರೆ, ಅದಕ್ಕೊಂದು ಬರಲಿ. ಹಾಗೆ ಇದು ಹೇಗೆ ಅಂದ್ರೆ, ಈಗ ನೋಡಿ, ಈ ಅಯಮಾತ್ಮ ನಿತ್ಯ ಸಿದ್ಧ ಅಂತ ಪದವನ್ನು ಬರೆದ್ಯಾರು ಬಳಸಿದ್ದಾರೆ, ಹೌದಲ್ವಾ? ಏನ ಬರೆದ್ರು? ಅಯಮಾತ್ಮ, ಈ ಆತ್ಮನು ನಿತ್ಯ ಸಿದ್ಧ, ನಿತ್ಯ ಸಿದ್ಧ ಸ್ವರೂಪನು. ನೋಡಿ, ಹಾ ಹೇಳಿ. ಪ್ರಮಾಣೇ ಸತಿ, ಪ್ರಮಾಣವಿರುವಾಗ ಭಾಸತೆ ಪ್ರಕಾಶಿಸುತ್ತಾನೆ. ದೇಶಂ, ದೇಶವನ್ನು ನ ಅಪೇಕ್ಷತೆ ಅಪೇಕ್ಷಿಸುವುದಿಲ್ಲ. ಕಾಲಂ ಅಪಿವ ಕಾಲವನ್ನು ನ ಶುದ್ಧಿಂಬ ಶುದ್ಧಿಯನ್ನು ಸಹ ಅಪೇಕ್ಷಿಸುವುದಿಲ್ಲ. ನೋಡಿ, ಇದು ಶುದ್ಧಿಯಾಗಿರಬೇಕು, ಇದಕ್ಕಿದು ಪ್ರಮಾಣ ಅಂತ ಅದು ಅಪೇಕ್ಷಿಸುವುದಿಲ್ಲ. ಹೇಗೆ ಅಂತ ನೋಡೋಣ. ಈಗ ಇದೆರಡನ್ನು ಮರ್ಜ್ ಮಾಡಿ ಒಂದು ಸುಲಭವಾಗಿರತಕ್ಕಂತ ಒಂದು ಸೂತ್ರ ಭಾಗದ ವಿಚಾರವನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ಅಯಮಾತ್ಮ ನಾನು ನಾನು ಅನ್ನೋ ಈ ಪರಮಾತ್ಮ ತತ್ವವು, ಬ್ರಹ್ಮ ತತ್ವವು ನಿತ್ಯ ಸಿದ್ಧ, ಹೌದಲ್ವ? ಇದು ನಿತ್ಯ ಎಂಬುದು ಸಿದ್ಧವಾಗಿದೆ. ಇದು ಸಿದ್ಧವಾಗಿರುವುದ ಕಾರಣದಿಂದಲೇ ಇದು ನಿತ್ಯ, ನಿತ್ಯವಾಗಿರುವುದರಿಂದಲೇ ಇದು ಸಿದ್ಧ, ಹೌದಲ್ವಾ? ಅದೇ ರೀತಿನೇ ಇದೇ ಜ್ಞಾನ ಬಳಸಿ ಇವಾಗ ನಾನು ಬ್ರಹ್ಮ ತಾನೆ, ಅನಿತ್ಯವಾದದ್ದು ಕೂಡ ಅನಿತ್ಯವಾಗಿಯೇ ಇದೆ ಎಂಬುದು ಸಿದ್ಧವಾಗಿ ಬಿಡುತ್ತದೆ. ಅರ್ಥ ಇದು ಅರ್ಥ, ಹೀಗೆ ಅರ್ಥ ಮಾಡ್ಬೇಕಿದ್ದನ್ನ. ಸಿ ಅಪ್ಲೈ ದಿ ಸೇಮ್ ಥಿಂಗ್ ಇನ್ ಅದರ್ ಆಲ್ಸೋ, ಹೌದಲ್ವಾ? ಈ ಜಗತ್ತು ಏನಿದು ಸತ್ಯ, ಯಾವ ತರ ಸತ್ಯ ಇದು? ನಿತ್ಯ ನಿರಂತರವಾಗಿ ಇದು ಬದಲಾಗುತ್ತಿದೆ ಅನ್ನುವುದು ಇದರ ಸತ್ಯತೆ. ಯಾವ ಹೌದಲ್ಲ, ಅದ್ ಹ್ಯಾಂಗ ನೋಡ್ಕೋಬೇಕು? ಪಿಂಡಾಂಡ ಬ್ರಹ್ಮಾಂಡ ನೋಡಿ, ಇದು ನಿತ್ಯವೋ ಅನಿತ್ಯವೋ? ಇದು ಅನಿತ್ಯ ಅನ್ನುವುದು ಸಿದ್ಧವಾಯ್ತು. ಅನಿತ್ಯ ಅನ್ನುವುದು ಸಿದ್ಧವಾದ ಮೇಲೆ ಇದು ಅನಿತ್ಯ ಎಂದು ಸಿದ್ಧವಾದದ್ದು ಯಾವುದರಿಂದ? ನಿತ್ಯವಾಗಿರುವ ಜ್ಞಾನದಿಂದ, ಹೌದಲ್ವ? ಆ ಜ್ಞಾನ ಪಕ್ವವಾಗಿದ್ರೆ, ಅದು ನಿರ್ದಿಷ್ಟವಾಗಿದ್ರೆ, ಸೌಷ್ಠವಾಗಿದ್ರೆ, ಅನಿತ್ಯವನ್ನು ಅನಿತ್ಯ ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟೊತ್ತು ಬೇಕು? ಅರ್ಥ ಆಯ್ತಲ್ಲ ನಿಮ್ಗೆ. ನಾನು ನಿತ್ಯ, ನಾನು ನಿತ್ಯ, ನಿತ್ಯವಾದ ನಾನು ಯಾರು, ಅನಿತ್ಯವಾದ ನಾನು ಎಂದು ಅಂದುಕೊಂಡಿರ್ತಕ್ಕಂತ ಇನ್ನೊಂದು ಯಾವ್ದು ಹೇಳಿರ್ಬೇಕು? ಸರ್, ಇದು ಅನಿತ್ಯ ಅಂದ್ಮೇಲೆ ಇದು ಯಾವತ್ತಿದ್ದರೂ ಯಾವಾಗಲೂ ಎಷ್ಟು ಸತಿ ಬಂದು ಹೋದರೂ ಇದು ಅನಿತ್ಯವೇ, ಹೌದಲ್ವಾ? ಹಾಗಾದ್ರೆ ಇದರ ಅನಿತ್ಯ ಪುರಾಣ ನಿತ್ಯವಾದದ್ದು.
ಎನಿಬಡಿ ಕ್ಯಾನ್ ಕೌಂಟರ್ ಆರ್ಗ್ಯೂ ಆನ್ ದಿಸ್. ಮಾತಾಡ್ತೀರೇನ? ಇದು ಅನಿತ್ಯವಾದದ್ದು ಅಂದ್ಮೇಲೆ ಅದಕ್ಕೆ ಮೂಲ ಪ್ರಮಾಣ ಏನು? ಇದು ನಾನಾಗಲಾರದು ಅನ್ನುವುದೇ ಪ್ರಮಾಣ. ನಾನು ನಿತ್ಯನು, ಯಾಕೆ ನಾನು ನಿತ್ಯ ವಸ್ತು? ಯಾಕೆ ನಾನು ನಿತ್ಯ ವಸ್ತು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಚೈತನ್ಯ ವಿಶುದ್ಧ ಚೈತನ್ಯವಾಗಿರುವ ನಾನು ಅಚೇತನವಾಗಿರುವ ಯಾವುದೇ ಪಿಂಡಾಂಡ ಬ್ರಹ್ಮಾಂಡವಾಗಲು ಸಾಧ್ಯವೇ ಇಲ್ಲ. ಅದೆಲ್ಲವೂ ನಾನು ನಾನು ಅಂತ ನಾನು ಅಂದುಕೊಳ್ತಾ ಇರೋದು ಕಾರಣವೇ ಅದರ ಸಂಘದಿಂದ. ಅದಲ್ವ, ಸಂಘದ ದೋಷದಿಂದ ಸನ್ಯಾಸಿ ಕೆಟ್ಟ. ಆದರೆ ಸನ್ಯಾಸಿ ದೆಸೆಯಿಂದ ಸಂಘಗಳೆಲ್ಲವೂ ಉದ್ಧಾರ ಆಗ್ಬಿಡವೆ ಕೊನೆ ಪಕ್ಷ. ಅದು ಉಂಟಲ್ಲ, ದಿ ವೈಸ್ ವರ್ಸ ಇಸ್ ಆಲ್ಸೋ ಟ್ರೂ. ಅಂದ್ರೆ ನಮ್ಮ ಕಣ್ಣಿಗೆ ನಾವು ಕಾಣುವ ಅಭಿಪ್ರಾಯಗಳೇನಿದೆ ಇದೆಲ್ಲವೂ ನಿತ್ಯ ನಿರಂತರ ಬದಲಾವಣೆ ಆಗ್ತಾ ಇರೋದು. ಹೌದಲ್ವಾ? ನಿತ್ಯ ನಿತ್ಯ ವಸ್ತು ವಿವೇಕ. ವಿವೇಕ ಅನ್ನೋದು ಎರಡಕ್ಕೂ ಬೇಕೋ ಬೇಡುವ? ವಿವೇಕದಿಂದ ನೋಡಿದಾಗ ನಿಮ್ಗೆ ಇದು ನಿತ್ಯವೆಂದು ಇದು ಅನಿತ್ಯವೆಂದು ಎರಡನ್ನು ಸಮಾನವಾಗಿ ನೀವು ತಿಳಿದುಕೊಂಡಿರಿ. ಆದ್ದರಿಂದ ನಿತ್ಯ ನಿತ್ಯ ವಿಲಕ್ಷಣ ಯಾರು? ನಾನು ನಾನು ಅನ್ನುವ ಪ್ರಜ್ಞೆ. ಅಯಂ ಆತ್ಮಾನ್ ಬ್ರಹ್ಮ. ಸರಿಯಿದೆಯಲ್ವಾ ವ್ಯಾಖ್ಯಾನ? ಇನ್ನ ಬೇರೆ ತರ ಮಾಡ್ಬೇಕಾ? ಇದೇ ಈ ತರ ಬೇರೆ ತರ ಮಾಡ್ಬಿಟ್ಟಿರೋ ನೀವು. ಬೇರೆ ತರ ಅಂದ್ರೆ ಇನ್ ರಿವರ್ಸ್. ಅದನ್ನು ನೋಡಿ ಗೊತ್ತಾಗುತ್ತೆ ಯಾವ ಯಾವುದು ಅನಿತ್ಯವೋ ಅದರಲ್ಲಿ ಅದನ್ನ ನಾನು ನಾನು ಎಂದು ಗುರುತಿಸಿಕೊಂಡಿದ್ದದ್ದು ನಾನು ಇಲ್ಲಿವರೆಗೂ ಅಜ್ಞಾನ ಕಾರಣದಿಂದ, ಅದಲ್ವೋ, ಮೋಹದ ಕಾರಣದಿಂದ, ಸಂಬಂಧದ ಕಾರಣಗಳಿಂದ, ವ್ಯವಹಾರದ ಕಾರಣಗಳಿಂದ ಅದನ್ನು ಅಸತ್ಯ ಎಂದು ಹೇಳಲಾಗುವುದಿಲ್ಲ. ಆದರೆ ಅದು ಮಿಥ್ಯೆ ಎಂದು ಸತ್ಯವಾಗಿಯೋ ಹೇಳಬಹುದು. ನಿತ್ಯ ನಿತ್ಯ ವಸ್ತುವಿಕ ನಮ್ಗೆ ತಿಳಿಸ್ಕೊಳ್ಳೋದೇನು? ಇದು ಮಿಥ್ಯೆ, ಅದಲ್ವೋ, ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲವೂ ಮಿಥ್ಯ. ಜಗತ್ತು ಅಂತಂದ್ರೆ ಪಿಂಡಾಂಡ ಬ್ರಹ್ಮಾಂಡ ಎರಡು ಸೇರಿ ಜಗತ್ತು. ಜಗ ಮೊದಲು ಓದಿದಿರಲ್ಲ, ಜಗತ್ತೆಲ್ಲವೂ ಮಿಥ್ಯೆ, ಬ್ರಹ್ಮ ಅನ್ನೋದು. ಆ ಬ್ರಹ್ಮ ಯಾರು? ಅಹಂ ಬ್ರಹ್ಮ ಅಸ್ಮಿ. ದುರಾಂಕಾರದಲ್ಲ ಇದು, ಎಲ್ಲವೂ ಪರಬ್ರಹ್ಮವೇ ಎಲ್ಲವೂ ಅನ್ನುವಾಗ ನಾನು ನಾನು ಅನ್ನುವ ತತ್ವವು ಅಲ್ಲೇ ಇರುವುದರಿಂದ ಎಲ್ಲವೂ ಬ್ರಹ್ಮವೇ. ನಾನು ಬ್ರಹ್ಮ ಅನ್ನೋದು ತುಂಬಾ ದೊಡ್ಡ ತಪ್ಪು. ಬ್ರಹ್ಮವೇ ಎಲ್ಲವೂ ಅನ್ನುವಾಗ ಆ ಎಲ್ಲವೂ ಅನ್ನುವಲ್ಲಿ ನಾನು ನಾನು ಅಂತಕ್ಕಂಥ ಪರಿಪೂರ್ಣತ್ವ ಏನಿದೆ ಅದು ಇಲ್ಲಿವರೆಗೂ ಇದ್ದಂತ ಭಾವ ಪೂರ್ಣವ ಏನಾಯ್ತು? ಪೂರ್ಣ ಭಾವವಾಗಿತ್ತು. ಇದು ಇಟ್ ವಿಲ್ ನಾಟ್ ಬಿ ಇನ್ ಯುವರ್ ಎನಿ ಟೆಕ್ಸ್ಟ್. ನಿಮ್ಗೆ ಇದೆಲ್ಲ ಸಿಗೋದಿಲ್ಲ, ಇದು ಆತರ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ಇದನ್ನ ಪದಗಳಲ್ಲಿ ವರ್ಣಿಸಲಾಗುವುದಿಲ್ಲ, ಹಿಡಿದಿಡಲಾಗುವುದಿಲ್ಲ, ಇನ್ನೊಬ್ಬರಿಗೆ ವಾಕ್ಯಗಳಲ್ಲಿ ಮನದಟ್ಟು ಮಾಡಿಸಿಕೊಡಲಾಗುವುದಿಲ್ಲ. ಹಾಗಾದ್ರೆ ಏನಿದು? ಅವರವರ ಎದೆಯಲ್ಲೇ ಉತ್ಪನ್ನವಾಗುವ ಸಿಹಿಯ ಅಂತರಂಗ ಬುಗ್ಗೆ. ಅದು ಅವರೇ ಅದನ್ನ ಊಟ ಮಾಡಿ ಬಿಡಬಹುದು, ಅದನ್ನ ತಿಂದು ಬಿಡಬಹುದು, ಅದಾಗಿಯೇ ಬಿಡಬಹುದು. ಆದ್ರೆ ಬೇರೆ ಯಾರಿಗೂ ಅದನ್ನ ಹೀಗೆ ಅಂತ ಹೇಳಿ ತೋರಿಸಲಾಗುವುದಿಲ್ಲ. ಯಾಕೆ? ಅದು ಮಹದಾನಂದ, ಆತ್ಮಾನಂದ, ಅದು ಸ್ವಾನುಭವದಿಂದ ಉಂಟಾಗುವ ಸ್ವ ಆನಂದ ನೋಡಿ, ಅದೇ ಅಲ್ವಾ? ಸೊ ಇಲ್ಲಿ ಆನಂದ ಅನ್ನುವುದಕ್ಕೆ ಯಾವುದೇ ಒಂದು ಪರಾವಲಂಬನವಿಲ್ಲದ, ಪಿಂಡಾಂಡ ಬ್ರಹ್ಮಾಂಡದ ಅವಲಂಬನ ಇಲ್ಲದ, ಯಾವುದೂ ಇಲ್ಲದ, ಕೇವಲ ನಿಷ್ಠೆ ಉಳ್ಳಂತಹ ಜ್ಞಾನ. ಅದು ಜ್ಞಾನ ಮಾತ್ರ, ಕೇವಲ ಜ್ಞಾನ, ಪದಾರ್ಥ ಜ್ಞಾನ ಅಲ್ಲ, ಅದಲ್ಲ, ವಸ್ತು ಜ್ಞಾನ ಅಲ್ಲ. ಯಾಕೆ? ವಸ್ತುವೇ ಜ್ಞಾನ. ಸ್ವಲ್ಪ ನಿಧಾನ ಹೋಗ್ತಿದ್ಯಾ? ಬರುವಂತ ಇನ್ನೊಂದು ತಲ್ಲಣ್ಣ ಬೇಡ ಇವತ್ತು. ಸರಿಯಾಗಿ ಅಲ್ಲಿ ಏನಿದೆ ನೋಡಿ ಅರ್ಥ, ಇದನ್ನು ನೋಡಿ ಪದಗಳ ಅರ್ಥವನ್ನು ನೋಡಿ. ಈ ಆತ್ಮನು ನಿತ್ಯ ಸಿದ್ಧ ಸ್ವರೂಪನು, ಪ್ರಮಾಣವಿರುವಾಗ ಪ್ರಕಾಶಿಸುತ್ತಾನೆ. ಪ್ರಮಾಣ ಇರುವಾಗ ಪ್ರಕಾಶಿಸುತ್ತಾನೆ. ಭಗವದ್ಗೀತೆಯಲ್ಲಿ ಏನಿರುತ್ತೆ? ಎಲ್ಲದರಲ್ಲಿಯೂ ನಾನು ಪ್ರಕಾಶಿಸುವುದಿಲ್ಲ ಅಂತಾನೆ. ಅದಕ್ಕೋ ಪ್ರಮಾಣ ಇರುವಾಗ ಪ್ರಕಾಶಿಸುತ್ತಾನೆ ಅಂದ್ರೆ ಏನರ್ಥ? ನಾಮರೂಪಗಳಲ್ಲೆಲ್ಲದರಲ್ಲೂ ಪ್ರಕಾಶಿಸುತ್ತಾನೆ, ಸಮಾನವಾಗಿ ಪ್ರಕಾಶಿಸುತ್ತಾನೆ ಅವನು. ಆದರೆ ಇದೆಲ್ಲವೂ ಪರಿಚಯವಾಗುವುದು ಅದರದರ ಯೋಗ್ಯತೆಗೆ ಅನುಸಾರವಾಗಿ ಮಾತ್ರ ಅಂತ ನಮಗೆ ಗೊತ್ತಾಗಬೇಕು. ಅದೇ ಇಲ್ವೋ, ಇದು ಕಲ್ಲು ಇದು ಕಂಬ ಅಂತ ನಾವು ಹೇಳ್ತಾ ಇದ್ದೀವಿ. ಕಲ್ಲಿಗೂ ಕಂಬಕ್ಕೂ ನಾವು ಕಂಬವೆಂದೋ ನಾನು ಕಲ್ಲೆಂದೋ ಏನು ಗೊತ್ತಿದೆ? ಅದಲ್ವಾ? ಆನೆಗೆ ನಾನು ದೊಡ್ಡ ಗಾತ್ರದವನು, ನನ್ನ ತೂಕ ಇಷ್ಟಿದೆ, ಇಷ್ಟು ಕೆ ಜಿ ಇದೆ, ನಾನು ಆರೋಗ್ಯವಾಗಿದ್ದೇನೆ, ನನಗೂ ಡಯಾಬಿಟಿಸ್ ಇದೆ, ಬಿ ಪಿ ಇದೆ, ನನ್ನ ಹೆಸರು ಆನೆ ಅಂತ ಅಂತ ಏನಾದ್ರು ಗೊತ್ತಾ? ಹೀಗೆಲ್ಲ ಅದಕ್ಕೆ ಗೊತ್ತಿಲ್ಲ ಅಂತ ಕೂಡ ಈ ಪ್ರಾಣಿಗೆ ಗೊತ್ತು. ಯಾವ ಪ್ರಾಣಿಗೆ ನೋಡಿದ್ರ ಎಂತ ಅಡ್ವಾಂಟೇಜ್ ಇದೆ? ಆಗ ಏನ್ ಮಾಡ್ದವನು? ಇದೆಲ್ಲ ಇರುವುದರಿಂದ, ಅದು ದಡ್ಡವಾಗಿರುವುದರಿಂದ ಅದನ್ನು ಕೊಂದು ಬಿಡೋಣ, ಅದಂತವನ್ನ ತಿಂದು ಬಿಡೋಣ, ಮಾರಿ ಬಿಡೋಣ ಅಂದ. ಹೌದಲ್ವಾ? ಆ ಎಲ್ಲದರಲ್ಲೂ ಇರತಕ್ಕಂತ ಪರಮ ತತ್ವ ಇದೆಯಲ್ಲ, ಅದೇ ನಾನು ಅಂತ ಗೊತ್ತಾದಾಗ ಅವನಿಗೆ ಇದ್ಯಾವುದು ಯಾವುದು ತಲೆಗೆ ಬರೋದೇ ಇಲ್ಲ.
ಅದೇ ಅಲ್ವಾ? ಏಕೆಂದರೆ ಒಂದು ಕಡೆ ಉದಾಹರಣೆ ಕೊಡ್ತಾ ಅವ್ರು ವ್ಯಾಖ್ಯಾನಕಾರರು ಒಂದು ಮಾತು ಹೇಳ್ತಾರೆ, ಗುರುಗಳು ಹೇಳಿದ್ರು ಆನೆ ಒಳಗಡೆ ಇರತಕ್ಕಂಥ ಚೈತನ್ಯವು ನಿನ್ನೊಳಗಡೆ ಇರೋ ಚೈತನ್ಯವು ಒಂದೇ, ಏಕಂ ಏವಂ ಅದ್ವಯಂ ಬ್ರಹ್ಮ ಅಂತ ಹೇಳಿದ್ರು. ಅವನು ಏನೋ ಅವನದ್ರು ಅದು ಶುಕ್ರ ಏನೋ, ಮುಂದಿನ ಸತಿ ಅವನ ಕ್ಲಾಸಿಗೆ ಬರುವಾಗ ಎದುರುಗಡೆ ಒಂದು ಆನೆ ಬಂತು. ಆನೆಗೆ ಹೇಳ್ದ, ನಾನು ನೀನು ಒಂದೇ ಕಪಾರತ್ತ ಬಂದವನು ಬೆಂಗಳೂರು ನಡೀತು. ಗುರುಗಳಿಗೆ ಬಂದ, ಏನ್ ಸ್ವಾಮಿ ಈ ತರ ಆಯ್ತು ಅವನು ಹೇಳ, ನೋಡು ಆನೆ ನಿನಗೆ ಹೊಡೆಯಕ್ ಮುಂಚೆ ಗೀಳ್ಡುತ್ತೆ, ಸುಮ್ಮನೆ ಮಾಡಲ್ಲ ಅದು ಅಂದ್ರೆ ಹೋದಲ್ವ, ಹಾವು ಕಚ್ಚಬೇಕಾದ್ರೆ ಮೊದಲು ಬಿಸ್ಕೊಟ್ಟು ಸುಮ್ಮನೆ ಕಚ್ಚಲ್ಲ ಅದೆಲ್ಲ, ಅದು ಸೂಚನೆ ಕೊಡುತ್ತೆ. ಯಾಕೆ ನನ್ನಲ್ಲಿ ಬಲ, ನೀ ದೂರ ಹೋಗು ಅಂತ ಕೊಡುತ್ತೆ. ಹಾಗೆ ಅಲ್ಲಿ ಅದರ ಮೂಲಕ ಸೂಚನೆ ಕೊಡ್ತಾ ಇರುವುದು ಪರತತ್ವ ಬೇಕಣ. ಆನೆ ಸಿಕ್ಕಿದ್ ಸರಿ, ಚೈತನ್ಯ ಸರಿ, ಆನೆ ಏನ ನೀನು ನಾನು ಚೈತನ್ಯ ನಾನು ಚೈತನ್ಯ ಅಂತ ಹೇಳ್ತಾ ಇದ್ದೆ. ಆನೂ ಹೇಳ್ತು, ನಿನಗಿಂತ ನನಗೆ ಬಲ ಇದೆ ಓಡೋಗು ಅಂತ ಕೇಳಿದೆ. ನೀನು ಹೊತ್ತಾನೆ ಯಾಕೆ ಕೇಳ್ಬೇಕಾಗಿತ್ತು? ನೀನು ವಿವೇಕಿ ತಾನೆ, ಅದು ಮೂಕ ಪ್ರಾಣಿ ತಾನೆ. ಮೂಕ ಪ್ರಾಣಿಗಳು ಕೂಡ ನೋಡಿ, ಯಾವುದಾದ್ರೂ ನಾಯಿ ಸುಮ್ಮನೆ ಬಂದು ಕಚ್ಚಿಬಿಡಲ್ಲ, ಬಗಳ್ತಾ ಬರುತ್ತೆ. ರೈಟ್? ಬಗಳಿದ್ ಯಾತಕ್ಕೆ ಬಗಳಬೇಕು? ಅದು ಪರಮಾತ್ಮನೇ ಆ ಜೀವ ಒಳಗಡೆಯಿಂದ ಬಗಳ್ತಾ ಇದೆ, ಎಸ್ಕೆ ಅಂತ ಅರ್ಥ. ಅದೇ ಅಲ್ವಾ, ನಾನು ಬ್ರಹ್ಮ ಕಾಲ್ ಕಚ್ಕೊಳ್ಳಿ. ಅದಲ್ವಾ ವಿವೇಕ ಪ್ರಧಾನವಾಗಿ ಇಷ್ಟೊಂದು ಅಂದ್ರೆ ಅರ್ಥ ಏನು? ಇಲ್ಲಿ ಪ್ರಕಾಶಿಸುತ್ತೇನೆ ಮಾನವ ಶರೀರದಲ್ಲಿ, ಮಾನವ ಜನ್ಮದಲ್ಲಿ, ಮಾನವ ಶುದ್ಧವಾಗಿರುವ ಅಂತಃಕರಣದಲ್ಲಿ ನಾನು ಜ್ಞಾನವಾಗಿ ಪ್ರಕಾಶಿಸುತ್ತೇನೆ ಅಂತ ಅರ್ಥ. ಹೆಚ್ಚಿಗೆ ಅದಲ್ವಾ, ಮರಗಿಡ ಬಳ್ಳಿಗಳಲ್ಲೂ ಸೂರ್ಯಚಂದ್ರ ಎಲ್ಲ ಕಡೆ ಇದೆ. ಯಾವ್ದಿದೆ ಪರತತ್ವದಲ್ಲಿ ಅದು ಅದಾಗಿರುವುದು ಮೊದಲಿಂದ ಇದನ್ನು ಹೇಳ್ಕೊಂಡೇ ಬಂದೀನಿ ನಿಮ್ಗೆ, ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ ಅಂತ. ಏನು ಯಾವುದಾದರೂ ವಸ್ತುವು ಆ ವಸ್ತುವಾಗಿರುವುದು ಅದರ ತತ್ವ. ಹೌದಲ್ವ, ಯಾವುದು ಯಾವುದಾಗಿದೆಯೋ ಅದು ಅದರ ತತ್ವ, ಅದು ಅದರ ತತ್ವ 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 ಎಲ್ಲ ಕಳಿಸಿಕೊಂಡು ಹೊರಟೋದ್ಮೇಲೆ ಉಳಿದಿರೋದು ಯಾವುದು? ಕೇವಲ ತತ್ವ ಮಾತ್ರ. ಅದಲ್ವ, ಅದು ಪದಾರ್ಥ ಜ್ಞಾನ ಅಲ್ಲ, ಯಥಾರ್ಥ ಜ್ಞಾನ ಅಲ್ಲ, ಅದು ಪರಮಾರ್ಥ ಜ್ಞಾನ. ಪರಮಾರ್ಥ ಅದು ನಾನು ನಾನು ಅನ್ನೋ ವಿಶುದ್ಧ ಚೈತನ್ಯವೇ ಎಲ್ಲ ಕಡೆ ಇರೋದು. ಮೇಲ್ಗಡೆ ಅದಕ್ಕೆ ಹೊಲಿಗೆ ಹೋಗಿ ಹಾಕ್ದಾಗ ಅಂತಾಗ ಆ ತರ ಕಾಣುತ್ತೆ. ಅದೇ ಇಲ್ವೋ, ನಾಟಕಗಳಲ್ಲಿ ಹುಲಿ ವೇಷ ಹಾಕೊಂಡಿರೋ ಹುಲಿ ತರ ಕಾಣ್ತಾನೆ, ಕಪಿ ವೇಷ ಹಾಕೊಂಡಿರೋ ಕಪಿ ತರ ಕಾಣ್ತಾನೆ. ಅದೇ ಇಲ್ವಾ, ಹ ಮರದ ವೇಷ ಹಾಕೊಂಡೆಲ್ಲ ಓಡಾಡ್ತಾ ಇರ್ತಾರೆ ಸ್ಟೇಜ್ ಮೇಲೆ, ಮರದ ತರ ಕಾಣುತ್ತೆ ನಾಟಕ, ಎಷ್ಟು ಚೆನ್ನಾಗಿದೆ. ಹೌದಲ್ವಾ, ಯಾಕೆ ಯಾಕೆ ಚೆನ್ನಾಗಿ ಕಾಣುತ್ತೆ? ಅವ್ರು ಎಷ್ಟೇ ಚೆನ್ನಾಗಿ ನಾಟಕ ಮಾಡಲಿ, ಎಷ್ಟೇ ಭಯಂಕರವಾಗಿರ್ಲಿ, ಕಾಡು ಉರಿಯೋದು ತೋರಿಸಿದ್ರು ಕೂಡ ನಿಮಗೆ ನಗು ಬರ್ತಾ ಇರುತ್ತೆ. ಯಾಕೆ? ಅದೆಲ್ಲವೂ ನಟನೆ ಮಾತ್ರ. ಹಾಗೆ ಈ ಪರಬ್ರಹ್ಮ ತತ್ವವು ಎಲ್ಲದರೊಳಗೂ ಮಿಂಚುತ್ತದೆ, ಗುಡುಗುತ್ತದೆ, ಸಿಡಿಯುತ್ತದೆ, ಅಲ್ಲಿಯೇ ಬೆಳಕಾಗುತ್ತದೆ, ಧಾರಾಕಾರವಾಗಿ ಮಳೆ ಸುರಿಯುತ್ತದೆ, ಆನಂದವೆನ್ನುತ್ತದೆ, ದುಃಖವೆನ್ನುತ್ತದೆ. ಎಂಥ ನಟನ ಕೌಶಲ ಇದೆ. ಹೌದಲ್ವಾ, ಇದೇ ನಟನಾಗಿರತಕ್ಕಂತಹ ಈಶ್ವರನ ನಾಟ್ಯಕ್ಕೆ ಬರತಕ್ಕಂತ ಎಕ್ಸ್ಪ್ಲನೇಷನ್. ಹೌದಲ್ವಾ, ಇದು ಈಶ್ವರ ತತ್ವ ಆಗಿರೋದ್ರಿಂದ, ಎಲ್ಲ ಕಡೆಯೂ ವ್ಯಾಪಕವಾಗಿ ವಿಷ್ಣುವೇ ಆಗಿರುವುದರಿಂದ ಇಲ್ಲಿ ಏನಿದೆ? ಪ್ರತಿನಿತ್ಯ ನೃತ್ಯ. ಹೌದಲ್ವಾ, ನೀವು ನೋಡಿ ಯಾವ್ದನ್ ಬೇಕಾದ್ರೆ ಬೆಳೆ ಗಾಳಿಯಿಂದ ಎಲ್ಲ ಮರಗಿಡಗಳೆಲ್ಲವೂ ಆ ಹಾ ಅಂತ ನೃತ್ಯ ಮಾಡ್ತೀರ ಕಾಣುತ್ತೆ. ಹಾಗೆ ಮಾತಾಡ ಇವನು ಸುಮ್ಮನೆ ನಿಂತಿರಲ್ಲ, ಆತನ ಈಗಂತಾನೆ ತಲೆ ಕರ್ಕೊತ ಇವಂದೇ ಒಂಥರ ರುದ್ರ ತಾಂಡವ. ಹೌದಲ್ವಾ, ಅವನು ಹಾಗೆ ಮಾಡ್ತಾನೆ, ಸಿಟ್ಟು ಕಣ್ಣೆಲ್ಲ ಹೀಗೆ ಮಾಡ್ಕೋತಾನೆ, ಯಾರ ಮೇಲೆ ಕೋಪ ಕೆಂಪಾಗ್ಬಿಡುತ್ತೆ, ಅಯ್ಯೋ ಲಾಸ್ ಅಂತ ಹೃದಯಾಘಾತ ಆಗ್ಬಿಡುತ್ತೆ. ಇದೆಲ್ಲವೂ ನೀವು ಸರಿಯಾಗಿ ಬ್ರಹ್ಮಜ್ಞಾನ ಇರೋನ್ಗೆ ಏನು ಹೃದಯಾಘಾತ ಆಗಲ್ಲ ಆಗಿರೋದು ನೋಡಿ. ಓ ಹೌದಾ, ಓಕೆ ಓಕೆ ಅಂತ ಯಾಕೆ ಅನ್ನು ಅಂದೇ ಇರು ಅನ್ನಿ ಅನ್ನಿ ಏನಾಗತ್ತೆ? ಅದೆಲ್ಲವೂ ನಿಯಮಿತವಾಗಿರತಕ್ಕಂಥದ್ದು. ಹೌದಾ, ಹೀಗೆಂದು ತಿಳಿಯುವುದಕ್ಕೆ ಮಾತ್ರ ಯಾವುದೇ ನಿಯಮದ ಅವಶ್ಯಕತೆ ಇರುವುದಿಲ್ಲ. ಎಷ್ಟು ಸುಲಭ ನೋಡಿ, ಜ್ಞಾನ ವಿಜ್ಞಾನ ಸಹಿತಂ. ನಾನು ಮಾಡ್ತಾ ಇದ್ದೀನಿ ಅಂದರೆ ಪ್ರಾಬ್ಲಮ್ಮು, ಅದಾಗ್ತಾ ಇದೆ ಅನ್ನುವಾಗ ನೀವು ಅತ್ಯಂತ ಸುಂದರವಾದ ಸ್ಪಷ್ಟವಾದ ನಿರ್ದಿಷ್ಟವಾದ ಪ್ರೇಕ್ಷಕ ಮಾತ್ರ. ಈ ಜಗತ್ತಲ್ಲಿ ನಾವು ಮಾಡೋದು ಇನ್ನೇನು ಇರೋದಿಲ್ಲ, ಆದರೆ ಗೊಣಗಬೇಕಾದ್ದಿಲ್ಲ, ಏನಿದೆ ಹಾಗೆ ನೋಡತಕ್ಕಂಥದ್ದು. ಹೌದೌದು, ಹಾ ಮಧುರೆಯಲ್ಲಿ ಕೃಷ್ಣ ಹೋಗುವಾಗ ಒಂದು ನಾಯಿ ಮೇಲೆ ಒಂದು ರಥ ಹೊರಟೋಗಿತ್ತು, ಎಲ್ಲರೂ ಅಯ್ಯೋ ಅದು ಇದು ಕೆರಳು ರಕ್ತ ಅದು ಇದು ಅಂತಿದ್ರು, ನಾಯಿ ಅವನ ಅದನ್ನೇನು ನೋಡಲೇ ಇಲ್ಲ. ಆ ನಾಯಿಗೆ ಹಲ್ಲುಗಳು ಎಷ್ಟು ಸುಂದರವಾಗಿದೆ ಅಂದ ಕೃಷ್ಣ. ಅದಲ್ಲ, ಅದರ ಭಾಗದಲ್ಲೂ ವಿದ್ರಾವಕವಾಗಿರುವ ಹೃದಯ ವಿದ್ರಾವಕವಾಗಿರತಕ್ಕಂಥ ದೃಶ್ಯಗಳಲ್ಲೂ ಕಾಣುವವನ ಹೃದಯದಲ್ಲಿ ಪರಮಾತ್ಮನಿದ್ದರೆ ಅದ್ಯಾವುದು ನಮಗೆ ರುದ್ರವಾಗಿರೋದಿಲ್ಲ, ರುದ್ರ ರಮಣೀಯವಾಗಿರುತ್ತದೆ. ಆ ರಮಣೀಯವಾಗಿರೋದಕ್ಕೆ ಯಾವುದು ಕಾರಣವೋ ಅದು ಈಶ್ವರ ತತ್ವ, ಪರಮೇಶ್ವರ ತತ್ವ, ಬ್ರಹ್ಮತತ್ವ, ಆತ್ಮತತ್ವ ಅಂತ ಅದಕ್ಕೆ ಹೆಸರು. ಹಾ
ಎಷ್ಟು ಚೆನ್ನಾಗಿದೆ, ನಮ್ಗೆ ಒಂಥರ ಖುಷಿ ಆಗ್ತಿದೆ. ಯಾಕೆ ಅಂದ್ರೆ ಅಬ್ಬ ಏನ್ ಮಾಡಿದ್ರು ಅರ್ಥ ಆಗ್ಲಿಲ್ಲ ಅವ್ರಿಗೆ, ಖುಷಿ ನನ್ನಲ್ಲೇ ಉಳಿತೋ ಅಂತ ಅಲ್ವಾ. ಮಿಠಾಯಿ ಹಂಚ್ಬಿಡಿ ಯಾರು ಕೊಟ್ಟಾಗ ಯಾರಿಗೂ ಕಂಡಾಗ ತೆಗಳೇ ಇಟ್ಬಿಟ್ಟು ಅಯ್ಯೋ ಕೊಡೋದೇ ಬರ್ತಾಯ್ತು ಅಂತ ಮನೆಗೆ ತಗೊಂಡೋಗ್ತಾರಲ್ಲ ಅಂತ. ಹೌದು, ಈ ವೇದಾಂತದಲ್ಲಿ ಇರತಕ್ಕಂಥ ಕೆಲವು ಭಾಗಗಳು, ಬಟ್ ಅದನ್ನು ಹಂಚಿದಷ್ಟು ಅದು ಬೇರೆ, ಅದ ಮಜಲೇ ಬೇರೆ. ಅದಕ್ಕೋಸ್ಕರ ಅಲ್ಲಿ ಮಜಾ ಅನ್ಬಾರ್ದು, ಮಜಲು ಹಂತ ಅದು, ಈ ಹಂತವೇ ಇಲ್ಲದು ಅಲ್ಲ ಅದಂತದ್ದು. ಅದರಿಂದ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಶಂಕರಭೂಪಾದ್ರು ನೋಡಿ, ದೇಶವನ್ನಾಗಲಿ ಕಾಲವನ್ನಾಗಲಿ ಶುದ್ಧಿಯನ್ನಾಗಲಿ ಅಪೇಕ್ಷಿಸುವುದಿಲ್ಲ ನೋಡಿದ್ರ ಅದೇ ಅಲ್ವಾ. ಅದಕ್ಕೋಸ್ಕರ ನಾವು ಉದಾಹರಣೆಗಳು ಏನ್ ಕೊಡ್ತಾ ಇದ್ವಿ, ನಾವು ನಿಜವಾಗಲೂ ನಿತ್ಯ ಸಿದ್ಧವಾಗಿರತಕ್ಕಂಥದ್ದು ಯಾವ್ದಿದೆಯೋ ಆ ತತ್ವ ಬಲ್ಲವನಿಗೆ ಆ ನಾಮಗಳಲ್ಲಿ ರೂಪಗಳಲ್ಲಿ ಲಾಂಛನಗಳಲ್ಲಿ ಶುದ್ಧೀಕರಣಗಳಲ್ಲಿ ಶುದ್ಧೀಕರಣಗಳಿದ್ರೆ ಹುಟ್ಟು ಗಿಟ್ಟು ಹುಟ್ಟು ಮದುವೆ ಅದು ಇದು ಮಾಡುವಾಗ ಕಲ್ಯಾಣವಾಗಿರತಕ್ಕಂಥ ಶುಭ ಅನ್ನೋ ಯಾವುದೇ ಕ್ರಿಯೆಗಳಲ್ಲಿ ಅಲ್ಲಿ ಕಾಣುವ ಹೋಮ ಹವನಾದಿಗಳಲ್ಲಿ ಯಜ್ಞಾದಿಗಳಲ್ಲಿ ಹಳೆ ಕಾಲ ತರನೇ ಮಾತಾಡ್ಬೇಕು ಇದಕ್ಕೆ. ಇದೆಯಾ ಅದರ ಯಜ್ಞ ಯಾಗಾದಿಗಳಲ್ಲಿ ಅದೆಲ್ಲೋ, ಅಥವಾ ಮಸಣದಲ್ಲಿ ಹೆಣೆಗಳನ್ನು ಸುಡುವಾಗ ಬರುವ ಹೊಗೆಯಲ್ಲಿ ಏನು ಕಾಣದೇ ಇಲ್ಲ ಅದಲ್ಲೋ. ಅದಕ್ಕೆ ಯಾವುದೇ ನಿಮಿತ್ತವೂ ಇಲ್ಲ ಅಲ್ವೇ. ನಿಮಿತ್ತ ಬೇಕಾದ ವಿಶೇಷವಾಗಿದ್ದರೆ ಅಲ್ಲಿ ಪ್ರಕಾಶವಾಗುವುದು. ವಿಶೇಷವಾಗುವುದು ಅಂದೇನರ್ಥ, ಇದು ಹೆಣ, ಈ ಹೆಣಕ್ಕೂ ನನಗೂ ಸಂಬಂಧ ಇದೆ ಅಂತ ಹಣ ಅಳು ಅದಲ್ವೇ. ಅಳಿ ಯಾರು ಬೇಡಿ, ಜ್ಞಾನ ಇಟ್ಕೊಂಡಳಿ ಅವ್ರು ಹೇಳೋದು ಹಾಗೆ ಅದಲ್ವೋ. ಅಜ್ಜಿ ಏನಿಲ್ತಾರೆ ಸ್ವಲ್ಪ ತಾದ್ಮೇಲೆ, ಅಳೆಣ ಕಣೆ ಸುಸ್ತಾಗಿದೆ, ಎಲ್ಲರೂ ಬಿಸಿಬಿಸಿಯ ಕಾಫಿ ಇಟ್ಕೊಂಡು ಕುಡಿತಾ ಕುಡಿತಾ ಗೋಳಾಗಿ ಜೋರಾಗಿ ಗೊಳು ಅಂತ ಅಳೋಣ ಕಾಫಿ ಮಾಡ್ರೆ. ಇವ್ ನೋಡಿ ಕಾಫಿ ಇಂಪಾರ್ಟೆಂಟ್ ಅಳದ ಹೌದಲ್ವಾ. ಹಾಗೆ ಇದು ನಿರ್ದಿಷ್ಟವಾಗಿ, ಸೌಷ್ಠವ ಅಂದ್ರೆ ಅದೇ ಅರ್ಥ, ನಿರ್ದಿಷ್ಟತೆ, ನಿರ್ದಿಷ್ಟವಾಗಿಯೇ ಇದು ಇರುವುದರಿಂದ ಈ ವಸ್ತುತಂತ್ರದಲ್ಲಿ ಯಾವುದೇ ಪ್ರಯೋಗದ ಅತಂತ್ರ ಇರುವುದಿಲ್ಲ, ಇಲ್ಲಿ ಆಯಾಸ ಇರುವುದಿಲ್ಲ ಹೌದಲ್ವಾ. ಇದು ಯಾವ್ದಿದು ಅತಿಶಯ ಅಲ್ಲ, ಇದು ಇದು ನಿರತಿಶಯ ಸುಖದ ಪರಾಕಾಷ್ಠತೆ. ಈ ಜ್ಞಾನ ಪಡೆದ ಶಿಷ್ಯನಿಗೆ ಮಗು ಇದು ಹೀಗಿದೆ, ನೀನ್ ಇದ್ರೊಳಗೆ ಇನ್ನೇನಾದ್ರೂ ಏನಾದ್ರು ಭ್ರಾಮಕ ಅಂತ ಅಂಶ ಇಟ್ಕೊಂಡಿದ್ರೆ ಬಿಟ್ಬಿಡು, ನಾವು ಯಾರಿಗಾರು ಸಹಾಯ ಮಾಡ್ಬೇಕು ಮಾಡಿ ವಿತೌಟ್ ಎನಿ. ಅದ್ರಲ್ಲಿ ಯಾವ್ದೊಂದು ಹೆಗ್ಗಳಿಕೆ ಇಲ್ಲ, ಹುಗ್ಗಳಿಕೆನೆ ಏನಿಲ್ಲ. ನಮ್ಮ ಹತ್ರ ಇದೆ, ಅವನ ಹತ್ರ ಇಲ್ಲ, ಮತ್ತು ಅವನಿಗೆ ಇದು ಬೇಕು ತಗೋ ಅಷ್ಟೇ ಅದಲ್ವೋ. ನನ್ನ ಹತ್ರ ಎಷ್ಟಿದ್ರು ಬೇಕೋ ಅಂತ ಇದೆಯಲ್ಲ, ಎಷ್ಟಿದ್ದರೆ ಸಾಕು ಪ್ರಶ್ನೆ ಹಾಕೊಳ್ಳಿ, ಏನಿದ್ದರೆ ಸಾಕು ಹೌದಲ್ವ. ಯಾವ ಕಾಲದಲ್ಲಿ ಎಷ್ಟಿದ್ದರೆ ಸಾಕು ಅನ್ನುವ ನಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದು ಅದೇ ಪ್ರಾರಬ್ಧ ಅಂದ್ರೆ, ನಾವು ಇನ್ನು ಎಷ್ಟು ದಿವಸ ಇರ್ತೀವೋ ನಮ್ಗೆ ಗೊತ್ತಿಲ್ಲ, ಆದ್ರೂ ಒಂದು ಆಸೆ ಇದೆ, ತುಂಬಾ ದಿವಸ ಇರ್ಬೋದೇನಪ್ಪ ಗೊತ್ತಿಲ್ಲ ಅಂತ ಬೇರೆ ಅದಲ್ವ. ಏನೇನ್ ಬೇಕು ನಮ್ಗೆ ಅವಾಗ, ಅಯ್ಯೋ 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 ಅದು ಗುಡ್ಡೆನೆ ಇದೆ ಅದಲ್ವ. ಅದು ಹೀಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದೊಂದು ನಿಮಿಷಕ್ಕೆ ಒಂದೊಂದು ಬೇಕು, ಒಂದೊಂದು ನಿಮಿಷಕ್ಕೆ ಒಂದೊಂದು ಅದೇ ಬೇಡ, ಮತ್ತಿನ್ನೊಂದು ನಿಮಿಷಕ್ಕೆ ಬೇಡ ಅಂತ ಹೇಳುವಂತಿಲ್ಲ. ಅದಕ್ಕೋಸ್ಕರ ನಾವು ನೋಡ್ತೀವಿ ಎಲ್ಲಾನು ಆದಷ್ಟು ಕೂಡ ಗಂಟು ಗಂಟು ಇಟ್ಕೋತಾ ಇರ್ತೀವಿ ಅದಲ್ವ. ಜಗತ್ತಿನಲ್ಲಿ ಇರುವ ಎಲ್ಲವೂ ಗಂಟೆ ಅದಲ್ವ, ನಿಮ್ಮ ಒಳಗಡೆ ಇರುವುದು ನಿಘಂಟು. ನಿಘಂಟನ್ನ ತೆಗೆ, ನೀ ಅಂದ್ರೆ ಜ್ಞಾನ, ನಿಘಂಟನ್ನ ತೆಗೆಯಿರಿ, ಈ ಗಂಟು ತನ್ನಷ್ಟಿಗೆ ತಾನೇ ಕಲಚಿಕೊಂಡು ಹೋಗುತ್ತದೆ. ಆಮೇಲೂ ಪ್ರಾರಂಭದಲ್ಲಿ ಇರ್ತೀವಿ, ಇಬ್ಬಾರ್ದೇನಿಲ್ಲ ಹೌದಲ್ವೋ. ನಿಮಗೆ ಕಾಡುವ ಬಲವನ್ನ ಅದು ಕಳ್ಕೊಂಡ್ಬಿಡುತ್ತೆ, ಅದು ನಿಮ್ಮನ್ನ ಕಾಡುವುದಿಲ್ಲ ಅದೇಲ್ವೋ. ಯು ವಿಲ್ ನಾಟ್ ಬಿ ಬ್ಲಾಕ್ ಮೇಲ್ ಬೈ ಎನಿ ಆಫ್ ಸಚ್ ಥಿಂಗ್ಸ್. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ವೇಕ ಚುಡಾವಣೆಯ ಕೊನೆ ಕೊನೆಯ ಭಾಗಗಳು ಎಲ್ಲೋದಕ್ಕಿಂತ ಮೇಲಿರೋದು. ಯಾಕೆಂದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಆದರೂ ಇದನ್ನೆಲ್ಲ ಯಾಕೆ ಅಷ್ಟೊಂದೆಲ್ಲ ಹೇಳೋದು ಅಂದ್ರೆ, ಕೊನೆಯ ಭಾಗಕ್ಕೂ ಸ್ವಲ್ಪನಾರು ಬರಲಿ ಅಂತ, ಸ್ವಲ್ಪ ಜನನಾರು ಬರಲಿ. ರಮೇಶ್ವರ್ ಬಂದಾಗ ಹೇಳ್ತಾ ಇದ್ದೆ ನಾನು, ಐದು ಜನ ಇದೀವಿ ಸರ್, ಇರಲಿ ಬಿಡಿ, ಐದು ಜನ ನೂರು ಜನ ಕೇಳೋದನ್ನೆಲ್ಲ ಐದೈದು ಜನ ಕೇಳ್ಬಿಟ್ರೆ ಐದು ಜನದಲ್ಲಿ ಒಬ್ಬರಾರು ಬಚಾ ನನಗೆ ಖುಷಿ ಹೊಡಿರಿ ಜೋರಾಗಿ ಹೊಡಿರಿ ಹೌದಾ. ನಮ್ಮ ರಮೇಶ್ ಅವ್ರಿಗೆ ಏನಂದ್ರೆ ತುಂಬಾ ಜನ ಬರಲಿ ಕೇಳಿ ಅಂತ. ಏನ್ ಸರ್ ಯಾವ ಆತರ ದುಡಿಮೆ ಇರುತ್ತಲ್ವಾ ಈಗ, ಸರಿ ಯಾರು ಇವಾಗ ಏನಾರು ಆಗಲ್ಲಪ್ಪ, ಕೊನೆಗೆ ಇವ್ರು ರಮೇಶ್ ಅವ್ರಿಗಾರು ಏನಾದ್ರು ಒಂಚೂರು ಗೊತ್ತಿರ್ಬೋದು ಅನ್ನೋದಾದ್ರು ನಿಮ್ಗೆ ತಲೆ ಬಂದ್ರೆ, ಓಹೋ ನಾವು ಶಂಕರಾಚಾರ್ಯ ತರ ಬೀಗ್ಬೋದು, ಬೀಗ್ಬೋದಾ ಏನಾದ್ರು ಇದೆಯಾ ಇಲ್ಲಿ ಏನು ಬೀಗುವ ಬಾಗುವ ವಿಚಾರ ಎಷ್ಟು ಚಂದದಲ್ಲಿ ಸಮನ್ವಯ ಮಾಡ್ತಾರೆ. ಆ ಯೋಗದಲ್ಲಿ ಇರತಕ್ಕಂಥದ್ದು ಆ ಕ್ರಿಯಾತ್ಮಕವಾದದ್ದನ್ನು ತೆಗೆದು ಬಿಡ್ತಾರೆ ಶಂಕರ ಭಗವತ್ಪಾದರು ಸುಂದರವಾದ ಉದಾಹರಣೆಗಳಿಂದ. ಅದಕ್ಕಾಗಿ ಅವರಿಗೆ ಪದೇ 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 ಸದಾ ನೆನೆಸ್ಕೋತಿರ್ಬೇಕು. ಹೇಳ್ತಾರೆ ನೋಡಿ, ನಾಗೋತೀನಿ ಅದಾಗಲೇ ಇನ್ನೊಂದೆರಡು ಪದ ಇರಬೇಕು. ಅದೇ ಟಿಪ್ಪಣಿ ಟಿಪ್ಪಣಿ ಟಿಪ್ಪಣಿನಲ್ಲಿ ಬರೀತಾರೆ ನೋಡಿ, ಅದರಲ್ಲಿ ಪುಸ್ತಕಗಳು ಕೆಲವರು ಇದೆ.
ಯಜ್ಞಾದಿ ಕರ್ಮಗಳು ಕ್ರಿಯಾರೂಪವಾದುದರಿಂದ ಅವುಗಳಿಗೆ ದೇಶಕಾಲಗಳ ಅಪೇಕ್ಷೆ ಇದೆ. ಆತ್ಮನು ನಿತ್ಯ ಸಿದ್ಧನಾದುದರಿಂದ ದೇಶಕಾಲಗಳ ಅಪೇಕ್ಷೆ ಇಲ್ಲದಿದ್ದರೂ ಅದರ ಅಭಿವ್ಯಕ್ತಿಗಾಗಿ ಪ್ರಮಾಣ ಪ್ರವೃತ್ತಿಯ ಅಪೇಕ್ಷೆ ಇದೆ ಅಲ್ವಾ? ಇಲ್ಲದಿದ್ದರೆ ಎಲ್ಲರೂ ಆತ್ಮಜ್ಞರಾಗಬೇಕಿತ್ತು. ಹೌದಲ್ವಾ? ಎಲ್ಲರೂ ಆಗ್ಬಿಡ್ಬೇಕಾಯ್ತು. ಅದಕ್ಕೆ ನಾವೇನಂದ್ರೆ ಭಗವಂತನ ವಿಚಾರದಲ್ಲಿ ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರಮಾಣವನ್ನು ಬಯಸ್ತಾನೆ. ಯಾಕೆ ಪ್ರಯಾಣ ಬಯಸ್ತಾನೆ ಅಂದ್ರೆ ತೊಡದಾಕೊಳ್ಬೇಕು ಅಂತ ಶಂಕರಾಚಾರ್ಯರು. ಅವನು ಪ್ರಮಾಣವನ್ನು ಬಯಸುವುದು ಪ್ರಯೋಜನದ ಕಾರಣದಿಂದ, ಏನು ಲಾಭ ಇದೆ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾನೆ, ಅದಕ್ಕೆ ಪ್ರಮಾಣ ಬಯಸ್ತಾ ಇದ್ದಾನೆ. ನನ್ನಿಂದಲೇ ನಾನು ತಿಳಿದುಕೊಂಡು ಒಂದು ಏನು ಪ್ರಯೋಜನ ಅಂತ ನಿಮ್ಗೆ ಬರ್ತಾ ಇದೆ. ಅಕಸ್ಮಾತ್ ಎಲ್ಲರಿಗೂ ಗೊತ್ತಾಗೋಯ್ತು ಅಂತ ತಿಳ್ಕೊಳ್ಳಿ, ಎಲ್ಲರೂ ಆತ್ಮಜ್ಞರೇ. ಹೌದಲ್ವಾ? ಅದಕ್ಕೋಸ್ಕರ ಈ ಲೋಕದಲ್ಲಿ ಏನಿದೆ ಅಂದ್ರೆ ಏನಾದ್ರು ಒಂದು ಹೇಳಿದಾಗ ಅಲ್ಲಿ ಪ್ರಕಟ ಆಗತ್ತೆ. ಇವತ್ತು ಅಮಾವಾಸ್ಯ ಹಿಂದಿನ ದಿನ ಆಗಿರುವುದರಿಂದ ಪ್ರದೋಷ ಪೂಜೆ ಇರುತ್ತದೆ, ಶಿವಲಿಂಗವನ್ನು ಮಾಡಿ, ಇದರಲ್ಲಿ ಹೋಗಿ ಇಂತಹ ಜಲಕಂಠೇಶ್ವರನನ್ನು ನೋಡಿ, ಮಂಜುನಾಥೇಶ್ವರನನ್ನು ನೋಡಿ, ಇದೆಲ್ಲವೋ ಸಾಪೇಕ್ಷ ಅಪೇಕ್ಷಿತವಾದದ್ದು. ಯಾಕೆ ಹಾಗೆ? ಅಪೇಕ್ಷೆಯಿಂದ ಮಾಡುವುದೆಲ್ಲವೂ ಕ್ರಿಯಾತ್ಮಕವಾಗಿದೆ. ಕ್ರಿಯೆಯು ನಾನು ಮಾಡಿದೆ ಅನ್ನುವಾಗ ಅದು ಕರ್ಮವಾಗುತ್ತದೆ, ಕರ್ಮದ ಜೊತೆಗೆ ಫಲದ ಅಪೇಕ್ಷೆಯು ಅಂಟಿಕೊಂಡೇ ಇರುತ್ತದೆ. ಅದೇ ಅಲ್ವಾ? ಆದ್ರೆ ಇದು ಯಾವುದೇ ಫಲದ ಅಪೇಕ್ಷೆ ಇಲ್ಲ. ಯಾಕೆ ಇಲ್ಲ? ಇದಕ್ಕಿಂತ ದೊಡ್ಡದಾದ, ಮುಖ್ಯವಾದ, ಪ್ರಬಲವಾದ, ಮೊದಲನೆಯದಾದ ಮತ್ತು ಕೊನೆ ಮೊದಲಿಲ್ಲದ ಲಾಭ ಇನ್ನೊಂದಿಲ್ಲ. ಮುಕ್ತಿಯಿಂದ ಲಾಭ ಏನು ಅಲ್ವಾ? ಮುಕ್ತಿಯೇ ಲಾಭ ಅಂದ್ರೇನು? ಬಿಡುಗಡೆಯಿಂದ ಏನು ಲಾಭ? ಆದ್ರೆ ಜೈಲಲ್ಲಿರೋನ್ ಏನನ್ಸುತ್ತೆ? ನನಗೆ ಬಿಡುಗಡೆಯೇ ಬೇಡ, ತಿರ್ಗಾ ಆಚೆ ಹೋದ್ರೆ ನಾನೇನಪ್ಪ ಅಲ್ಲಿ ಕ್ಲೀನಾಗಿ ಊಟ ತಿಂಡಿ ಹಾಕ್ತಾ ಇದ್ರು. ಅದಲ್ವಾ? ಈಗ ಆಚೆ ಹೋಗಿ ಏನಾದ್ರು ಒಂದು ಮಾಡ್ಬೇಕು, ನಂಗೆ ಗೊತ್ತಿರೋದು ಅದು ಕಳ್ತಾನೆ. ಅದಕ್ಕೆ ಮತ್ತೆ ಆಚೆ ಹೋಗಿ ತಕ್ಷಣ ಕಳ್ತಾನ ಮಾಡ್ತಾನೆ. ಯಾಕೆ ಅಂದ್ರೆ ಅವನಿಗೆ ಜೈಲಲ್ಲೇ ಸುಖ. ಅದಲ್ವಾ? ಪುನರಪಿ ಜನನಂ ಪುನರಪಿ ಮರಣಂ ಅನ್ನುತ್ತಾ ಇರುತ್ತೆ. ಅದರಿಂದ ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದದ್ದು ಅನ್ನೋದು ನಾನು ನನಗೆ ನಾನೇ ನಿರ್ದಿಷ್ಟವಾಗಿರತಕ್ಕಂಥದ್ದು. ಹಾಗನ್ನುವಾಗ ನಾನು ಅನ್ನುವುದು ಪರಮ ತತ್ವವಾಗಿದೆ. ಇದಕ್ಕೆ ಯಾವುದೇ ಒಂದು ನಿಯಮವಾಗಲಿ, ಯಜ್ಞಾಗಲಿಗಳ ಕ್ರಿಯೆಗಳಾಗಲಿ ಅದರ ಫಲದಂತೆ, ಅದರ ಫಲವನ್ನು ಉಣ್ಣುವುದಕ್ಕೆ ಬೇಕಾಗಿರುವ ಜನ್ಮಕ್ಕೆ ಸಿಕ್ಕಿ ಹಾಕಿಕೊಳ್ಳತಕ್ಕಂಥ ದೇಹಧಾರಿತನವು ಇದಕ್ಕೆ ಅವಶ್ಯಕತೆ ಇಲ್ಲ ಅಂತ. ಅದಲ್ವಾ? ಅಂದ್ರೆ ಈ ಶ್ಲೋಕ ಎಲ್ಲಿಗೆ ತಾಟಿಸುತ್ತೆ ನಿಮ್ಮನ್ನ? ದೇಹವನ್ನು, ದೇಹಾಂತ್ಯವನ್ನು ದಾಟಿಸಿ ಬಿಡುತ್ತದೆ. ಸ್ವರ್ಗದ ಬಯಕೆಗಳನ್ನು ಬಿಡಿಸಿಬಿಡುತ್ತದೆ, ನರಕದ ಭಯವನ್ನು ಬಿಡಿಸಿಬಿಡುತ್ತದೆ. ಅದಲ್ವಾ? ಆಹಾರ ಊಟ ನಿದ್ರೆ ಏ ಪ್ರಾರಬ್ಧ ವಶ ಅಂತ. ಅದಲ್ವಾ? ಯೋಚನೆ ಮಾಡಿ ನೋಡಿ, ಇವಾಗ ನಮ್ಗೆಲ್ಲ ಬಡತನ ಇದೆ ಅಂತ ಇಟ್ಕೊಳ್ಳೋಣ, ನಾವೆಲ್ಲರೂ ಕಡು ಬಡವರು ಅಂತ ಇಟ್ಕೊಂಡ್ಬೋಣ. ಹಾ, ಎಲ್ರಿಗೂ ಎಷ್ಟೆಷ್ಟು ವರ್ಷ ಆಗಿದೆ? ಊಟ ಮಾಡಿಲ್ವಾ? ನಿದ್ದೆ ಮಾಡಿಲ್ವಾ? ಕಡು ಬಡತನದಲ್ಲಿ ಚೆನ್ನಾಗಿ ಆಗೋದು ಊಟ ನಿದ್ರೆ ಎರಡೇ. ಅದಲ್ಲ, ಹೈ ಕ್ಲಾಸ್ ಆಗಿರ್ತಾರೆ ಶ್ರೀಮಂತರು. ಸಿರಿವಂತರಿಗೆ ತಿನ್ನ ಟೈಮ್ ಇಲ್ಲ, ಅದು ಇದು ಗೋಳಾಡ್ತಿರ್ತಾರೆ. ಅಥವಾ ಅವ್ರಿಗೆ ಆಯ್ಕೆ ಜಾಸ್ತಿ ಆದ್ರಂತೂ ಇಲ್ಲವೇ ಇಲ್ಲ, ತಿಂದ್ರೆ ಕಾಯಿಲೆ ಏನೇನು ಇದಾಗೇ ಇಲ್ಲ. ಅನ್ನ ಸಾರು, ಹುಳಿ, ಗೊಜ್ಜು, ಪಲ್ಯ, ಎಷ್ಟು ಬೇಕು ಮಹಾ ದಿವಸಕ್ಕೆ ಹೇಳಿ? ನಮಗೆ ಯಾವುದೇ ಒಂದು ಹಂತದಲ್ಲಿ, ಯಾವುದೇ ಒಂದು ಘಟ್ಟದಲ್ಲಿ ಆ ಸಿರಿಯ ಆನಂದ, ಆ ನಿಜವಾದ ಸಿರಿಯಲ್ತಕ್ಕಂಥ ಬಹುದೊಡ್ಡದಾದಂತಹ ಲೌಕಿಕ ಪ್ರಾಕೃತ ಆನಂದವು ಕೂಡ ಪಡುವುದಕ್ಕೆ ನಮ್ಗೆ ಈ ಜ್ಞಾನದ ಬಳಕೆ ಆಗತ್ತೆ. ಹೌದಲ್ವಾ? ಈಗ ಬರೀ ಹಣ್ಣು ತಿನ್ನಿ ಅಂತ ಹೇಳೋದನ್ನು ತಿಳ್ಕೊಳ್ಳಿ, ಊಟ ಆದ್ಮೇಲೆ ಎರಡೋಳು ಹಾಲು ತಿನ್ನಿ, ಹಾಲು ಕುಡೀರಿ, ಬರೀ ಹಾಲು ಕುಡೀರಿ, ಅಥವಾ ಊಟ ಆದ್ಮೇಲೆ ಅರ್ಧ ಲೋಟ ಹಾಲು ಕುಡೀರಿ ಅಂತ ಹೇಳಿದ್ರು. ನಮ್ಗೆ ಇದು ನಮ್ಗೆ ಐಡಿಯಾ ಏನು? ಊಟ ಆದ್ಮೇಲೆ ಸರಿ, ಊಟ ಏನ್ ಮಾಡೋದು? ಹಣ್ಣೇ ಊಟನ, ಹಾಲೇ ಊಟನ, ಅಥವಾ ಊಟ ಅಂದ್ರೆ ರೆಗ್ಯುಲರ್? ಹೌದಲ್ವಾ? ಯೋಚನೆ ಮಾಡಿ, ನೀವು ಎಷ್ಟು ಇದನ್ನೆಲ್ಲ ಆಯಾ ಏಜ್ಗೆ ತಕ್ಕಂತ ಹಾಗಾಗಿ ಮಾಡ್ಕೊಂಡ್ ಬಂದಿರ್ತಿರೋ, ನಾವು ತುಂಬಾ ಬಡವರಪ್ಪ ಅದೊಂದು ಹೇಳ್ತಾನೆ ಇರ್ತೀವಿ, ಹೇಳ್ತಾನೆ ಇರ್ತಾರೆ. ಯಾವ್ದಾರು ಹಬ್ಬ ನೋಡಿ ತೋರಣೆ ಕಟ್ಟಿದ್ರು ಹೂರ್ಣ ಮಾಡುದು. ಎಲ್ಲಿಂದ ಬಂತಿದ್ರು, ಹೇಗ್ ಬಂತಿದ್ರು, ಯಾರು ಕೊಟ್ಟರು? ಹೌದಲ್ವ? ಆ ಟೈಮ್ಗೆ ಅದದು ಒದಗುತ್ತದೆ, ಆ ಒದಗುತ್ತದೆ ಅನ್ನೋದೇ ದೈವ. ಹೌದಲ್ವ? ನಾನು ಮಾಡಿಕೆ, ನಾನು ಮಾಡಿಕೊಂಡೆ ಎಲ್ಲಾನು ನನ್ನಿಂದಲೇ ಆದದ್ದು ಅನ್ನೋದು ಒದೆಯುತ್ತದೆ. ಹೌದಲ್ವ? ದೌಲತ್ ಅಂದ್ರೆ ಅದೇ, ದೋ ಬಾರ್ ಲಾತ್ ದೇತಾ ಆನೇಕ ಸಮಯ ಲಾತ್ ದೇತಾ ಅಲ್ಲ, ದೇನೇವಾಲ ಚುಕ್ಕನೇ ದೇತಾ. ಹೌದಾ? ಆಮೇಲೆ ಹೋಗುವಾಗ್ಲೂ ಒದ್ಬಿಟ್ಟೆ ಹೋಗೋದು. ದೌಲತ್ ಎರಡ್ ಸತಿ, ದೋ ಲಾತ್ ಅದು. ಅದಲ್ಲ, ಇದೆಲ್ಲ ಇದೆ ಹಿಂದಿನಲ್ಲಿ, ಬೇಕಾದಷ್ಟಿದೆ. ಅದರಿಂದ ಇಲ್ಲಿ ಶಂಕರ ಭಗವತ್ಪಾದರು ಎರಡರ ನಡುವೆ ಸಮನ್ವಯವನ್ನು ಮಾಡಿ ಹೇಳ್ತಾ ಇದ್ದಾರೆ. ಇಂತಹ ಜ್ಞಾನಕ್ಕೆ ಈ ತರ ಇರೋದಕ್ಕೆ ಮಗು, ಇದು ನಿಯತ, ಯಾವುದು ನಿಯಮ, ಅದು ಇದು ಇಲ್ಲ ಕಣೋ. ಹೌದಲ್ವಾ? ಅದರಿಂದ ಭಗವದ್ಗೀತೆ ಹೇಳುತ್ತೆ, ಯಜ್ಞ, ದಾನ, ತಪಃ,
ಇದಾವುದರಿಂದಲೂ ನನ್ನನ್ನು ತಿಳಿಯಲಾಗುವುದಿಲ್ಲ. ಹೌದಲ್ವ? ಅಂದ್ರೆ ಭಕ್ತಿಯುಕ್ತವಾದ ಯೋಗದಿಂದ ಮಾತ್ರ ಇದು ಗೊತ್ತಾಗುತ್ತದೆ. ಪರಮ ನಿನ್ನನ್ನು ನೀನು ಪ್ರೇಮಿಸುವುದು ಅನ್ನೋದು ಸ್ವಾಭಾವಿಕ. ಆ ಸ್ವಾಭಾವಿಕವಾದದ್ದು ನಿನಗೆ ಅಭ್ಯಾಸವಾಗಿ ಬಿಡಬೇಕಪ್ಪ. ನಿನ್ನ ನೀನು ಪ್ರೀತಿಸುವುದಕ್ಕೆ ಯಾವುದೇ ರೀತಿಯಾದ ಕಾರಣಗಳು ಬೇಕಿಲ್ಲ. ಅದರಲ್ಲೇ ಇದ್ದು ಬಿಡುವುದು ಯೋಗ. ಆ ಯೋಗ ಭಾವ ಇರುವುದೇ ಯೋಗ ಸಂಗೀತ. ಅದನ್ನೇ ಬರೋದು ಯೋಗ ಸಂಯುಕ್ತ ಅಂದ್ರೆ ಹಾಗೆ. ಅದು ಅದರಲ್ಲೇ ಇದ್ದು ಬಿಡುವುದು ಧ್ಯಾನ ಯೋಗ. ಅದರಲ್ಲೇ ಇದ್ದು ಬಿಡುವುದು ಅಂದ್ರೆ ನನ್ನೊಳಗೆ ನಾನೇ ಇದ್ದು ಬಿಡುವುದು. ಆ ನಾನು ನಾನು ಅನ್ನೋ ಪದವನ್ನು ಚಂದದಲ್ಲಿ ಭಗವದ್ಗೀತೆಯಲ್ಲಿ ವರ್ಣಿಸಲಾಗಿದೆ. ಯಜ್ಞದಾನ ತಪಸ್ಸು ಅನ್ನೋದು ನಾವಿಲ್ಲಿ ಮಾಡ್ತಾ ಇರೋದು ಎಲ್ಲವೂ ಕೂಡ ಯಾವುದಕ್ಕೆ? ಚಿತ್ತ ಶುದ್ಧಿಗೆ ಮಾತ್ರ. ಅದು ಬರಕೂಡುದು ಹೌದಲ್ವ? ಅದು ಮಾಡ್ತಾ ಇರ್ಬೇಕು. ಮಾಡದೇ ಯಾವ್ದು ಅಂಟ್ಕೊಳ್ಳದೆ ಮಾಡ್ತಾ ಇರೋದು. ಈಗ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಗುರುವಾರ ಏನ್ ಮಾಡ್ತಾ ಇದೀವಿ? ಯಜ್ಞ ಮಾಡ್ತಾ ಇದೀವಿ ಹೌದಲ್ವ? ಜ್ಞಾನ ದಾನ ಮಾಡ್ತಾ ಇದೀವಿ ಹೌದಲ್ವ? ನಾನ್ ಕೊಡ್ತೀನಿ ನೀವು ತಗೊಳ್ಳೋದು ಅಂತಲ್ಲ ಹೌದಲ್ವ? ದಾನ ಅನ್ನೋದು ಯಾವಾಗ ಏನೋ ಒಂದಿರುತ್ತೆ, ಅದನ್ನ ಯಾರೋ ಮಾಡಿರೋದು ಯಾರೋ ಯಾರಿಗೂ ಕೊಡೋದು ಅನ್ನೋದು ಕ್ರಿಯೆ ಮಾತ್ರ, ಕರ್ಮ ಅಲ್ಲ ಅದು. ಕರೆಕ್ಟ್. ತಪಃ ಅಂದ್ರೆ ಅವಳ ಆಲೋಚನೆ ಮಾಡ್ತಾ ಇದೀವಿ. ಒಂದೇ ಜಾಗದಲ್ಲಿ ಮೂರು ನಡೀತಾ ಇದೆಯಲ್ವ? ಇದು ಸಮನಾಗಿ ಯಜ್ಞವೂ ಇದೆ, ದಾನವೂ ಇದೆ, ತಪವೂ ಇದೆ ಅನ್ನುವ ತಿಳುವಳಿಕೆಯೇ ಯೋಗ. ಯೋಗ ಅಂದ್ರೆ ಸಮತ್ವ. ಸಮತ್ವದಲ್ಲೆಲ್ಲೂ ಆಗ್ತಾ ಇದೆಯಲ್ವ? ಅದಕ್ಕೋಸ್ಕರ ನೇರವಾಗಿ ಕೃಷ್ಣ ಹೇಳೋದು ಏನಂತ ಹೇಳಿದ ಅವನು, ಯೋಗ ಭವತಿ ಅರ್ಜುನ, ನೀನು ಯೋಗಿಯಾಗೋ, ಯೋಗದಲ್ಲಿರೋ. ಯೋಗದಲ್ಲಿದ್ರೆ ನೀನೇನ್ ಮಾಡ್ತೀಯೋ ಅದೆಲ್ಲವೂ ಯಜ್ಞವೇ ಯೋಗ. ನೀ ಯೋಗದ ಯೋಗ ಇದೆ ಅಲ್ಲಿ. ಯಾಕೆ? ಸಮರ್ಪಣ ಭಾವ ಇದೆ. ನೀನೇನ್ ಮಾಡಿದ್ರು ಅದೇ. ನೀನು ಏನೇನು ಊಟ ಮಾಡ್ತೀಯೋ, ಏನೇನು ತಿಂತೀಯೋ, ಏನೇನು ನೋಡ್ತೀಯೋ ಎಲ್ಲವೂ ಕೂಡ ನಂಗೆ ಅಲ್ವಾ? ಅದನ್ನ ಅವನು ಹೇಳಿರೋದು ಮನ್ಮನಾ ಭವ, ಮದ್ಭಕ್ತೋ ಭವ, ಮನ್ಯ ಮದ್ವ್ಯಾಧಿ ಭವ. ಏನಾಗುತ್ತೆ ಅರ್ಥ? ಅಂದ ಅರ್ಥ ಏನು? ನೀ ತಿನ್ನುವ ಉಣ್ಣುವ ಏನೇನ್ ಮಾಡ್ತೀಯ, ಇದೇ ಯಜ್ಞ ಕುಂಡ, ಇದೊಳಗಡೆ ನಾನು ಅಗ್ನಿ ಆಗಿದ್ದೀನಿ, ಎಲ್ಲ ಮಾಡು, ಮುಗಿದೋಯ್ತು. ಅದಲ್ಲ ಸಮತ್ವದಲ್ಲಿ ಮಾಡು. ಸಮತ್ವದಲ್ಲಿ ಮಾಡು ಅಂದ್ರೆ ನಾನು ನಂದು ಅನ್ಕೋಬೇಡ ಅಂತಟ್ಟೆ. ಅದಲ್ಲ ವಾಸ್ತವದಲ್ಲಿ ನಾನು ಅನ್ನೋದು ಇರುವುದೇ ಇಲ್ಲ. ಅದಲ್ವ? ನಾನು ಅನ್ನುವುದು ನಾನಲ್ಲ, ನಾನು ಅನ್ನುವುದು ಇರುವುದೇ ಇಲ್ಲ. ಇಷ್ಟು ಜ್ಞಾನ ಬರಬೇಕಾದ್ರೆ ವಿವೇಕ ಚೂಡಾವಣೆ ಪೂರ್ತಿ ಆಗಬೇಕು, ಧರಿಸಬೇಕು ಅಂತ ಹೇಳಿ ಇವತ್ತು ವಾಣಿಯನ್ನು ಮುಗಿಸೋಣ. ಇನ್ನೇನಿಲ್ಲ ಅಲ್ವ ಇವ್ರಿಗೆ. ಸೊ ಮುಂದಿನ ವಾರ ಇದನ್ನ ಸ್ಪಷ್ಟವಾಗಿ, ಇನ್ನೂ ಸ್ಪಷ್ಟವೇ ಅಂತಿದ್ದೀರ ನೀವು. ಅದಲ್ವ? ಎಷ್ಟೊತ್ತು ಬಿಟ್ಟರೆ ಅದು ಅಷ್ಟು ತಿಳಿಯಾಗುತ್ತದೆ ಅನ್ನುವ ಕಾರಣದ ಈ ಭಾಗಗಳಿದೆ. ಇದನ್ನೆಲ್ಲ ಗಮನ ಇಟ್ಟು ಒಂದ್ಸತಿ ಒಳಗಡೆನೆ ಅಧ್ಯಯನ ಮಾಡ್ಕೊಳ್ಳಿ. ಅದು ನಿಮಗೆ ಒಳಗಡೆ ಇರತಕ್ಕಂತ ಗೊತ್ತಾಗತ್ತೆ. ಆ ಶಿಷ್ಯನಿಗೆ ಹೇಳ್ತಾ ಇರೋದು ಶಶಿ ಅವರು, ಶಂಕರ ಭೋಗೇಶ್ವರ ಬಹದ್ದೂರ್ ಯಾರು ಹೇಳ್ತಾ ಇದ್ದಾರೆ, ಆ ಶಿಷ್ಯನೇ ಪ್ರತಿಯೊಬ್ಬರೂ ನೀವೇ ನೀವೇ ನೀವು ಅಂತ ಅನ್ಕೊಳ್ಳುವಾಗ ಇದನ್ನ ಶಂಕರ ಭೋಗಪಾದರೆ ನಿಮಗೆ ನಿಮ್ಮ ಅಂತಃಕರಣದಲ್ಲಿ ಕುಳಿತು ಅದನ್ನ ಅಲ್ಲಿಯೇ ಸ್ವಗತದಲ್ಲೇ ಬೋಧನೆ ಮಾಡ್ತಾ ಇದ್ದಾರೆ ಅನ್ನುವ ಪರಮವಾಗಿರತಕ್ಕಂಥ ತಿಳಿಯಾಗಿರತಕ್ಕಂಥ ಗುರುಭಾವ ಕೂಡ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳಿ ನಾನು ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಲಾಚರಣೆಯನ್ನು ಮಾಡೋಣ.